ಸಂಸಾರಗಳು ಮತ್ತೆ ಬೆಸೆದುಕೊಳ್ಳುತ್ತದೆ ಅನ್ನುವಂತಹ ಸಂದೇಶವನ್ನು ವಾಲ್ಮೀಕಿ ರಾಮಾಯಣ ಹಾಗೂ ಶ್ರೀಮದ್ ಆಚಾರ್ಯರ ತಾತ್ಪರ್ಯ ನಿರ್ಣಯ ದೃಷ್ಟಿಯಲ್ಲಿ ನಮಗೆ ತಿಳಿದು ಬರುತ್ತದೆ. ಪರಮ ಪೂಜ್ಯ ಶ್ರೀಪಾದಂಗಳವರು ಸಿಂಹಾಸನದಲ್ಲಿ ವಿರಾಜಮಾನರಾಗಿದ್ದಾರೆ. 9 ದಿವಸಗಳ ಕಾಲ ರಾಮನವಮಿ, ರಾಮನವರಾತ್ರಿಯಲ್ಲಿ ರಾಮಾಯಣವನ್ನು ಹೇಳುವಂತಹ ಅವಕಾಶವನ್ನು ಪರಮ ಪೂಜ್ಯ ಸತ್ಯಧ್ಯಾನಾಚಾರ್ಯರು ಮಾಡಿಕೊಟ್ಟಿದ್ದಾರೆ. ಈ ಪ್ರಸಂಗದಲ್ಲಿ ಸ್ವಾಮಿಗಳವರು ಇದ್ದು ನನಗೆ ಅನುಗ್ರಹವನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅನೇಕಾನೇಕ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಹಿ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋಚಿತವಾನ್ ಮುಹುಃ ಸತ್ಯಧ್ಯಾನಗುರುಃ ಪಾತು ಯತೀಂದ್ರೈರಪಿ ಪೂಜಿತಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಅಭಿನವ ಆನಂದತೀರ್ಥರೆಂದು ಪ್ರಸಿದ್ಧರಾದ ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನೆ, ಸಮಗ್ರವಾದ ಮಾಧ್ವ ಸಮಾಜಕ್ಕೆ ಬಹಳ ದೊಡ್ಡದಾದ
ಕೊಡುಗೆಯನ್ನು ನೀಡಿದಂತಹ ಪರಮೋಪಕಾರ ಮಾಡಿದ ಮಹಾಜ್ಞಾನಿವರೆಣ್ಯರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ವ್ಯಕ್ತಿ ತನ್ನ ಜೀವನದಲ್ಲಿ ಅನೇಕ ಉಪಕಾರ ಮಾಡಿದ ವ್ಯಕ್ತಿಗಳ ಉಪಕಾರವನ್ನು ಸ್ಮರಣೆ ಮಾಡುವುದು ಇದು ಅತ್ಯಂತ ಅವಶ್ಯಕ. ಹಣ, ಉದ್ಯೋಗ, ವೃತ್ತಿ, ನಾನಾ ರೀತಿಯ ಉಪಕಾರಗಳನ್ನು ಸಹಕಾರಗಳನ್ನು ಮಾಡಿದ ವ್ಯಕ್ತಿಗಳ ಉಪಕಾರದ ಸ್ಮರಣೆಯನ್ನು ಮಾಡುವುದು ಅವಶ್ಯಕ. ಆದರೆ ಎಲ್ಲದಕ್ಕಿಂತಲೂ ವಿಶೇಷವಾಗಿ ನಿತ್ಯದಲ್ಲಿಯೂ ಸ್ಮರಣೆ ಮಾಡಲೇಬೇಕಾದದ್ದು ಜ್ಞಾನವನ್ನು ಕೊಟ್ಟಂತಹ ಗುರುಗಳನ್ನು. ಊಟ ಜೀರ್ಣ ಆಗುವವರೆಗೆ ಇರುತ್ತೆ. ಈ ಜನ್ಮ ಇರುವವರೆಗೆ ದೇಹ, ದೇಹ ಕೊಟ್ಟ ತಂದೆ ತಾಯಿಗಳ ಉಪಕಾರ ಈ ಜನ್ಮ ಇರುವವರೆಗೆ. ಉದ್ಯೋಗ ಕೊಡಿಸಿ ಹೊಟ್ಟೆಗೆ ಒಂದು ದಾರಿಯನ್ನು ಕಲ್ಪಿಸಿಕೊಟ್ಟಿದ್ದಾರೆ ಆ ಉದ್ಯೋಗ ಇರುವವರೆಗೆ. ಆದರೆ ಜ್ಞಾನದ ಉಪಕಾರ ಅಷ್ಟು ಸಣ್ಣದಲ್ಲ. ಜ್ಞಾನ ಇದು ನಮಗೆ ಕ್ರಮವಾಗಿ ಮೋಕ್ಷಕ್ಕೆ ಸಾಧನವಾದದ್ದು. ಈ ಜನ್ಮದಲ್ಲಿ ಪಡೆದ ಜ್ಞಾನ ಜನ್ಮಾಂತರದಲ್ಲಿ ಇನ್ನೂ ವಿಶೇಷವಾಗಿ ಜ್ಞಾನವನ್ನು ಪಡೆಯುವುದಕ್ಕೆ, ಭಕ್ತಿಯ ಅಭಿವೃದ್ಧಿಗೆ, ವೈರಾಗ್ಯದ ಅಭಿವೃದ್ಧಿಗೆ ಇವತ್ತಿನ ಶಾಸ್ತ್ರಗಳ ಅಧ್ಯಯನ ಇದು ಕ್ರಮವಾಗಿ ಸಾಧನವಾಗ್ತಾ ಹೋಗ್ತದೆ. ಹೀಗಾಗಿ ಆ ಜ್ಞಾನ ಇದು ಮೋಕ್ಷದವರೆಗೂ ನಮ್ಮನ್ನು ಕರೆದುಕೊಂಡು ಹೋಗೋದು. ಮೋಕ್ಷದಲ್ಲಿ ಅನಂತ ಕಾಲದವರೆಗೆ ಸುಖವನ್ನು ಅನುಭವಿಸಬೇಕಾದರೆ ಮೂಲಭೂತವಾದದ್ದೇ ಜ್ಞಾನ. ಆ ಭಗವಂತನ ಅಪರೋಕ್ಷ ಜ್ಞಾನ ಸಾಕ್ಷಾತ್ಕಾರವಾಗಬೇಕಾದರೆ ಶಾಸ್ತ್ರಗಳ ಅಧ್ಯಯನದಿಂದ ಪಡೆದ ಈ ಪರೋಕ್ಷ ಜ್ಞಾನ ಇದು ಅದಕ್ಕೆ ಸಾಧನವಾಗುತ್ತೆ. ಅಂತಹ ಮೋಕ್ಷ ಮಾರ್ಗವನ್ನು ತೋರಿದ, ಶಾಸ್ತ್ರಗಳ ಉಪದೇಶವನ್ನು ಮಾಡಿದ ಗುರುಗಳು, ಅಂತಹ ಗುರುಗಳಿಗೆ ಜ್ಞಾನವನ್ನು ನೀಡಿದ ಪರಮಗುರುಗಳು, ಆ ಗುರು ಪರಂಪರೆ, ಸಂಪ್ರದಾಯ ಪ್ರವರ್ತಕರು, ಅವರ ಉಪಕಾರ ಇದು ಎಂದಿಗೂ ಮರೆಯಲಾರದ್ದು, ಮರೆಯಬಾರದು. ಮರೆತರೆ ನಮಗೆ ಶ್ರೇಯಸ್ಸಿಲ್ಲ. ಜಪ ಮಾಡುವಾಗಲೂ ಮಂತ್ರವನ್ನು ಉಪದೇಶ ಮಾಡಿದ ಗುರುಗಳು, ಅವರ ಗುರುಗಳು, ಮೂಲ ಗುರುಗಳು ಎಲ್ಲರನ್ನೂ ಸ್ಮರಣೆ ಮಾಡಿ ಮಂತ್ರದ ಜಪವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಮೃತ್ವಾ ಗುರುಂ ಪೂರ್ವಗುರುಂ, ಆ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡಿ ಜಪ ಮಾಡಿದರೇನೆ ಆ ಮಂತ್ರದ ಸಿದ್ಧಿ. ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡಿ ಶಾಸ್ತ್ರಗಳ ಅಧ್ಯಯನ ಮಾಡಿದರೇನೆ ಆ ಶಾಸ್ತ್ರದಿಂದ ಪಡೆಯಬಹುದಾದ ನಿಜವಾದ ಪ್ರಯೋಜನವನ್ನು ನಾವು ಪಡೆಯೋದಕ್ಕೆ ಸಾಧ್ಯ. ಈ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದರೆ ಇವತ್ತು ಪ್ರಾಯಃ ಮಾಧ್ವ ಸಮಾಜದೊಳಗಿರುವಂತಹ ಅನೇಕ ಜ್ಞಾನದ ಪರಂಪರೆಗಳಿಗೆ ಪ್ರವರ್ತಕರಾಗಿ ವಿಶಿಷ್ಟವಾದ ಸ್ಥಾನವನ್ನು ಅಲಂಕರಿಸಿದ ಮಹಾನುಭಾವರು ಅಂತಂದರೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಹೀಗಾಗಿ ಮಂತ್ರದ ಜಪ ಮಾಡುವಾಗ ಸರಿ, ಶಾಸ್ತ್ರಗಳ ಅಧ್ಯಯನ ಮಾಡುವಾಗಲೂ ಸರಿ, ಪ್ರವಚನ ಮಾಡುವಾಗ, ಪಾಠ ಹೇಳುವಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಹೇಳುವವರು, ಕೇಳುವವರು ಎಲ್ಲ ಸಜ್ಜನರು ಮಾಡಬೇಕಾದಂತಹ ಅಗತ್ಯ ಇದೆ. ಮಾಡಿದರೆ ಮಹಾಶ್ರೇಯಸ್ಸಿದೆ. ಅಂತಹ ದೊಡ್ಡ ಕಾರ್ಯವನ್ನು ಮಾಡಿದ ಮಹಾವಿಭೂತಿ ಪುರುಷರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಯಶಾಂ ವಿಷ್ಣುಸ್ವರೂಪಾಣಾಂ ಸನ್ನಿಧೇರನ್ಯವಸ್ತುಷು
ವಿಶಿಷ್ಟತ್ವಂ ಸ್ವಜಾತೆ ಸ್ಯಾತ್ ವಿಭೂತ್ಯಾಖ್ಯಾನಿ ತಾನಿತು ಅಂತ. ವಿಭೂತಿ ರೂಪಗಳು ಅಂತ ಯಾವುದನ್ನು ಕರೆಯಬೇಕು ಅಂತ. ಯಶಾಂ ವಿಷ್ಣು ಸ್ವರೂಪಾಣಾಂ ಸನ್ನಿಧೇರನ್ಯವಸ್ತುಷು, ಭಗವಂತನ ವಿಶೇಷವಾದ ಸನ್ನಿಧಾನ ಯಾರಲ್ಲಿ ಇರೋ ಕಾರಣ ಅವರಲ್ಲಿ ಒಂದು ವೈಶಿಷ್ಟ್ಯ ಬರುತ್ತೆ, ವಿಶಿಷ್ಟವಾದ ಕಾರ್ಯ ಅವರಿಂದ ಆಗತ್ತೆ. ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ ಅಂತ ಅರ್ಥ. ಆ ಭಗವಂತನ ರೂಪಕ್ಕೇನೆ ವಿಭೂತಿ ರೂಪ ಅಂತ ಹೆಸರು. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಭಗವಂತನ ವಿಶಿಷ್ಟವಾದಂತಹ ಸನ್ನಿಧಾನ ವಿಭೂತಿ ರೂಪ ಇತ್ತು ಅನ್ನುವುದರೊಳಗೆ ಯಾವ ಸಂಶಯವೂ ಇಲ್ಲ. ಅಂತಹ ವಿಶಿಷ್ಟವಾದ ಕಾರ್ಯವನ್ನು ಅವರು ಮಾಡಿ ತೋರಿಸಿದ್ದಾರೆ. ಇವತ್ತು ನಾವೆಲ್ಲ ಅನೇಕ ಜ್ಞಾನದ ಪರಂಪರೆಗಳನ್ನು ಕಾಣುತ್ತೇವೆ. ಇಲ್ಲಿ ವಿದ್ಯಾಪೀಠದಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಜೈತೀರ್ಥ ವಿದ್ಯಾಪೀಠದ ಸ್ಥಾಪನೆಯನ್ನು ಮಾಡಿದ್ದಾರೆ. ನೂರಾರು ಜನ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ನೂರಾರು ಜನ ವಿದ್ವಾಂಸರಾಗಿ ಪಾಠ ಪ್ರವಚನಗಳನ್ನು ಅಲ್ಲಲ್ಲಿ ಮಾಡ್ತಾ ಶ್ರೀಮದಾಚಾರ್ಯರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವ ವಿದ್ಯಾಪೀಠದಲ್ಲಿ ಯಾವ ಸ್ಥಳದಲ್ಲಿ ಕುಳಿತು ನಾವು ಈಗ ಸತ್ಯಧ್ಯಾನ ತೀರ್ಥರ ಸ್ಮರಣೆಯನ್ನು ಮಾಡ್ತಾ ಇದ್ದೇವೆ, ಈ ಸ್ಥಳವು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೇ ನೀಡಿದ ಸ್ಥಳ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಒಂದು ವಿಶಿಷ್ಟ ಕಾರ್ಯಕ್ಷೇತ್ರ ಇದು. ಆ ಕಾರಣಕ್ಕಾಗಿಯೇ ಈ ಬಾರಿ ಭಗವಂತನ ಪ್ರೇರಣೆಯಂತೆ ಇಲ್ಲಿ ಸತ್ಯಧ್ಯಾನ ತೀರ್ಥರ ವಿಶೇಷ ಸ್ಮರಣೆಯನ್ನು ಮಾಡುವ ಯೋಗ ನಮಗೆ ಬಂದಿದೆ. ಮೈಸೂರು ಮಹಾರಾಜರು ಎಲ್ಲ ಮತಸ್ಥರಿಗೂ ತ್ರಿಮತಸ್ಥರಿಗೂ ಕೂಡ ವಿಶೇಷವಾಗಿ ಅವರವರ ಧರ್ಮದ ಒಂದು ಕಾರ್ಯಗಳನ್ನು ಮಾಡುವುದಕ್ಕೆ ಕೇಂದ್ರವನ್ನು ಮಾಡಿಕೊಂಡು ಪಾಠ ಪ್ರವಚನಾದಿಗಳು ಧರ್ಮ ಕಾರ್ಯಗಳು ನಡೆಯಬೇಕು ಅನ್ನುವುದಕ್ಕೆ ತ್ರಿಮತಸ್ಥರಿಗೂ ಸ್ಥಳವನ್ನು ಕೊಟ್ಟಿದ್ದಾರೆ, ನಿಮಗೆ ಗೊತ್ತು. ಮೂರೂ ಮತದವರಿಗೂ ಈ ಸುತ್ತಲೂ ಸ್ಥಾನವನ್ನು ಕೊಟ್ಟಿದ್ದಾರೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೂ ಕೂಡ ಆ ಕಾಲದಲ್ಲಿ ಮಹಾರಾಜರು, ಮೈಸೂರಿನ ಮಹಾರಾಜರು ಈ ಒಂದು ದೊಡ್ಡದಾದ ನಿವೇಶನವನ್ನು ದಾನವಾಗಿ ಕೊಡ್ತೇವೆ ಅಂತ ಅವರು ಮುಂದೆ ಬಂದದ್ದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ನಾವು ದಾನ ತೆಗೆದುಕೊಳ್ಳೋದಿಲ್ಲ, ಇದನ್ನು ಖರೀದಿಗೆ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿ ಈ ಸಂಪೂರ್ಣವಾದ ನಿವೇಶನವನ್ನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಖರೀದಿಗೆ ತೆಗೆದುಕೊಂಡು ಮುಂದೆ ನಿರಂತರವಾದ ಪಾಠ ಪ್ರವಚನಾದಿ ಕಾರ್ಯಗಳು ಇಲ್ಲಿ ನಡೆಯಬೇಕು ಅಂತ ಸಂಕಲ್ಪ ಮಾಡಿ ಆಗಿನ ಕಾಲದಲ್ಲಿ ಇಲ್ಲಿ ಸನ್ನಿಹಿತವಾದ ಮುಖ್ಯಪ್ರಾಣದೇವರನ್ನು ನೀವು ನೋಡ್ತಾ ಇದ್ದೀರಿ. ಮುಖ್ಯಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ವಿಶೇಷವಾಗಿ ಇಲ್ಲಿ ಅವರು ತಮ್ಮದೇ ಆದಂತಹ ಒಂದು ತಪಸ್ಸಿನಿಂದ ಮಂತ್ರಾಕ್ಷತೆಯನ್ನು ಹಾಕಿ ಶ್ರೀಮಠದ ಪ್ರತಿಷ್ಠಾಪನೆಯನ್ನು, ಹಳೆಯ ಮಠವನ್ನು ನೀವು ನೋಡಿದ್ದೀರಿ. ಅವರೇನು ಆ ಒಂದು ಭವ್ಯವಾದ ಶುದ್ಧವಾದ ಮನಸ್ಸಿನಿಂದ ತಮ್ಮ ತಪಸ್ಸಿನಿಂದ ಅನುಗ್ರಹಪೂರ್ವಕವಾಗಿ ಮಂತ್ರಾಕ್ಷತೆಯನ್ನು ಹಾಕಿ ಇಲ್ಲಿ ಮಠವನ್ನು ಕಟ್ಟಿ ನಿರಂತರ ಜ್ಞಾನ ಕಾರ್ಯ ನಡೆಯಬೇಕು ಅಂತ ಆಶೀರ್ವಾದ ಅನುಗ್ರಹವನ್ನು ಮಾಡಿದರೋ ಅವರ ಅನುಗ್ರಹದ ಬಲ ನಮ್ಮ ಗುರುಗಳ ಕಾಲದಲ್ಲಿ ಅದು ವಿಶೇಷವಾಗಿ ಅಭಿವೃದ್ಧಿಯಾಗಿ ದೊಡ್ಡದಾದ ವಿದ್ಯಾಪೀಠದ ಸ್ಥಾಪನೆಯಾಗಿ ಈ ಭವ್ಯವಾದ ಭವನದ ನಿರ್ಮಾಣವಾಗಿ ನಿರಂತರವಾಗಿ ಪಾಠ ಪ್ರವಚನಗಳು ನಡೆಯುವಂತೆ ಆಗ್ತಾ ಇದೆ. ಇದಕ್ಕೆ ಮೂಲ ತಪಸ್ಸು, ಮೂಲ ಪ್ರೇರಣೆ, ಮೂಲ ಸ್ರೋತಸ್ಸು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಕೇವಲ ಸ್ಥಳವನ್ನು, ನಿವೇಶನವನ್ನು ಖರೀದಿ ಮಾಡಿ ಒಂದು ಮಠವನ್ನು ಕಟ್ಟಿ ಮುಖ್ಯಪ್ರಾಣದೇವರ ಪ್ರತಿಷ್ಠಾಪನೆ ಮಾಡುವುದು ಮಾತ್ರ ಅಲ್ಲ, ಪಾಠ ಪ್ರವಚನ ನಡೆಯುವುದಕ್ಕೆ ಮುಖ್ಯವಾಗಿ ಬೇಕಾದದ್ದು ಪರಂಪರೆ, ತತ್ವಜ್ಞಾನದ ಉಪದೇಶ. ಸ್ವಯಂ ತಾವು ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡಿ ಸಿದ್ಧಪಡಿಸಿದ ಮಹಾನುಭಾವರು ಶ್ರೀಮತ್ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು, ಪಾಂಡುರಂಗಿ ಜಯಾಚಾರ್ಯರು. ಆ ಪಾಂಡುರಂಗಿ ಜಯಾಚಾರ್ಯರು ಆಮೇಲೆ ಆಶ್ರಮವಾದ ಮೇಲೆ ಅವರೇ ಸತ್ಯಪ್ರಜ್ಞತೀರ್ಥ ಶ್ರೀಪಾದಂಗಳವರು, ಸತ್ಯಧ್ಯಾನ ತೀರ್ಥರ ಶಿಷ್ಯರು. ಅವರಲ್ಲಿಯೇ ಶ್ರೀಮನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದ್ದು ನಮ್ಮ ಗುರುಗಳು ಸತ್ಯಪ್ರಜ್ಞತೀರ್ಥರಲ್ಲಿ. ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡುವ ಮಹಾದೀಕ್ಷೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ. ಅಧ್ಯಯನ ಮಾಡಿದಂತಹ
ವಿದ್ವಾಂಸರಿಗೆ ಕೇವಲ ವಿದ್ಯೆಯನ್ನು ಮಾತ್ರ ಅವರು ಕೊಡ್ತಾ ಇರಲಿಲ್ಲ, ಆ ವಿದ್ಯೆಯನ್ನು ಇನ್ನೊಬ್ಬರಿಗೆ ನೀಡುವ ಪಾಠ ಪ್ರವಚನಗಳನ್ನು ಮಾಡುವಂತಹ ಒಂದು ದೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸಿ ಆ ನಂತರ ಅವರನ್ನು ಮನೆಗೆ ಕಳಿಸ್ತಾ ಇದ್ರು. ಓದಿ ಸುಮ್ಮನೆ ಮನೆಯಲ್ಲಿ ಕೂಡುವುದಲ್ಲ, ನಿಮ್ಮಂತ ಇನ್ನು 10 ಜನರನ್ನು 100 ಜನರನ್ನು ವಿದ್ವಾಂಸರನ್ನಾಗಿ ಮಾಡಬೇಕು, ಪಾಠ ಪ್ರವಚನ ಮಾಡಬೇಕು, ಅದಕ್ಕಾಗಿ ಜೀವನವನ್ನು ಮೀಸಲಿಡಬೇಕು ಅನ್ನುವ ದೀಕ್ಷೆಯನ್ನು ಹುಟ್ಟಿಸಿ ಕಳಿಸುವುದು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಒಂದು ವಿಶಿಷ್ಟವಾದಂತಹ ಗುಣ. ಹಾಗೆ ಸ್ವಯಂ ತಮ್ಮಲ್ಲಿ ಅಧ್ಯಯನ ಮಾಡಿ ವಿಶೇಷವಾಗಿ ಪ್ರೀತಿಪಾತ್ರರಾದ ಆ ಪಾಂಡುರಂಗಿ ಜಯಾಚಾರ್ಯರಿಗೆ ಪಾಠವನ್ನು ಹೇಳುವುದು ಮಾತ್ರ ಅಲ್ಲದೆ ಪಾಠ ಪ್ರವಚನದ ದೀಕ್ಷೆಯನ್ನು ಧಾರೆ ಎರೆದಿತು. ಪ್ರಾವೋಚದ್ ಯೋಧಿಕಂ ನ್ಯಾಯಸುಧಾ ವಾಕ್ಯಾರ್ಥ ಚಂದ್ರಿಕಾಂ ಸತ್ಯಪ್ರಜ್ಞ ಗುರುರ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಅಂತ. ಅಷ್ಟು ಭಾರಿ ಪಾಠ ಪ್ರವಚನದ ದೀಕ್ಷೆ ಅವರಿಗೆ. ಎಷ್ಟರ ಮಟ್ಟಿಗೆ ಪಾಠ ಪ್ರವಚನದ ದೀಕ್ಷೆ ಅಂದರೆ, ಊಟವಾದ ಮೇಲೆ ಸಾಮಾನ್ಯವಾಗಿ ಮಧ್ಯಾಹ್ನ ಬಿಸಿಲು, ತಿರುಚಾನೂರಲ್ಲಿ ಬಹಳ ವರ್ಷ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರಿದ್ದರು. ಆಗ ಇವರು ಇನ್ನೂ ಪೂರ್ವಾಶ್ರಮ ಪಾಂಡುರಂಗಿ ಜಯಾಚಾರ್ಯರು, ಅವರಲ್ಲಿ ಅನೇಕ ವಿದ್ವಾಂಸರು ಅರ್ಥಾತ್ ಆಗ ವಿದ್ಯಾರ್ಥಿಗಳು ಅವರೆಲ್ಲ ಅಧ್ಯಯನ ಮಾಡ್ತಾ ಇದ್ದರು. ಅಧ್ಯಯನ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವರಿಗೆ ಎಷ್ಟು ದೀಕ್ಷೆ ಇತ್ತು ಅಂತ ಮಾಹುಲಿ ಆಚಾರ್ಯರು ಹೇಳ್ತಾ ಇದ್ದರು. ವಿದ್ಯಾರ್ಥಿಗಳು ಕೈ ಅಂಜಲ ಇದ್ದಾಗ ಪಾಠ ಹೇಳಬಾರದು ಅನ್ನೋದಕ್ಕೆ ಕಾಯ್ತಾ ಇದ್ದರಂತೆ, ಊಟ ಮುಗಿಯಬೇಕು ಅಂತ ಅಷ್ಟೇ. ಕೈ ತೊಳೆದು ಎಂಜಲ ಹೋಯಿತು, ಶುದ್ಧ ಆಯಿತು, ಆಚಮನ ಮಾಡಿದರು ಅಂದರೆ ಶ್ರೇಯಃಪತ್ಯೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಅಂತ ಪ್ರಾರಂಭ ಆಗಬೇಕು ಪಾಠ. ವಾಕ್ಯಾರ್ಥ ಚಂದ್ರಿಕಾ ಸಮೇತವಾಗಿ ಸುಧಾಗ್ರಂಥದ ಪಾಠ ಹೇಳಬೇಕು. ವಿದ್ಯಾರ್ಥಿಗಳೆಲ್ಲ ಸ್ವಲ್ಪ ಬಿಸಿಲು ಬಹಳ ಇದೈತೆ, ತಿರುಚಾನೂರು ತಿರುಪತಿ ಬಿಸಿಲು ನಿಮಗೆಲ್ಲ ಗೊತ್ತು, ಭಾರೀ ಬಿಸಿಲು. ಒಂದು ಸ್ವಲ್ಪ ವಿಶ್ರಾಂತಿ ಪಡೆದು ಬರ್ತೇವೆ, ಅದೆಲ್ಲ ಅವಕಾಶವೇ ಕೊಡ್ತಿರಲಿಲ್ಲ. ಸಮಯ ಸಿಗೋದೇ ಕಷ್ಟ, ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರದು. ಅತ್ಯಶಕ್ಕೇತು ನಿದ್ರಾದು ಪುನರೇವ ಸಮಾಚರೇ ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇದ ಪಿಕ್ಕುಚಿತ ಅಂತ ಶಾಸ್ತ್ರ ಇದೆ, ಬನ್ನಿ ಪಾಠಕ್ಕೆ ಅಂತ ಪಾಠ ಹೇಳಬೇಕು. ಕೆಲವು ದಿನಗಳ ನಂತರ ಸ್ವಲ್ಪ ಅವರಿಗೆ ಅನಾರೋಗ್ಯದ ಸಮಸ್ಯೆಯೂ ಆಯಿತು. ಅದಾದರೂ ಕೂಡ ಹೊಟ್ಟೆ ನೋವು ಬಂದರೂ ಹೊಟ್ಟೆಯ ಮೇಲೆ ಕೈ ಆಡಿಸ್ತಾ ಪಾಠ ಹೇಳ್ತಾ ಇರಬೇಕೇ ಹೊರತು ಪಾಠ ನಿಲ್ಲಿಸ್ತಾ ಇರಲಿಲ್ಲ. ಅನಾರೋಗ್ಯವಾಗಿದೆ ಅಂತ ಎಂದಿಗೂ ಪಾಠ ನಿಲ್ಲಿಸದೆ ಬರಲ್ಲ. ಈ ತರಹದ ಪಾಠದ ದೀಕ್ಷೆಯನ್ನು ಅವರಲ್ಲಿ ಹುಟ್ಟಿಸಿ ಅವರ ಮೂಲಕ ಪಾಠ ಪ್ರವಚನವನ್ನು ಮುಂದೆ ಪ್ರವರ್ತನ ಮಾಡಿದ ಮಹಾನುಭಾವರು ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು. ಅದರಂತೆ ಅವರ ಸತ್ಯಪ್ರಜ್ಞ ತೀರ್ಥರ ಪೂರ್ವಾಶ್ರಮದ ಅಣ್ಣಂದಿರು ಪಾಂಡುರಂಗಿ ಕೃಷ್ಣಾಚಾರ್ಯರು ಅಂತ, ಅವರು ಅಂತಹ ಮಹಾವಿದ್ವಾಂಸರು. ಮುಖೋದ್ಗತವಾಗಿ ಎಲ್ಲ ಶಾಸ್ತ್ರಗಳ ಪಾಠವನ್ನು ಮಠದಲ್ಲಿಯೇ ಇದ್ದು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇತ್ತು. ಪುಸ್ತಕ ಇಲ್ಲ, ತರ್ಕಶಾಸ್ತ್ರ ವೇದಾಂತ ಎಲ್ಲ ಗ್ರಂಥಗಳನ್ನು ಮುಖೋದ್ಗತವಾಗಿ ಪಾಠ ಹೇಳಿದ್ರು. ಅಚಲಾಸನ ಯೋಗ ಪಟ್ಟಿಕಾ ಅಂತ ವೇದವ್ಯಾಸದೇವರು ಕುಳಿತ ಭಂಗಿಯನ್ನು ನೀವು ನೋಡಿರ್ತೀರಿ ಚಿತ್ರದಲ್ಲಿ, ಹಾಗೆ ಅವರು ಕೂಡಬೇಕು ಹೀಗೆ ಟೊಂಕಕ್ಕೆ ಕಟ್ಟಿಕೊಂಡು. ಪುಸ್ತಕ ಇಲ್ಲ ಎದುರಿಗೆ, ಟೊಂಕಕ್ಕೆ ಕಟ್ಟಿ ಕುಳಿತರೆ ಮುಖೋದ್ಗತವಾಗಿ ಪಂಚಲಕ್ಷಣಿಯಿಂದ ಪ್ರಾರಂಭ ಮಾಡಿದರೆ ಮಾಧಾಂತ ನ್ಯಾಯ ಸಂಪೂರ್ಣ ಮುಖೋದ್ಗತವಾಗಿ ಪಾಠ ಹೇಳಿದ್ರು. ವೇದಾಂತ ಶಾಸ್ತ್ರಗಳನ್ನು ಹಾಗೆ ಹಾಗೆ ಪಾಠವನ್ನು ಹೇಳುವ ಪಾಂಡುರಂಗಿ ಕೃಷ್ಣಾಚಾರ್ಯರು. ವರಖೇಡಿ ನರಸಿಂಹಾಚಾರ್ಯರು ಅಂತ ಭಾರೀ ವಿದ್ವಾಂಸರು, ಇವರೆಲ್ಲ ಮುಖೋದ್ಗತವಾಗಿ ಪಾಠ ಹೇಳುವಂತಹ ವ್ಯಕ್ತಿಗಳು. ನೂರಾರು ಜನರಿಗೆ ತರ್ಕ ವೇದಾಂತಾದಿ ಶಾಸ್ತ್ರಗಳ ಪಾಠವನ್ನು ಹೇಳಿದ್ದಾರೆ. ವರಖೇಡಿ ಪ್ರದ್ಯುಮ್ನಾಚಾರ್ಯರು ಅಂತ ಸತ್ಯಜ್ಞಾನತೀರ್ಥರಲ್ಲಿ ಅಧ್ಯಯನವನ್ನು ಪ್ರಾರಂಭ ಮಾಡಿದವರು, ಸತ್ಯಜ್ಞಾನತೀರ್ಥರಲ್ಲಿಯೂ ಅಧ್ಯಯನ ಮಾಡಿದವರು ವರಖೇಡಿ ಪ್ರದ್ಯುಮ್ನಾಚಾರ್ಯರು ಅಂತ. ಮಳಗಿ ವೇದವ್ಯಾಸಾಚಾರ್ಯರು ಹೀಗೆ ಒಬ್ಬರೇ ಇಬ್ಬರೇ ಅನೇಕ ಜನ. ಆ ಎಲ್ಲ ವಿದ್ವಾಂಸರಿಗೆ ಪಾಠವನ್ನು ಹೇಳಿ ಅವರ ಮೂಲಕ ಮುಂದೆ ನಿರಂತರವಾಗಿ ಪಾಠ ಪ್ರವಚನಗಳ ಪರಂಪರೆ ಮುಂದುವರೆಯುವಂತೆ ಮಾಡಿದ ಮಹಾಕೀರ್ತಿ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರಿಗೆ ಇದೆ. ಸತ್ಯಪ್ರಜ್ಞ ತೀರ್ಥರಲ್ಲಿ ನಮ್ಮ ಗುರುಗಳು ಅಧ್ಯಯನ ಮಾಡಿದರು, ಸತ್ಯಾಭಿಜ್ಞ ತೀರ್ಥರಲ್ಲಿಯೂ ಅಧ್ಯಯನ ಮಾಡಿದರು. ನಮ್ಮ ಗುರುಗಳ ಶಿಷ್ಯರ ಪರಂಪರೆಯೇ ಇವತ್ತು ಈ ಜಯತೀರ್ಥ ವಿದ್ಯಾಪೀಠದಲ್ಲಿ ನೀವು ಕಾಣ್ತಾ ಇದ್ದೀರಿ. ಗುಸ್ನೂರ ಆಚಾರ್ಯರವರು, ಆಚಾರ್ಯರವರು, ಅನೇಕ ವಿದ್ವಾಂಸರು ಗುರುಗಳಲ್ಲಿ ಅಧ್ಯಯನ ಮಾಡಿದವರು
ಇವತ್ತು ಅಲ್ಲಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಜಯತೀರ್ಥ ವಿದ್ಯಾಪೀಠದಲ್ಲಿ ಪಾಠ ಪ್ರವಚನವನ್ನು ಮಾಡ್ತಾ ಇರುವ ವಿದ್ವಾಂಸರು ಗುರುಗಳಲ್ಲಿ ಅಧ್ಯಯನ ಮಾಡಿದ್ದು, ಅವರ ಶಿಷ್ಯರಲ್ಲಿ ಅಧ್ಯಯನ ಮಾಡಿದವರು, ಶಿಷ್ಯರು ಅಥವಾ ಪ್ರಶಿಷ್ಯರು, ಪ್ರಶಿಷ್ಯರ ಶಿಷ್ಯರು, ಅದೇ ಪರಂಪರೆ. ಈ ರೀತಿ ಜ್ಞಾನದ ಪರಂಪರೆಯನ್ನು ಹರಿಸಿದ ಆ ಮಹಾನುಭಾವರ ಸ್ಮರಣೆಯನ್ನು ಇಲ್ಲಿರುವಂತಹ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು, ವಿದ್ಯಾರ್ಥಿಗಳು, ಹಿರಿಯರು, ವಿದ್ವಾಂಸರು, ಅಧ್ಯಾಪಕರು, ಪ್ರಾಧ್ಯಾಪಕರು ಎಲ್ಲರೂ ಕೂಡ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಈ ಉಪಕಾರವನ್ನು ಸ್ಮರಿಸಲೇಬೇಕು. ಅದರಿಂದ ಇನ್ನೂ ವಿಶೇಷವಾಗಿ ಜ್ಞಾನ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಿದೆ. ಅಂತಹ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅದರಂತೆ ಮಾಹುಲಿ ಆಚಾರ್ಯರಿಗೆ, ಮಾಹುಲಿ ಗೋಪಾಲಾಚಾರ್ಯರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿಯೇ ಅಧ್ಯಯನ ಮಾಡಿದರು. ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಮಂತ್ರಾಕ್ಷರಿ ಕೊಟ್ಟು ಮುಂಬೈ ಮಹಾನಗರದಲ್ಲಿ ಪಾಠ ಪ್ರವಚನವನ್ನು ಮಾಡುವುದಕ್ಕೆ ಆದೇಶ ಮಾಡಿದರು. ಅಲ್ಲಿ ನಿರಂತರವಾಗಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪೀಠದ ಮೇಲೆ ವಿರಾಜಮಾನರಾಗಿರುವಾಗಲೇ 1937 ವಾಣಿವಿಹಾರ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಸಂತೋಷವಾಗುವ ರೀತಿಯಲ್ಲಿ ಅಲ್ಲಿ ವಿದ್ಯಾಲಯದ ಪ್ರಾರಂಭ ಮಾಡಿದರು. ಮುಂದೆ ನಮ್ಮ ಗುರುಗಳ ಕಾಲದಲ್ಲಿ ಸತ್ಯಧ್ಯಾನ ವಿದ್ಯಾಪೀಠ ಅಂತ ಸತ್ಯಧ್ಯಾನ ತೀರ್ಥರು ವೃಂದಾವನಸ್ಥರಾದ ಮೇಲೆ ಅವರ ಹೆಸರಿನಲ್ಲಿಯೇ ವಿದ್ಯಾಪೀಠವನ್ನು ನಮ್ಮ ಗುರುಗಳು ಅಲ್ಲಿ ಸ್ಥಾಪನೆ ಮಾಡಿದ ಮೇಲ� 100+ ವಿದ್ಯಾರ್ಥಿಗಳು ಈಗಲೂ ಅಧ್ಯಯನ ಮಾಡ್ತಾ ಇದ್ದಾರೆ. 100+ ವಿದ್ವಾಂಸರು ಈಗಾಗಲೇ ಸಿದ್ಧರಾಗಿ ಬೇರೆ ಬೇರೆ ಊರುಗಳಲ್ಲಿ ಪಾಠ ಪ್ರವಚನ ಮಾಡ್ತಾ ಅನೇಕ ಕಾರ್ಯಗಳನ್ನು, ಜ್ಞಾನ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಆ ಪರಂಪರೆಯ ಕಾರ್ಯ ಏನಾದರೂ ನಡೆದಿದ್ದರೆ, ಪಾಠ ಪ್ರವಚನ ಧರ್ಮ ಕಾರ್ಯಗಳು ಅಲ್ಲಲ್ಲಿ ನಡೆದಿದ್ದರೆ ಅದರ ಶ್ರೇಯಸ್ಸು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಹೋಗಿದೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪ್ರಾಯ ಕೊನೆಯ ಬ್ಯಾಚು ಶಿಷ್ಯರಲ್ಲಿ, ಮುಂದೆ ಕೆಲವು ಶಿಷ್ಯರು ಅಧ್ಯಯನ ಮಾಡಿದರು. ಆ ಬ್ಯಾಚಿನೊಳಗಿದ್ದವರು ನಮ್ಮ ಮಾಹುಲೆ ಆಚಾರ್ಯರು, ಮುಖ್ಯವಾಗಿ ಪ್ರಧಾನವಾಗಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು, ಮಾಹುಲೆ ಆಚಾರ್ಯರು, ವಾಲ್ಕುಂಡ ನರಸಿಂಹಾಚಾರ್ಯರು, ಇನ್ನೂ ಅನೇಕ ವಿದ್ವಾಂಸರು ಇವರೆಲ್ಲ ಆಗ ಅಧ್ಯಯನ ಮಾಡಿದವರು. ಬಳ್ಳಾರಿಯಲ್ಲಿ ಸುಧಾಮಂಗಳ ಆದದ್ದು. ಬಳ್ಳಾರಿಯಲ್ಲಿ ಸುಧಾಮಂಗಳ ಆದರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಅಷ್ಟು ಉತ್ಸಾಹ, ವೈಭವದ ಸುಧಾಮಂಗಳವನ್ನು ಮಾಡಿ ಬೆನಗುಂಡೆಯವರು ಅಂತ ಬಹಳ ದೊಡ್ಡ ಫ್ಯಾಮಿಲಿ, ಅವರ ಮನೆಯಲ್ಲಿ ರಾಮದೇವರ ಪೂಜೆ, ಸುಧಾಮಂಗಲ ಎಲ್ಲ ಮಾಡಿ ಯಥೇಚ್ಛವಾದ ದಕ್ಷಿಣೆಯನ್ನು ಕೊಟ್ಟು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಂದಲೂ ಸುಧಾಪಾಠವನ್ನು ಹೇಳಿಸಿ ಅವರಿಂದಲೂ ಮಂಗಲ ಮಾಡಿಸಿ ಅವರಿಂದ ಎಲ್ಲ ಪಂಡಿತರಿಗೆ ಆಗಿನ ಕಾಲದಲ್ಲಿ ವಿಶೇಷವಾಗಿ ದಕ್ಷಿಣೆಯನ್ನು ಕೊಡಿಸಿ ಸುಧಾಪಾಠ ಹೇಳುವುದು ಮಾತ್ರ ಅಲ್ಲ, ಪಾಠ ಹೇಳಿಸಿ ಮಂಗಳ ಮಾಡಿಸಿ ಅವರನ್ನು ಕೊಟ್ಟು ಕಳಿಸಿದ್ದಾರೆ. ಅಷ್ಟು ವಿದ್ಯಾಮಾನ್ಯ ತೀರ್ಥರ ಮೇಲೆ ವಿಶೇಷವಾದಂತಹ ಅಭಿಮಾನ. ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಅಧ್ಯಯನಕ್ಕೋಸ್ಕರ ಅಂತ ತಿರುಚಾರ್ನೂರಿನಲ್ಲಿ ನೋಡಿದ ಅನೇಕ ಸಜ್ಜನರಿಗೆ ಗೊತ್ತು. ಅಲ್ಲಿ ಒಂದು ಶ್ರೀಮಠದ ಸತ್ಯಧ್ಯಾನ ತೀರ್ಥರೇ ಸ್ಥಾಪನೆ ಮಾಡಿದ ಪ್ರಾಣದೇವರು ಇರುವಂತಹ ಒಂದು ಮಠ ಇದೆ ಚಿಕ್ಕದು, ಅಲ್ಲಿಯೇ ಸತ್ಯಧ್ಯಾನ ತೀರ್ಥರು ಪಾಠ ಪ್ರವಚನಗಳನ್ನು ಮಾಡಬೇಕು. ಬೆಳಿಗ್ಗೆ 4 ಪ್ರಾರಂಭ ಆದರೆ 9 ಪಾಠ ಹೇಳಬೇಕು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಆಮೇಲೆ ಮುದ್ರಾಧಾರಣೆ ಇತ್ಯಾದಿಗಳಿಗೆ ಬಂದಂತಹ ಭಕ್ತರಿಗೆ ಅಷ್ಟು ಅನುಗ್ರಹ ಮಂತ್ರಾಕ್ಷತೆ ಎಲ್ಲ ಕೊಟ್ಟು ಆಮೇಲೆ ರಾಮದೇವರ ಪೂಜೆ, ತೀರ್ಥಪ್ರಸಾದ, ಮತ್ತು 12 ತೀರ್ಥಪ್ರಸಾದ ಎಲ್ಲ ಮುಗಿಸಿ ಮಧ್ಯಾಹ್ನದ ತಮ್ಮ ಗ್ರಂಥಲೇಖನವನ್ನು ಅಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿವಿಲ್ ಸೂಟು, ಸಭಾಸಾರ ಸಂಗ್ರಹ ಇತ್ಯಾದಿ. ಆ ಊಟ ಆದ ತಕ್ಷಣ ಗ್ರಂಥಲೇಖನಕ್ಕೆ ಕುಳಿತರೆ ರಾತ್ರಿವರೆಗೆ ಅಖಂಡವಾಗಿ ಗ್ರಂಥಲೇಖನ. ಸಾಯಂಕಾಲ ಸುಮಾರು 6 ಸ್ವಲ್ಪ ಹೊರಗೆ ಬರ್ತಾ ಇದ್ದರಂತೆ. ಪದ್ಮ ಸರೋವರ, ನೀವೆಲ್ಲ ತಿರುಪತಿಯನ್ನು ಕಣ್ಣು ಮುಂದೆ ತೆಗೆದುಕೊಂಡು ಬನ್ನಿ. ಪದ್ಮ ಸರೋವರದ ಅಲ್ಲೆಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಏನೋ ಮಾತಾಡ್ತಾ ಕುಳಿತಿರಬೇಕು. ಸತ್ಯಧ್ಯಾನ ತೀರ್ಥರು ಅವರು ಹೊರಗೆ ಬರುವಾಗ ಪೆನ್ನು, ಅದರ ಮೇಲೆ ಮುಚ್ಚಳ ಹೀಗೆ ತಿರುಗಿಸ್ತಾ, ಹಳೆ ಕಾಲದ ಮಸಿ ಪೆನ್ನು, ಅದನ್ನು ತಿರುಗಿಸ್ತಾ ಹೊರಗೆ ಬರ್ತಾ ನೋಡ್ತಾ ಇದ್ರಂತೆ. ಏನು ಮಾತಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು?
ನಾನು ರಾಮದೇವರಿಗೆ ನಿತ್ಯ ಪೂಜೆ ಮಾಡುವಾಗ ಪ್ರಾರ್ಥನೆ ಮಾಡ್ತೇನೆ, 24 ಗಂಟೆ ಕಡಿಮೆಯಾಗಿದೆ, ಇನ್ನಷ್ಟು ಹೆಚ್ಚು ಸಮಯ ಅವಕಾಶ ಕೊಡು, ಗ್ರಂಥ ಬರಿಬೇಕು ಅಂತ ನಾನು ಕೇಳ್ತೇನೆ, ಸಿಕ್ಕ ಸಮಯದಲ್ಲಿ ಹರಟೆ ಹೊಡಿತೀರಲ್ಲ ನೀವು ಅಂತ ಹೊರಗೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತೆ ಓದುವುದಕ್ಕೆ ಚಿಂತನಕ್ಕೆ ಒಳಗೆ ಕಳಿಸ್ಬೇಕಂತೆ. ಬೇಗ ಸಂಧ್ಯಾವಂದನ ಮುಗಿಸಿಕೊಂಡು ಚಿಂತನಕ್ಕೆ ಹೋಗಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ. ಮತ್ತೆ ಕುಳಿತರೆ ರಾತ್ರಿವರೆಗೆ ಗ್ರಂಥವನ್ನು ಬರೆಯಬೇಕು. ಆ ಗ್ರಂಥಗಳನ್ನು ನೋಡಿದರೆ ನಿಮಗೆ ಅರ್ಥ ಆಗ್ತದೆ. ಸಭಾಸಾರ ಸಂಗ್ರಹದಲ್ಲಿ ಆ ಭಗವದ್ಗೀತೆಯ ಒಂದೊಂದು ವಾಕ್ಯಗಳನ್ನು ಎಷ್ಟು ಕೂಲಂಕಷವಾಗಿ ವಿಮರ್ಶೆ ಮಾಡ್ತಾರೆ. ಮೇಲ್ನೋಟಕ್ಕೆ ನಮಗೆ ಏನೂ ತೋರೋದಿಲ್ಲ, ಇಷ್ಟು ಪ್ರಮೇಯಗಳು ಇದರೊಳಗೆ ಅಡಗಿವೆ ಅಂತ ಅದನ್ನು ಅವರು ಎತ್ತಿ ತೋರಿಸಿದರೆ ಎಷ್ಟು ಗಂಭೀರವಾಗಿ ಈ ವಾಕ್ಯವನ್ನು ಅವರು ಚಿಂತನೆ ಮಾಡಿದ್ದಾರೆ ಎಂದು ನಮಗೆ ಅರ್ಥವಾಗ್ತದೆ. ಅದೇ ರೀತಿ ಭೇದಪರಾಣ್ಯವ ಖಲು ಬ್ರಹ್ಮಸೂತ್ರಾಣಿಚ ಸಿವಿಲ್ ಸೂಟು ಎಲ್ಲ ಗ್ರಂಥಗಳನ್ನು ಅಷ್ಟೆ ಅಷ್ಟೆಲ್ಲ ಬರೆಯಬೇಕು. ಅದಾದ ಮೇಲೆ ಸುಮಾರು ರಾತ್ರಿ 10-10:30 ಆ ಹೊತ್ತಿಗೆ ಭಂಡಾರಕೆರೆ ಸ್ವಾಮಿಗಳವರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದರು ಮಠದ ಎದುರುಗಡೆಗೇನೆ ಮಠದ್ದೇ ಆದ ಇನ್ನೊಂದು ಭವನ ಕಟ್ಟಡ ಅಲ್ಲಿ ಅವರಿದ್ದು ಆ ಸ್ಥಳವನ್ನು ಇವತ್ತಿಗೂ ನೀವು ನೋಡಬಹುದು. ಅಲ್ಲಿ ಅವರು ತಮ್ಮ ಅಧ್ಯಯನವನ್ನು ಮಾಡ್ತಾ ಇದ್ದರೆ ಸ್ವತಃ ಸತ್ಯಧ್ಯಾನ ತೀರ್ಥರು ವಿದ್ಯಾಮಾನ್ಯ ತೀರ್ಥರಿರುವ ಸ್ಥಳಕ್ಕೆ ಹೋಗಿ ಏನಾದರೂ ಬೆಳಗ್ಗೆ ಹೇಳಿದ ಪಾಠದಲ್ಲಿ ಏನಾದರೂ ಜಿಜ್ಞಾಸೆ ಇದೆಯಾ, ಅದರ ಬಗ್ಗೆ ಏನಾದರೂ ಚಿಂತನೆ ಮಾಡಬೇಕಾದದ್ದು ಉಂಟೋ ಅಂತ ಕೇಳಿ 12-12:30 ಅಲ್ಲಿಯೇ ಇದ್ದು ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಬರಬೇಕು. ಬಂದ ಮೇಲೆ ಮಲ್ಕೊಳ್ಳೋದು ಅಲ್ಲ, ಅಲ್ಲಿ ವಿದ್ಯಾಮಾನ್ಯ ತೀರ್ಥರಿಗೆ ಎಲ್ಲ ಚಿಂತನೆ ಹೇಳಬೇಕಾದದ್ದನ್ನು ಹೇಳಿ ಬಂದಾದ ಮೇಲೆ ಇಲ್ಲಿರುವ ವಿದ್ಯಾರ್ಥಿಗಳು ಅವರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಎಲ್ಲ ಟೀಕಾಕಾರರ ಟಿಪ್ಪಣಿಕಾರರ ಜ್ಞಾನಿಗಳ ಮಹಾನುಭಾವರ ವಿಶೇಷವಾಗಿ ದ್ವೈತದ್ಯುಮಣಿಕಾರರ ಮೇಲೆ ಅವರಿಗೆ ಅಭಿಮಾನ, ಅವರ ದೌಹಿತ್ರ ವಂಶ ಅನ್ನೋದಕ್ಕೆ ಆ ದ್ವೈತದ್ಯುಮಣಿಕಾರರ ಮಹಿಮೆ, ಅಲ್ಲಿ ಬರುವ ಪರಿಷ್ಕಾರಗಳು. ಆಗಿನ್ನೂ ಮುದ್ರಣವಾಗಿರಲಿಲ್ಲ, ಹಸ್ತಲಿಖಿತವಾದ ಪುಸ್ತಕ ಅದು. ವಿಶೇಷವಾಗಿ ಆ ಎಲ್ಲ ವ್ಯಾಖ್ಯಾನಕಾರರ ಪರಂಪರೆ, ಅದರ ಮಹತ್ವ, ಅಧ್ಯಯನದ ಬಗ್ಗೆ ವಿಶೇಷ ಪ್ರೋತ್ಸಾಹ, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಹಾಗೇ ನಿದ್ರೆ ಬಂದರೆ ಸ್ವಲ್ಪ ಹೊತ್ತು ಮಲಗೋದು, ಮತ್ತು 4 ಗಂಟೆಗೆ ಪಾಠ ಪ್ರಾರಂಭ. ಇದು ತಿರುಚಾನೂರಿನಲ್ಲಿ ನಿರಂತರ ಪಾಠ ಪ್ರವಚನ, ಎಲ್ಲ ಊರುಗಳಲ್ಲಿ ಇದೇ ರೀತಿ ಅವರು ಮಾಡ್ತಾ ಇದ್ದದ್ದು. ವಿಶೇಷವಾಗಿ 6 ವರ್ಷಗಳವರೆಗೆ ಈ ಗ್ರಂಥ ರಚನೆಯನ್ನು ಮಾಡುವಾಗ ಒಂದು ಕಡೆಗೆ ಅವರಿದ್ದಾಗ ಅವರ ದಿನಚರಿ ಹೀಗಿತ್ತು, ಒಂದು ಕ್ಷಣ ಬಿಡುವಿಲ್ಲ. ಆ ರೀತಿ ಅಖಂಡವಾಗಿ 6 ವರ್ಷಗಳವರೆಗೆ ತಿರುಚಾನೂರಲ್ಲಿ ಇದ್ದು ಈ ಎಲ್ಲ ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಮಹಾನುಭಾವರು, ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಅಷ್ಟು ಆ ಪಾಠ ಪ್ರವಚನದ ದೀಕ್ಷೆ, ಗ್ರಂಥಲೇಖ. ಆ ಗ್ರಂಥವನ್ನು ಕೂಡ ಕೇವಲ ಬರೆದು ಹಾಗೆ ಏನೋ ಯಾರೋ ಓದ್ತಾರೋ ಓದಲಿ ಬಿಟ್ಟರೆ ಬಿಡಲಿ ಅಂತ ಹಾಗೆ ಬಿಟ್ಟದ್ದಲ್ಲ, ತಾವು ಕನ್ನಡದಲ್ಲಿ ಬರೆದರೂ ಕೂಡ ಎಲ್ಲ ಲೌಕಿಕರಿಗೆ ಅರ್ಥ ಆಗಬೇಕು ಅಂತ ಕೆಲವು ಗ್ರಂಥಗಳನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಚಂದ್ರಿಕಾಮಂಡನ, ಭೇದಪರಾಣ್ಯವ ಖಲು ಬ್ರಹ್ಮಸೂತ್ರಾಣಿ ಚ ಇತ್ಯಾದಿಗಳು, ಸಿವಿಲ್ ಸೂಟ್, ಸಭಾಸಾರ ಸಂಗ್ರಹ ಮೊದಲಾದ ಗ್ರಂಥಗಳನ್ನು ಕನ್ನಡದಲ್ಲಿ ಬರೆದು ಎಲ್ಲರಿಗೆ ಉಪಯೋಗ ಆಗಬೇಕು ಅಂತ ಎಲ್ಲ ಭಾಷೆಗಳಲ್ಲಿಯೂ ಮಾಡಿಸಿದ್ದಾರೆ. ತಮಿಳು, ಮರಾಠಿ, ತೆಲುಗು, ಇಂಗ್ಲೀಷು, ಎಲ್ಲ ಭಾಷೆಗಳಲ್ಲಿಯೂ ಅದರ ಅನುವಾದ ಮಾಡಿಸಿ ಆ ಪ್ರಾಂತದ ಜನರಿಗೆ ಮನೆ ಮನೆಗೆ ಪಾದಪೂಜೆಗೆ ಹೋದಾಗ ಮಂತ್ರಾಕ್ಷತೆಯ ಜೊತೆಗೆ ಸಿವಿಲ್ ಸೂಟ್ ಸಭಾಸಾರ ಸಂಗ್ರಹವನ್ನು ಕೊಟ್ಟಿದ್ದಾರೆ ಆಗಿನ ಕಾಲದಲ್ಲಿ. ಇವತ್ತಿಗೂ ವಿಜಯವಾಡ, ರಾಜಮಹೇಂದ್ರಿ ಆ ಪ್ರಾಂತದಲ್ಲಿ ನಾವು ಸಂಚಾರ ಮಾಡುವಾಗ ಪಾದಪೂಜೆಗೆ ಮನೆಗಳಿಗೆ ಹೋದಾಗ ಅವರ ಮನೆಯಲ್ಲಿ ಹಳೆಯ ಪುಸ್ತಕಗಳನ್ನು ಇಟ್ಟುಕೊಂಡಿದ್ದರೆ ಅದರೊಳಗೆ ಸಿವಿಲ್ ಸೂಟ್ ಸಭಾಸಾರ ಸಂಗ್ರಹ ಅವರವರ ಭಾಷೆಯಲ್ಲಿದ್ದ ಪುಸ್ತಕ ಇವತ್ತಿಗೂ ನೋಡಲಿಕ್ಕೆ ಸಿಗ್ತವೆ. ಅಷ್ಟು ಆ ಸಿದ್ಧಾಂತದ ಪ್ರಸಾರದ ದೀಕ್ಷೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳದ್ದು. ಆ ತರಹದ ಜ್ಞಾನವನ್ನು ಅವರು ಅವತ್ತು ನೀಡಿದ್ದಾರೆ ಅಂತ ಇವತ್ತು ನಾವು ಒಂದು 2 ಅಕ್ಷರಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಆ ವಿದ್ಯಾಮಾನ್ಯ ತೀರ್ಥರು ನಿರಂತರವಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಆದೇಶ, ಏಕಾಂತದಲ್ಲಿದ್ದು ಬಾರಕೂರು ಅಲ್ಲಿದ್ದು ನಾವು ಸಾಧನೆ ಮಾಡಬೇಕು, ಜಪ ತಪಸ್ಸು ಅನುಷ್ಠಾನಾದಿಗಳನ್ನು ಮಾಡ್ತಾ ಅಲ್ಲಿ ಬಂದವರಿಗೆ ಪಾಠ ಪ್ರವಚನಗಳನ್ನು ಮಾಡ್ತಾ ಅಲ್ಲಿರಬೇಕು ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಹೇಳಿದರಂತೆ, ಆ ಚಿಕ್ಕ ಊರಿನಲ್ಲಿದ್ದು ಬಂದ 4 ಜನರಿಗೆ ಹೇಳಿ ಜಪ ತಪಸ್ಸು ಮಾತ್ರ ಮಾಡಿದರೆ ಸಾಲದು, 100+ ಜನರಿಗೆ ಪಾಠ ಪ್ರವಚನವನ್ನು ಮಾಡಬೇಕು, ವಿಶೇಷವಾಗಿ ದೊಡ್ಡ ಸಂಸ್ಥೆಯನ್ನು ಕಟ್ಟಿ ನೀವು ಬಹಳ ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ
ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅದನ್ನು ಪೂರ್ಣವಾಗಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಆದೇಶವನ್ನು ಶಿರಸ ಹೊತ್ತು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತು. ಅವರ ಶಿಷ್ಯರೇ ವಿಶ್ವೇಶತೀರ್ಥ ಶ್ರೀಪಾದಂಗಳವರು, ಅವರು ಮಾಡಿದ್ದೇ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇವತ್ತು ಹೆಮ್ಮರವಾಗಿ ಬೆಳೆದು ನೂರಾರು ವಿದ್ವಾಂಸರನ್ನು ಸಮಾಜಕ್ಕೆ ನೀಡಿದೆ. ಅಂತಹ ನೂರಾರು ವಿದ್ವಾಂಸರನ್ನು, ಪಾಠ ಪ್ರವಚನ ಮಾಡುವವರನ್ನು, ಸಂಶೋಧಕರನ್ನು ಸಮಾಜಕ್ಕೆ ನೀಡಿದ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಪೂರ್ಣವಾದಂತಹ ಶ್ರೇಯಸ್ಸು, ಅದರ ಮೂಲ ಸ್ರೋತಸ್ಸು ವಿಶ್ವೇಶತೀರ್ಥರಾದರೆ ಅವರಿಗೆ ಪಾಠ ಪ್ರವಚನಗಳನ್ನು ಮಾಡಿ ಆ ಜ್ಞಾನವನ್ನು ನೀಡಿದ ಮಹಾನುಭಾವರು ವಿದ್ಯಾಮಾನ್ಯ ತೀರ್ಥರು, ಅವರಿಗೆ ಪಾಠವನ್ನು ಹೇಳಿದಂಥವರು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು. ಈ ರೀತಿ ಬಹಳ ದೊಡ್ಡದಾದ ಪರಂಪರೆಯನ್ನು ಆ ಕಡೆಗೆ ಹರಿಸಿದ್ದಾರೆ. ಇದಲ್ಲದೆ ಅನೇಕ ವೈಯಕ್ತಿಕವಾಗಿ ಮಳಿಗೆ ವೇದವ್ಯಾಸಾಚಾರ್ಯರು ಅಂತ ಕೇಳಿದರೆ ಅವರಲ್ಲಿ ಅಧ್ಯಯನ ಮಾಡಿದವರು ಅನೇಕ ಜನ ಇದ್ದಾರೆ. ಅನೇಕ ವಿದ್ವಾಂಸರು ಅವರವರ ಮನೆಯಲ್ಲಿ ತಮ್ಮ ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನ ವಿದ್ಯಾಪೀಠ ಅಂತ ಮಾಡದಿದ್ದರೂ ಮನೆಯಲ್ಲಿಯೇ ಪಾಠ ಪ್ರವಚನ ಮಾಡಿಕೊಂಡು ಬೇಕಾದಷ್ಟು ಜನರನ್ನು ವಿದ್ವಾಂಸರನ್ನು ಮಾಡಿದವರಿದ್ದಾರೆ. ಅಂಥವರಿಗಂತೂ ಲೆಕ್ಕವೇ ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ. ಜಾಲಿಹಾಳಾಚಾರ್ಯರು, ಶ್ರೀನಿವಾಸಾಚಾರ್ಯರು ಅವರಲ್ಲಿ ಅಧ್ಯಯನ ಮಾಡಿದಂತಹ ಅನೇಕ ವಿದ್ವಾಂಸರು, ಶಿಷ್ಯರು, ಪ್ರಶಿಷ್ಯರು, ಅವರ ಪರಂಪರೆ ಬೇಕಾದಷ್ಟು ಜನ ವಿದ್ವಾಂಸರು ಅಲ್ಲಿಯೂ ಸಿದ್ಧರಾಗಿದ್ದಾರೆ. ಹೀಗೆ ವಿವಿಧ ವರಖೇಡಿ ಆಚಾರ್ಯರಲ್ಲಿ, ಮಳಗಿ ಆಚಾರ್ಯರಲ್ಲಿ ಹೀಗೆ ಅಲ್ಲಲ್ಲಲ್ಲಿ ಅಧ್ಯಯನ ಮಾಡಿ ನೂರಾರು ಜನ ವಿದ್ವಾಂಸರು ಇವತ್ತು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳಿಗೆ, ಇವತ್ತಿನ ಯುವಕರಿಗೆ ಕಣ್ಣಿಗೆ ಇವತ್ತೇನು ಕಾಣ್ತಾ ಇದೆ ಅಷ್ಟನ್ನು ಮಾತ್ರ ತಿಳಿದಿರ್ತಾರೆ, ಇತಿಹಾಸವನ್ನು ತಿಳಿದಿರೋದಿಲ್ಲ. ಹೇಗೆ ಇದು ಬಂತು ಈ ಜ್ಞಾನದ ಪರಂಪರೆ, ಈ ಇತಿಹಾಸ, ಇವತ್ತಿನ ಕಾಲದ ಒಂದು ಸಜ್ಜನರಲ್ಲಿ ಸಾಕಷ್ಟು ಭಕ್ತಿ, ಶ್ರದ್ಧೆ, ವಿಶ್ವಾಸ, ಶ್ರವಣ ಮಾಡಬೇಕು, ಜ್ಞಾನವನ್ನು ತಿಳಿಯಬೇಕು, ಗುರುಗಳಲ್ಲಿ ಭಕ್ತಿ ಮಾಡಬೇಕು ಅನ್ನುವಂತಹ ಒಂದು ವಿಶೇಷವಾದ ಭಾವನೆ, ಪರಂಪರೆ, ಅದು ಒಂದು ಕಡೆಗೆ ಬಹಳ ಊರ್ಜಿತವಾದ ಅವಸ್ಥೆಯಲ್ಲಿದೆ. ಇನ್ನನೇಕರು ತಮ್ಮದೇ ಆದಂತಹ ಒಂದು ವಿಶಿಷ್ಟವಾದ ಸಂಕಲ್ಪದಿಂದ, ಮಹಾಜ್ಞಾನಿಗಳು, ಮಹಾನುಭಾವರು, ಮಹೋಪಕಾರ ಮಾಡಿದವರು, ಮಹಾತಪಸ್ವಿಗಳು ಅಂತ ಯಾರಿದ್ದಾರೆ ಅಂಥವರ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನು ತಾವೇ ತಾವು ಸೃಷ್ಟಿಸಿ, ಕಲ್ಪಿಸಿ, ಹೇಳಿ ಭಕ್ತಿ ಮಾಡುವ ಸಜ್ಜನರೇನಿದ್ದಾರೆ ಅವರ ಮನಸ್ಸನ್ನು ಕೆಡಿಸುವ ಒಂದು ವಿಶೇಷ ಪ್ರಯತ್ನವನ್ನು ಅನೇಕರು ಮಾಡ್ತಾ ಇದ್ದಾರೆ. ಯಾವ ಸಜ್ಜನರು, ಯಾವ ಭಗವದ್ಭಕ್ತರು, ಹೃದಯವಂತರು ಆ ಮಾತಿಗೆ ಕಿವಿಗೊಡಬಾರದು. ಆ ಮಹಾನುಭಾವರ ಸಾಧನೆ, ತಪಸ್ಸು ಎಷ್ಟು ಅದ್ಭುತವಾದದ್ದು, ಅವರ ಸ್ಮರಣೆ ಮಾಡಿ ನೀವು ಪರೀಕ್ಷೆ ಮಾಡಬಾರದು ಎಂದಿಗೂ ಗುರುಗಳನ್ನು, ದೇವರನ್ನು, ಅದು ಒಳ್ಳೆಯದಲ್ಲ. ನೀವು ಪರೀಕ್ಷೆ ಬೇಕು ಅಂದ್ರೆ ಮಾಡಿ ನೋಡಿ, ಎಂಥದೇ ಕಷ್ಟ ಇರಲಿ, ಏನೇ ಸಮಸ್ಯೆ ಇರಲಿ, ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ನಾಮೋಚ್ಚಾರಣೆ ಮಾಡಿ ನೋಡಿ, ನಿಮಗೆ ಯಾವ ತರಹದ ಶ್ರೇಯಸ್ಸಾಗುತ್ತೆ ಏನು ಬೇಡ. ಸ್ತೋತ್ರ ಹೇಳಬೇಡಿ, ಭಾಳ ದೊಡ್ಡದಿದೆ ಸ್ತೋತ್ರ, ಶಕ್ತಿ ಇದ್ದರೆ ಹೇಳಿ, ಪಂಚಾಂಗದಲ್ಲಿಯೂ ಹಾಕಿರಬಹುದು. ಶ್ಲೋಕ ಹೇಳಿ ಅದೂ ಬೇಡ, ಅವರ ಹೆಸರು ಹೇಳಿ ಸಾಕು. ಸರ್ವೋತ್ತಮತ್ವದ ಸ್ಥಾಪನೆ ಮಾಡುವಂತಹ ಅಸಮೇನಧಿಕೇ ಸುಸಾಧಿತೆ ನಿಜತಾತೆ ರವಿರಾಶಿ ದೀಧಿತಿ ಪ್ರದದೌ ತ್ರಿಜಗಜ್ಜಯಧ್ವಜಂ ವಿಧಿರೇತದ್ ಕಲಸಂಗಿ ಭೂಷಣಂ ಅಂತ ಹೇಳ್ತಾರೆ. ಆ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದರೆ ಬ್ರಹ್ಮದೇವರಿಗೆ ಅಷ್ಟು ಸಂತೋಷವಾಗಿ ಕಂಠಾಭರಣವನ್ನು ಕೊಟ್ಟರು ಅಂತ ವೇದವ್ಯಾಸದೇವರಿಗೆ. ಹಾಗೆ ವೇದವ್ಯಾಸದೇವರು, ಮೂಲರಾಮದೇವರು, ದಿಗ್ವಿಜಯ ರಾಮದೇವರು ತನ್ನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡುವಂತಹ ಭಗವಂತನ ಗುಣಪೂರ್ಣತ್ವವನ್ನು, ಜಗಜ್ಜನ್ಮಾದಿ ಕಾರಣತ್ವವನ್ನು, ಸರ್ವೋತ್ತಮತ್ವವನ್ನು ಇಡೀ ಜಗತ್ತಿನಲ್ಲಿ ಮನೆ ಮನೆಗಳಿಗೆ ಹೋಗಿ ಪ್ರಚಾರ ಮಾಡಿ, ವಿದ್ವಾಂಸರ ನಿರ್ಮಾಣ ಮಾಡಿ, ವಿದ್ಯಾಪೀಠಗಳ ನಿರ್ಮಾಣ ಮಾಡಿ, ವಿದ್ಯಾಪೀಠಗಳ ನಿರ್ಮಾಣ ಮಾಡುವಂತಹ ನೂರಾರು ಜನರನ್ನು ನಿರ್ಮಾಣ ಮಾಡಿ ಸಮಾಜಕ್ಕೆ ಕೊಟ್ಟು ತನ್ನ ಸರ್ವೋತ್ತಮತ್ವದ ಸ್ಥಾಪನೆಯನ್ನು ಇಡೀ ದೇಶದ ಉದ್ದಗಲಕ್ಕೆ ತಾವಿರುವ ಕಾಲದಲ್ಲೆಲ್ಲ ಮುಂದೆ ನೂರಾರು ಸಾವಿರಾರು ವರ್ಷಗಳವರೆಗೆ ಆ ಪರಂಪರೆ ನಡೆಯುವಂತೆ ಮಾಡಿದ ಮಹಾನುಭಾವರ ಮೇಲೆ ಪ್ರೀತಿಯನ್ನು ಮಾಡದೆ, ಅವರ ಮಾತನ್ನು ಕೇಳದೆ ಇನ್ಯಾರು ಮಾತು ಕೇಳಬೇಕು ದೇವರು? ಇಂತಹ ಗುರುಗಳ, ಸತ್ಯಜ್ಞಾನ ತೀರ್ಥರ ಹೆಸರು ತಗೊಳ್ತಾನಲ್ಲ ಸಾಕು, ಅಷ್ಟೇ ಕಾರಣಕ್ಕಾಗಿ ನಮ್ಮನ್ನು ಉದ್ಧಾರ ಮಾಡ್ತಾನೆ ದೇವರು.
ಅಂತಹ ಮಹಾನುಭಾವ. ಇದಕ್ಕೆ ನಮ್ಮ ಗುರುಗಳೇ ಜ್ವಲಂತ ಉದಾಹರಣೆ. ಪ್ರತ್ಯಕ್ಷ 50 ವರ್ಷಗಳವರೆಗೆ ಇಂತಹ ವೇದಾಂತ ಸಾಮ್ರಾಜ್ಯವನ್ನು ಆಳುವಂತಹ ಗುರುಗಳ ಆ ಮಹಾಮಹಿಮೆಗೆ, ಆ ಮಹಾತಪಸ್ಸಿಗೆ, ಮಹಾ ಸಾಧನೆಗೆ ಮೂಲ ಸ್ರೋತಸ್ಸು, ಸಾಕ್ಷಾತ್ ಸ್ರೋತಸ್ಸು ಅನುಗ್ರಹ ಮಾಡಿದವರು ಸತ್ಯಾಭಿಜ್ಞತೀರ್ಥ ಶ್ರೀಪಾದಂಗಳವರು. ಸತ್ಯಪ್ರಜ್ಞತೀರ್ಥರಾದರೆ ಮೂಲಭೂತವಾಗಿ ಶ್ರೀಮತ್ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳು. ನಮ್ಮ ಗುರುಗಳಿಗೆ ಆಶ್ರಮವಾಗಿತ್ತು. ಆಶ್ರಮವಾಗಿ ಇನ್ನೂ ಮೈ ಮೇಲಿರುವ ಆ ಶಾಟಿ ಹೊಸದಾಗಿ ಹುಟ್ಟುಕೊಂಡಾಗ ಆ ಶಾಟಿಯ ಕಾವಿ ಬಣ್ಣ ಎಲ್ಲ ತಲೆಗೆ ಮೈಗೆ ಹತ್ಕೊಂಡಿರ್ತದೆ ಮಣ್ಣು. ಅದಿನ್ನೂ ಹೋಗಿದ್ದಿಲ್ಲ, ಅಳಿಸಿದ್ದಿಲ್ಲ. ಇದೀಗ ಆಶ್ರಮವಾಗಿದೆ. ರಾಣೆಬೆನ್ನೂರಿನಲ್ಲಿದ್ದಾರೆ ಸ್ವಾಮಿಗಳು. ಕೆಲವರೆಲ್ಲ ಬಂದು ಹೇಳಿದರು, ಯಾಕೆ ತಗೊಂಡ್ರಿ ನೀವು ಸನ್ಯಾಸಾಶ್ರಮ? ನಿಮ್ಮ ಹಣೆ ಬರಹಕ್ಕೆ ನಿಮ್ಮ ಜಾತಕನೇ ಸರಿ ಇಲ್ಲ. ತಗೊಳ್ಳುವ ಮೊದಲೂ ಹೇಳಿದರು ಕೆಲವರು, ನೀವು ತಗೊಳ್ಳಿಕ್ಕೆ ಹೋಗಬೇಡ್ರಿ, 3 ದಿವಸವೂ ನೀವು ಇರೋದು ಕಷ್ಟ, ತಗೊಂಡು 3ನೇ ದಿವಸದಲ್ಲಿ ವೃಂದಾವನ ಆಗಿಬಿಡ್ತದೆ, ಯಾಕೆ ಸುಮ್ಮನೆ ಸುಖವಾಗಿ ಸಂಸಾರ ಮಾಡಿಕೊಂಡು ಇರ್ಬೋದಲ್ಲ ಅಂತ. ಆಶ್ರಮದ ಮೊದಲು ಸ್ವಾಮಿಗಳು ಉತ್ತರ ಕೊಟ್ಟರು, 3 ದಿವಸನ ಭಾಳ ಆಯಿತು ಅಂದರು ಸ್ವಾಮಿಗಳು. ಸತ್ಯಾಭಿಜ್ಞರು ಅನುಗ್ರಹ ಮಾಡಿ ಅವರಿಗೆ ಕೊಡುವಂತ ನಾವು ಕೇಳೋದಿಲ್ಲ, ಅವರ ಸಂಕಲ್ಪ. ಅವರು ಸಂತೋಷದಿಂದ ಯದ್ಗುರು ಸುಪ್ರಸನ್ನ ಸನ್ ದದ್ಯಾತ್ತನ್ ಅನ್ಯಥಾ ಭವೇ, ಅವರ ಸಂತೋಷದಿಂದ ಕೊಟ್ಟರೆ 3 ದಿವಸ 3 ತಾಸು ನನಗೆ ಯಾಕೋ ಭಾಳ ಅನ್ನಿಸ್ತದೆ. ಸ್ವಾಮಿಗಳ ಶಬ್ದ ಇದು, ನನ್ನ ಶಬ್ದ ಅಲ್ಲ. 3 ಕ್ಷಣ ಸಾಕು, ಮೂಲರಾಮದೇವರ ಪಾದವನ್ನು ಸ್ಪರ್ಶ ಮಾಡುತ್ತೇನೆ, ನಾನು ವೃಂದಾವನಸ್ಥನಾಗ್ತೇನೆ, ಸಾಕು. ಅಷ್ಟು ಸ್ವಾಮಿಗಳಿಗೆ ದೀಕ್ಷೆ. ಗುರುಗಳ ಆಜ್ಞೆಯನ್ನು ಉಲ್ಲಂಘನೆ ಮಾಡೋದಿಲ್ಲ. ನನಗೆ ಅದು ಆಗಿ ಬರೋದಿಲ್ಲ, ವೃಂದಾವನ ಆಗ್ತದೆ ಆಗಲಿ. ಒಂದು ಬಾರಿ ರಾಮದೇವರ ಸ್ಪರ್ಶ ಮಾಡುವುದಕ್ಕೆ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯ ಬೇಕು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರ ಪೂರ್ವಾಶ್ರಮದ ಪುತ್ರರಿಗೆ ಅನಾರೋಗ್ಯ ಆಯಿತು. ಅನಾರೋಗ್ಯ ಆದರೆ ಎಲ್ಲ ಅಲ್ಲಿರುವಂತಹ ಆತ್ಮೀಯರೆಲ್ಲ ಬಂದು ತಮ್ಮ ಪೂರ್ವಾಶ್ರಮದ ಪುತ್ರರಿಗೆ ಬಹಳ ಅನಾರೋಗ್ಯ, ಬಹಳ ಸೀರಿಯಸ್ ಇದೆ, ಅವರು ಬದುಕೋದು ಕಷ್ಟ, ನೀವೇನಾದರೂ ನಿಮ್ಮ ಒಂದು ದಿನದ ರಾಮದೇವರ ಪೂಜೆಯ ಪುಣ್ಯವನ್ನು ಕೊಟ್ಟರೆ ಅವರು ಬದುಕ್ಬೋದು ಅಂತ. ಸತ್ಯಧರ್ಮ ತೀರ್ಥರಂದರು, ಈ ಮಗನ ಸಂಬಂಧ ನನಗೆ ಇದೊಂದು ಜನ್ಮದೊಳಗೆ ಪೂರ್ವಾಶ್ರಮದ ಸಂಬಂಧ, ರಾಮದೇವರ ಸ್ಪರ್ಶ ಮಾಡುವುದಕ್ಕೋಸ್ಕರ ನಾನು ಮಾಡಿದ ಪುಣ್ಯ ಎಷ್ಟೋ ಕೋಟಿ ಜನ್ಮಗಳ ಪುಣ್ಯದ ಫಲವಾಗಿ ಒಂದು ದಿವಸ ರಾಮದೇವರ ಪೂಜಾ ಮಾಡುವ ಭಾಗ್ಯ ಸಿಗ್ತದೆ, ಆ ಪುಣ್ಯವನ್ನು ಈ ಒಂದು ಜನ್ಮದ ಮಗನಿಗೋಸ್ಕರ ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ, ದೇವರವನಿಗೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ, ಪೂಜೆಯ ಪುಣ್ಯ ನಾನು ಕೊಡೋದಿಲ್ಲ ಅಂತ ಹೇಳಿದರಂತೆ ಸತ್ಯಧರ್ಮ ತೀರ್ಥ. ಆ ಮಾತನ್ನು ನೆನಪಿಸಿಕೊಂಡ ಸ್ವಾಮಿಗಳು ಹೇಳಿದರು, ನಾನು ಒಂದು ದಿವಸ ಸ್ಪರ್ಶ ಮಾಡ್ತೀನಿ ಸಾಕು ಅಂತ. ಆಶ್ರಮ ಆಯಿತು. ಆಶ್ರಮ ಆದ ಮೇಲೂ ಮತ್ತೆ ಇದೇ ರಿಪಿಟೇಷನ್, ಹೆದರಿಸ್ತಾ ಇದ್ದಾರೆ ಜನ ಎಲ್ಲ. ಸ್ವಾಮಿಗಳು ಸ್ವಲ್ಪ ಮನಸ್ಸಿನಲ್ಲಿ ಆಲೋಚನೆಯನ್ನು ಮಾಡುತ್ತಾ ಮಲಗಿದರೆ ಸ್ವಪ್ನದಲ್ಲಿ ಶ್ರೀಮತ್ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು. ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು, ಅವರದು ಗಂಭೀರವಾದ ಧ್ವನಿ, ಬಹಳ ಗಂಭೀರವಾದ ಧ್ವನಿ. ಧ್ವನಿಯೇ ಗಂಭೀರ, ಮಾತುಗಳೂ ಗಂಭೀರ, ಧ್ವನಿಯೂ ಗಂಭೀರ. ಅಲ್ಪವಾದ ಭಾಷಣ, ಸ್ಪಷ್ಟ ಮಾತುಗಳು. ತತ್ವಜ್ಞಾನದ ವಿಷಯದಲ್ಲಿಯೇ ಇರಬಹುದು, ವ್ಯವಹಾರದಲ್ಲಿಯೇ ಇರಬಹುದು, ಸ್ಪಷ್ಟವಾದ ನಿಷ್ಠುರವಾದ ಆದೇಶದ ರೂಪದ ಮಾತುಗಳು. ಯಾಕೆ ಇಷ್ಟು ಚಿಂತೆ ಮಾಡ್ತಾ ಇದ್ದೀರಿ, ಯಾಕೆ ಇಷ್ಟು ದುಃಖದಲ್ಲಿದ್ದೀರಿ ಅಂತ ಸ್ವಪ್ನದಲ್ಲಿಯೇ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಸ್ವಾಮಿಗಳಿಗೆ ಕೇಳಿದರು. ಹೀಗೆಲ್ಲ ಜನ ಹೇಳ್ತಾ ಇದ್ದಾರೆ, ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಏನೇನೋ ಹೆದರಿಸ್ತಾರೆ. ಅದು ಆಗಿನ ಈ ಸರಿಯಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಗಂಭೀರವಾದ ಕಾಲ. ಮುಂದೆ ಕೆಲವೇ ದಿನಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಅದೇ ಸಿಕ್ಕಿತ್ತು, ಸಿಕ್ಕು ಕೆಲವು ದಿನಗಳಾಗಿತ್ತು. ಎಲ್ಲ ಕಡೆಗೆ ಬಹಳ ಪ್ರಕ್ಷುಬ್ಧವಾದ ವಾತಾವರಣ, ಬ್ರಾಹ್ಮಣ ಸಮಾಜದ ಮೇಲೇ ದೊಡ್ಡ ಆಪತ್ತು. ಇಂತಹ ಒಂದು ವಿಶಿಷ್ಟವಾದ ಸಂಕ್ರಮಣದ ಕಾಲ, ನಿಮಗೆ ಜಾತಕವೂ ಸರಿ ಇಲ್ಲ, ಹೀಗೆ ನೂರಾರು ರೀತಿಯಿಂದ ನೂರಾರು ಜನ ಹೆದರಿಸ್ತಾ ಇದ್ದಾರೆ, ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ. ಏನು ಸತ್ಯಧ್ಯಾನ ತೀರ್ಥರ ಗಂಭೀರವಾಣಿ, ಯಾರ ಮಾತು ನೀನು ಕೇಳಬೇಡ, ನಿಮ್ಮ ಬೆನ್ನ ಹಿಂದೆ ನಾವು ನಿಂತಿದ್ದೇವೆ,
ಮೂರು ದಿವಸ ಮೂರು ತಿಂಗಳು ಅವೆಲ್ಲ ಏನು ತಲೆಗೆ ಹಚ್ಕೋಬೇಡ. 50 ವರ್ಷ ನಿರಂತರವಾಗಿ ರಾಮದೇವರ ಪೂಜೆಯನ್ನು ನೀವು ಮಾಡ್ತೀರಿ. ಎಂಬತ್ತನೆಯ ಸತ್ಯಧ್ಯಾನ ತೀರ್ಥರು ಹೇಳಿದ್ದು ನಮ್ಮ ಸ್ವಾಮಿಗಳಿಗೆ ಆವಾಗ 28-29, ಹೀಗಾಗಿ 80ನೇ ವರ್ಷದವರೆಗೆ ನಿಮ್ಮ ಕೂದಲಿಗೆ ಯಾರೂ ಧಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಚಿಂತೆ ಮಾಡಬೇಡಿ. ವೈಭವದಿಂದ ಪಾಠ ಪ್ರವಚನ ರಾಮದೇವರ ಪೂಜೆ ಸಿದ್ಧಾಂತದ ಪ್ರಸಾರ ವಿದ್ವಾಂಸರ ನಿರ್ಮಾಣ ಎಲ್ಲ ಕಾರ್ಯವೂ ಆಗ್ತದೆ. ಬೆನ್ ಹಿಂದೆ ನಾನು ನಿಂತಿರ್ತೇನೆ, ನೀವು ಮುಂದೆ ಹೋಗಿರಿ. ಅನುಗ್ರಹ ಮಾಡುವ ಗುರುಗಳ ಅನುಗ್ರಾಹಕತ್ವ ಶಕ್ತಿ ಎಷ್ಟು ದೊಡ್ಡದೋ ಅದನ್ನು ಪಡೆಯುವಂತಹ ಮಹಾಯೋಗ್ಯತೆ ನಮ್ಮ ಗುರುಗಳಲ್ಲಿತ್ತು. ಆ ಅನುಗ್ರಹವನ್ನು ಪಡೆಯುವ ಯೋಗ್ಯತೆ, ಅದಕ್ಕೆ ಕಾರಣ ಆ ವಿಶ್ವಾಸ, ಆ ಭಕ್ತಿ. ಇದು ಸತ್ಯಜ್ಞಾನ ತೀರ್ಥರನ್ನು ನಾವು ಕೇಳಿ ತಿಳಿದದ್ದು ನಮ್ಮ ಗುರುಗಳಿಂದ, ಆದರೆ ನಮ್ಮ ಗುರುಗಳನ್ನು ನಾವು ಪ್ರತ್ಯಕ್ಷ ಕಂಡದ್ದು ಅವರ ಮಾತನ್ನು ಕಿವಿಯಿಂದ ಕೇಳಿದ್ದು, ಇನ್ನೊಬ್ಬರಿಂದ ಏನು ಕೇಳಿದ್ದಲ್ಲ. ಈ ಮಾತನ್ನು ಒಂದಲ್ಲ ಎರಡಲ್ಲ, ಗಾಯತ್ರಿ ಜಪ ನಾರಾಯಣ ಮಂತ್ರದ ಜಪ ಇದ್ದ ಹಾಗೆ 100 ಬಾರಿ ಸ್ವಾಮಿಗಳು ಹೇಳಿದ್ದಾರೆ, ಇದನ್ನು ಜಪ ಮಾಡಿದ್ದಾರೆ. ವಿಶೇಷವಾಗಿ ತಾವು ವೃಂದಾವನಸ್ಥರಾಗುವ ಸಮಯ ಹತ್ತಿರ ಬಂದಾಗ ಪ್ರತಿನಿತ್ಯವೂ ಬೇಸರ ಇಲ್ಲದ, ಇದು ಎಂದೂ ಹೇಳೇ ಇಲ್ಲ ಈ ಘಟನೆಯನ್ನು, ಹೊಸದಾಗಿ ಹೇಳ್ತಾ ಇದ್ದಾರೆ ಅಂದರೆ ಎಷ್ಟು ಉತ್ಸಾಹದಿಂದ ಹೇಳಬೇಕೋ ಅಷ್ಟೇ ಉತ್ಸಾಹದಿಂದ ದಿನವೂ ಹೇಳ್ತಾ ಇದ್ರು. ಸತ್ಯ ಧ್ಯಾನ ತೀರ್ಥ ಶ್ರೀಪಾದಂಗಳವರು, ಸತ್ಯಪ್ರಜ್ಞ ತೀರ್ಥರು, ಸತ್ಯ ಅಭಿಜ್ಞ ತೀರ್ಥರು, ಧಾರಾಪುರಂ ಕೃಷ್ಣಮೂರ್ತಿ ಆಚಾರ್ಯರು ಅಂತ ಪೂರ್ವಾಶ್ರಮದಲ್ಲಿ ಅವರಿಗೆ ತರ್ಕಶಾಸ್ತ್ರ ಪಾಠ ಹೇಳಿದವರು ತೊರವಿ ಕೃಷ್ಣಮೂರ್ತಿ ಆಚಾರ್ಯರು, ಇವರೆಲ್ಲರ ಚರಿತ್ರೆಯನ್ನು ನಿತ್ಯವೂ ಇದೇ ವಿದ್ಯಾಪೀಠದಲ್ಲಿ ಅವರದೇ ಒಂದು ಚಿಕ್ಕ ಕೋಣೆ ಇತ್ತು, ಆ ಕೋಣೆಯಲ್ಲಿ ಕುಳಿತಾಗ ಏನೋ ಒಂದು ಪ್ರಸಂಗ ಬಂದರೆ ಮತ್ತೆ ಅದನ್ನೆಲ್ಲ ಹೇಳಬೇಕು. ನಮಗೂ ಬೇಸರ ಬರ್ತಾ ಇರಲಿಲ್ಲ, ಗುರುಗಳ ಅನುಗ್ರಹದಿಂದ ನಿನ್ನೆ ಹೇಳಿದ್ದೀರಲ್ಲ ಮತ್ತೆ ಯಾಕೆ ಹೇಳ್ತೀರಿ ಅಂತ ಕೇಳುವ ಉದ್ಧತ್ಯವನ್ನು ದೇವರು ನಮಗೆ ಕೊಟ್ಟಿಲ್ಲ. ಅವರು ಅಷ್ಟೇ ಉತ್ಸಾಹದಿಂದ ಹೇಳ್ತಾ ಇದ್ದರು, ನಾವು ಕೇಳ್ತಾ ಇದ್ವಿ. ಆ ಗುರುಸ್ಮರಣವನ್ನು ಅಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದರು. ಅದೇ ಹೇಳಲಿಕ್ಕೆ ಬಂದೆ, ಸ್ವಪ್ನದಲ್ಲಿ ಏನೇನೋ ವಿಷಯಗಳು ಬರ್ತದೆ, ನಂಬಬೇಕಲ್ಲ ಅದನ್ನು. ಆದರೆ ಸ್ವಾಮಿಗಳಿಗೆ ಅನೇಕ ಪ್ರಸಂಗಗಳಲ್ಲಿ ಭಾರೀ ಅನಾರೋಗ್ಯ ಆಯಿತು. ಕೆಲವೊಂದು ಸಲ ಕಾಲು ನೋವು, ಕೆಲವೊಮ್ಮೆ ಕೈ ನೋವು, ಹೇಳಲಿಕ್ಕೆ ಆಗೋದಿಲ್ಲ. ಮೊಳಕೆಡದೊಳಗೆ ಕಾಲು ನೋವು ಆಗಿತ್ತು ಒಂದು ಸಂದರ್ಭದಲ್ಲಿ. ಎಷ್ಟರ ಮಟ್ಟಿಗೆ ಕಾಲು ನೋವು ಅಂತಂದರೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಸರಿಬೇಕಾಗ್ತಿತ್ತು. ಸರಿಬೇಕಾಗ್ತದೆ ಅಂತಂದರೆ ಅಲ್ಲೇ ಹತ್ತಿರದಲ್ಲಿ ಸ್ನಾನ ಮಾಡಿ ಸರದು ಬಂದರೆ ಆಗ್ತಿತ್ತು. ಆ ದೀಕ್ಷೆ ಬಿಡೋ ಹಾಗಿಲ್ಲ, ನದಿ ಸ್ನಾನ ಆಗಲೇಬೇಕು ಅಂತ. ಆ ಮೊಳಕೆಡದ ಉರಿ ಬಿಸಿಲೊಳಗೆ ಉಸುಕಿ, ಈಗೆಲ್ಲ ಹತ್ತಿರ ನೀರು ಬಂದುಬಿಟ್ಟಿದೆ, ಆಗಿನ ಕಾಲಕ್ಕೆ ಇರಲಿಲ್ಲ. ಆ ದಂಡಿಗೆ ನೀರು ಇರ್ತಿತ್ತು, ಈ ಕಡೆಲ್ಲ ಬರೀ ಉಸುಕು. ಅಷ್ಟು ಉಸುಕು ದಾಟಿದ ಮೇಲೆ ನೀರು ಸಿಗ್ತಿತ್ತ ಮೊದಲೆಲ್ಲ. ಆ ಬಿಸಿಲೊಳಗೆ ಸ್ನಾನ ಮಾಡಿದ ಮೇಲೆ ಮೊದಲು ಎತ್ಕೊಂಡು ಹೋದರು, ಆದರೆ ತಿರುಗಿ ಬರುವಾಗ ಇನ್ನೊಬ್ಬರು ಮುಟ್ಟೋ ಹಾಗಿಲ್ಲ. ಸ್ನಾನ ಆದ ಮೇಲೆ ಪೂಜೆ ಮುಗಿಯುವವರೆಗೆ ಯಾರೂ ಮುಟ್ಟಬಾರದು ಸ್ವಾಮಿಗಳನ್ನು. ಅದೇ ಬಿಸಿಲೊಳಗೆ ಸರಿತಾ ಬಂದಿದ್ದಾರೆ, ಉಸುಕಿನೊಳಗೆ ಸರಿತಾ ಸರಿತಾ ಬಂದು ಹಾಗೇ ಪೂಜೆಯನ್ನು ಮಾಡಿದ್ದಾರೆ, ಅಷ್ಟು ದೀಕ್ಷೆ. ಶಿವಮೊಗ್ಗದೊಳಗೆ ಕೂಡಲಿ ಆ ಸಂಗಮದೊಳಗೆ ಸ್ವಾಮಿಗಳು ಸ್ನಾನ ಮಾಡಿದರೆ ತುಂಗಾಭದ್ರಾ ಸಂಗಮದಲ್ಲಿ ಮೈಮೇಲೆ ಎಚ್ಚರ ತಪ್ಪ ಹೋಯಿತು. ಅಲ್ಲಿರುವ ಪ್ರಾಯ ಫ್ಯಾಕ್ಟ್ರಿ ನೀರು ಅದು ಇನ್ಫೆಕ್ಷನ್ ಆಗಿ. ಈ ಇಂತಹ ಪ್ರಸಂಗಗಳು ಅನೇಕ ಬಾರಿ ಬಂತು. ಹುಬ್ಬಳ್ಳಿಯಲ್ಲಿ ನಮ್ಮ ಉಣಕಲ್ ಕುಲಕರ್ಣಿಯವರ ಮನೆಯಲ್ಲಿದ್ದಾಗ ವಿಚಿತ್ರವಾದ ಕೈ ನೋವು, ಆ ಸಂದರ್ಭಗಳಲ್ಲಿ ಅನೇಕ ಹಿರಿಯರು ಸಲಹೆ ಸೂಚನೆ ಕೊಡಬೇಕು, ಯಾರಿಗಾದರೂ ಆಶ್ರಮ ಕೊಟ್ಟುಬಿಡಿ, ನಿಮಗೆ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ಪೂಜೆ ಮಾಡೋದು ಇಷ್ಟು ಶ್ರಮವಾಗ್ತದೆ ಅಂತ. ಪೂಜೆ ಮಾತ್ರ ಕಡಿಮೆ ಮಾಡ್ತಿರಲಿಲ್ಲ, ಅಷ್ಟು ಕೈ ನೋವು ಇದ್ದರೂ, ಕಾಲು ನೋವು ಇದ್ದರೂ, ತಲೆಶೂಲೆ ಇರಲಿ, ಜ್ವರ ಇರಲಿ, ಏನಿದ್ದರೂ ಪೂಜೆ ಮಾಡುವಾಗ ಮಾತ್ರ ಎಲ್ಲಿಲ್ಲದ ಉತ್ಸಾಹ. ಅವರು ಪೂಜೆ ಮಾಡ್ತಾ ಇದ್ದಾರೋ ಇಲ್ವೋ, ಯಾರಾದರೂ ಒಳಗೆ ಕುಳಿತು ಮಾಡ್ತಾ ಇದ್ದಾರೋ ಅಂತ ಅನಿಸ್ಬೇಕು. ಶ್ರೀಮದ್ ಆಚಾರ್ಯರು ಟೀಕಾಕೃತ್ಪಾದರೆ ಕುಳಿತು ಒಳಗೆ ಮಾಡಿಸ್ತಾ ಇದ್ದಾರೆ ಎನ್ನುವ ಹಾಗೆ ವೈಭವದಿಂದ ಪೂಜೆ ಮಾಡಿದರು. ಬೆಂಗಳೂರಿನ ಮಠದಲ್ಲಿಯೂ ಎಲ್ಲ ಚಿಕ್ಕವರೇ ಎದುರಿಗೆ ಕಾಣಿಸ್ತಾ ಇದ್ದೀರಿ, ಹಿರಿಯರು ಯಾರಾದರೂ ಹಿಂದಿದ್ದವರು ಕೆಲವರಿಗೆ ಗೊತ್ತಿದ್ದರೆ ಗೊತ್ತಿರ್ಬೋದು. ಇಲ್ಲಿಯೂ ಹಾಗೆ ತೊಂದರೆ ಆದಾಗ ಸ್ನಾನ ಮಾಡಿದ ಮೇಲೆ ಸರಿತಾ ಬರಬೇಕು, ಪೂಜೆ ಪ್ರಾರಂಭ ಆದಮೇಲೆ ಇಷ್ಟೊತ್ತು ಅನಾರೋಗ್ಯದಿಂದ ಸರಿತಾ ಬಂದ ಸ್ವಾಮಿಗಳು ಇವರೇನಾ ಬೇರೆನಾ ಅನ್ನಿಸ್ಬೇಕು. ಅಷ್ಟು ಜೋರಾಗಿ 3 ಗಂಟೆ ಪೂಜೆ ಮಾಡಬೇಕು,
ಪೂಜೆ ಆದಮೇಲೆ ಮತ್ತೆ ಭಿಕ್ಷೆಗೆ ಅಂತ ಒಳಗಿನ ಕೋಣೆಗೆ ಕರ್ಕೊಂಡು ಹೋಗಬೇಕಾದ್ರೆ ಗೋವಿಂದಾಚಾರ್ಯರು ಅವರೆಲ್ಲ ಎತ್ತಿ ಕರೆದುಕೊಂಡು ಹೋಗೋ ಪ್ರಸಂಗ ಇತ್ತು. ಆ ಪೂಜೆ ಮಾಡುವಾಗ ಎಲ್ಲಿಂದ ಶಕ್ತಿ ಬರ್ತಿತ್ತೋ ಗೊತ್ತಿಲ್ಲ. ಅಷ್ಟು ದೀಕ್ಷೆ, ಇಂತಹ ಹೇಳಬೇಕಾದದ್ದು, ಇಂತಹ ಪ್ರಸಂಗಗಳು ಬಂದವು. ಆದರೆ ಆ ಯಾವ ಪ್ರಸಂಗದಲ್ಲಿಯೂ ಕೂಡ ನೀವು ಇನ್ನೊಬ್ಬರಿಗೆ ಆಶ್ರಮ ಕೊಟ್ಟುಬಿಡಿ ಬೇಗ ಅಂತ ಹೇಳಿದರೆ ಅವ್ರದ್ದು ಒಂದೇ ಒಂದು ಉತ್ತರ, ಸತ್ಯಧ್ಯಾನ ತೀರ್ಥರ ಮಾತು ಹೇಗೆ ಸುಳ್ಳಾಗ್ತದೆ, 80 ವರ್ಷದವರೆಗೆ ನನಗೇನಾಗೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ, ಕೊಡೋದಿಲ್ಲ. ಒಂದೇ ಉತ್ತರ. ಅವರು ಅನುಗ್ರಹ ಮಾಡಿದ್ದರೂ ಕೂಡ ಇವರು ವಿಶ್ವಾಸ ಮಾಡಿದ್ದಿಲ್ಲ ಅಂದರೆ ಫಲ ಆಗ್ತಿತ್ತೋ ಇಲ್ಲೋ. ಆದರೆ ಅನುಗ್ರಾಹಕತ್ವ ಶಕ್ತಿ ಅವರಲ್ಲಿ ಎಷ್ಟು ಸತ್ಯವೋ, ಪರಮ ಪರಮ ವಿಶ್ವಾಸ ಸತ್ಯಧ್ಯಾನ ತೀರ್ಥರ ಮಾತಿನ ಮೇಲೆ, ಸತ್ಯಾಭಿಜ್ಞ ತೀರ್ಥರ ಮೇಲೆ ಅವರು ಅನುಗ್ರಹ ಮಾಡಿದ್ದಾರೆ, ಏನಾಗೋದಿಲ್ಲ. ಅವರು ಪ್ರೀತಿಯಿಂದ ಕೊಟ್ಟಿದ್ದಾರೆ. ಕಾಡಿ ಬೇಡಿ ತೆಗೆದುಕೊಂಡದ್ದಲ್ಲ ನಾವು ಆಶ್ರಮವನ್ನು, ಅವರಾಗಿ ಕರೆದು ಪ್ರೀತಿಯಿಂದ ಕೊಟ್ಟದ್ದು. ಅದು ಹೇಗೆ ವ್ಯರ್ಥವಾಗ್ತದೆ? ಸತ್ಯಜ್ಞಾನ ತೀರ್ಥರು ಹೇಳಿದ್ದಾರೆ 80 ವರ್ಷ ನಿನಗೇನಾಗೋದಿಲ್ಲ ಅಂತ. ಇದು ಏನೋ ತಾತ್ಕಾಲಿಕ, ದೇವರು ಪರೀಕ್ಷೆ ಮಾಡ್ತಿರ್ತಾನಷ್ಟೇ. ಇದು ನನಗೇನು ಆಶ್ರಮ ಕೊಡುವಂಥ ಸ್ಥಿತಿ ಏನು ನನಗೆ ಬಂದಿಲ್ಲ, ಹೋಗ್ರಿ ಅಂತ ಹೇಳಿ ಕಳಿಸ್ತಾ ಇದ್ರು. ಮತ್ತೆ ಹಾಗೆ ಗಟ್ಟಿಮುಟ್ಟಿಯಾಗಿದ್ದು ನಿಮಗೆಲ್ಲ ಗೊತ್ತು. ಅವರ 80ನೆಯ ವರ್ಷದವರೆಗೆ ಸಂಪೂರ್ಣವಾದಂತಹ ಆಯುಷ್ಯವನ್ನು ರಾಮದೇವರ ಸೇವೆಗೆ ಉಪಯೋಗಿಸಿ ಆ ನಂತರದಲ್ಲೇ ವೃಂದಾವನಸ್ಥರಾದದ್ದು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆ ವಚನದ ಮಹಿಮೆ ಅಷ್ಟು ಅದ್ಭುತವಾದಂಥದ್ದು. ಈ ರೀತಿ ಆ ಗುರುಗಳ ಆ ಸತ್ಯಧ್ಯಾನ ತೀರ್ಥರ ಸ್ಮರಣೆಯ ಅವರ ಮಾತಿನ ಮಹಿಮೆ ಅಷ್ಟಿದೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ಅನೇಕರಲ್ಲಿ ನಮ್ಮ ತ್ರಿಸ್ಥಲಿ ಕಾಶಿ ಗಯಾ ಪ್ರಯಾಗ, ಅಲ್ಲಿ ಕಾಶಿಯಲ್ಲಿ ಇರುವಂತಹ ಗೋಪಾಲಾಚಾರ್ಯರು, ಟೊಣಪೆ ಗೋಪಾಲಾಚಾರ್ಯರು ಅಂತ ಮಠಾಧಿಕಾರಿಗಳಾಗಿ ಇದ್ದರು. ಈಗ ಅವರ ಮಕ್ಕಳಿದ್ದಾರೆ ಭಾವು ಆಚಾರ್ಯ ಟೊಣಪೆ ಅಂತ. ಆ ಟೊಣಪೆ ಗೋಪಾಲಾಚಾರ್ಯರ ಮನೆಯಲ್ಲಿ ಬಹಳಷ್ಟು ಸಮಸ್ಯೆಗಳು, ಅನಾರೋಗ್ಯ, ಬೇರೆ ಬೇರೆ ತರಹದ ತೊಂದರೆಗಳೆಲ್ಲ ಇತ್ತು. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಆಶ್ರಮ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ಅವರು ಕಾಶಿಗೆ ಯಾತ್ರೆ ಮಾಡಿದರು. ಆಂಧ್ರದಲ್ಲಿ ರಾಜಮಹೇಂದ್ರಿ ಹತ್ತಿರ, ಪ್ರಾಯ ಏಲೂರು ಅಂತ ಬರ್ತದೆ, ಅದರ ಹತ್ತಿರದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮ ಆಯಿತು. ಸತ್ಯಜ್ಞಾನ ತೀರ್ಥರು ಅವರು ಮಹಾಜ್ಞಾನಿಗಳು, ಮಹಾತಪಸ್ವಿಗಳು, ಮಹಾವಿರಕ್ತ ಶಿಖಾಮಣಿಗಳು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಆಶ್ರಮ ಕೊಟ್ಟಿದ್ದಾರೆ. ಆಶ್ರಮ ತೆಗೆದುಕೊಂಡದ್ದೇ ಕಾಶಿಗೆ ಹೋದದ್ದು, ವಾಕ್ಯಾರ್ಥಕ್ಕೆ ಬೇರೆ ಕೆಲಸನೇ ಮಾಡಿಲ್ಲ. ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾಚ ವಾರಾಣಸೀಂ, ಕೂಡಲೇ ಕಾಶಿಗೆ ಹೋಗಿ ಅಲ್ಲಿರುವ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥಗಳನ್ನು ಮಾಡಿ ಸಿದ್ಧಾಂತದ ಮಂಡನೆಯನ್ನು ಮಾಡಿದ್ದು. ಆ ಸಂದರ್ಭದಲ್ಲಿ ಆ ಗೋಪಾಲಾಚಾರ್ಯರಿಗೆ ಈ ತರಹ ಮನೆಯಲ್ಲೆಲ್ಲ ಸಮಸ್ಯೆಗಳಿವೆ, ತಾವು ಅನುಗ್ರಹ ಮಾಡಬೇಕು ಅಂತ ಕೇಳಿದ್ದಕ್ಕೆ ರಾಮದೇವರಿಗೆ ಸಮರ್ಪಣೆ ಮಾಡಿದಂತಹ ಗಂಧವನ್ನು ಅವರಿಗೆ ದೂರದಿಂದ ಎಸೆದರಂತೆ. ಮಡಿಯಲ್ಲಿದ್ದರು, ದೂರದಿಂದ ಆ ಗಂಧವನ್ನು ಕೊಟ್ಟು ಎಲ್ಲ ಕ್ಷೇಮ ಆಗ್ತದೆ ಹೋಗ್ರಿ, ಹೆಚ್ಚು ಮಾತಿಲ್ಲ, ಎರಡೇ ಮಾತು, ಎಲ್ಲ ಒಳ್ಳೆಯದಾಗ್ತದೆ ಹೋಗ್ರಿ ಅಂತ. ಅಷ್ಟು ಕೊಟ್ಟದ್ದಕ್ಕೆ ಎಲ್ಲ ಕಷ್ಟಗಳ ಪರಿಹಾರ ಆಗಿ, ಅನಾರೋಗ್ಯ ಪರಿಹಾರ ಆಗಿ, ಸಂತಾನ ಆಗಿ, ಅಭಿವೃದ್ಧಿಯಾಗಿ, ಇವತ್ತಿಗೂ ಪ್ರಾಣದೇವರು ಶಾಲೆಗ್ರಾಮ ಎಲ್ಲ ಪ್ರತಿಮೆಗಳ ಜೊತೆಗೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಕೊಟ್ಟ ಗಂಧವನ್ನು ಇವತ್ತಿಗೂ ದೇವರ ಪ್ರತಿಮೆಯ ಜೊತೆಗಿಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ. ನೀವೆಲ್ಲ ನಮ್ಮ ಜೊತೆಗೆ ಸಂಚಾರಕ್ಕೆ ಬಂದವರೆಲ್ಲ ನೋಡಿರಬಹುದು, ಆ ಪ್ರಾಣದೇವರ ಪಕ್ಕದಲ್ಲಿ ಇವತ್ತಿಗೂ ಆ ಗಂಧವನ್ನು ಹಾಗೆ ಇಟ್ಟಿದ್ದಾರೆ, ಒಣಗಿದ ಗಂಧವನ್ನು ಪೂಜೆಯಲ್ಲಿ ಇಟ್ಟುಕೊಂಡಿದ್ದಾರೆ. ರಾಮದೇವರ ಪಾದಕ್ಕೆ ಆ ಗಂಧ ಹೋಗ್ತದೆ ಅಂದರೆ ಅಲ್ಲಿ ಮೊದಲನೆಯದಾಗಿ ಪರಮಾತ್ಮನ ಅರ್ಚನೆಯನ್ನು ಪರಮಾತ್ಮನೇ ಮಾಡಿಕೊಳ್ಳೋದು, ಉಳಿದವರು ಯಾರಲ್ಲ. ದೇವರಿಗೆ ನಾವು ಏರಿಸುವ ಗಂಧದಲ್ಲಿ ಸ್ವಾಖ್ಯ ಗಂಧ, ಭಗವಂತನೇ ತಾನು ತನ್ನದೇ ಆದ ಸನ್ನಿಧಾನವನ್ನು ಇಟ್ಟುಕೊಂಡಿರ್ತಾನೆ. ರಮಾಬ್ರಹ್ಮಾದಿ ದೇವತೆಗಳೆಲ್ಲ ಅಲ್ಲಿ ಸನ್ನಿಹಿತರಾಗಿ ಪರಮಾತ್ಮನ ಪಾದಕ್ಕೆ ಎರಗುವುದಕ್ಕೆ ಸಿದ್ಧರಾಗಿರ್ತಾರೆ. ಯಾಕೆ ಈ ಜಡವಾದ ಗಂಧಕ್ಕೆ ಆ ಭಾಗ್ಯವನ್ನು ಕೊಡ್ತಾರೆ? ತಾವು ಸ್ವತಃ ಅಲ್ಲಿ ಸನ್ನಿಹಿತರಾಗಿರ್ತಾರೆ. ಅಂತಹ ಭಗವಂತನ, ಲಕ್ಷ್ಮೀದೇವಿಯ, ಪ್ರಾಣದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ಆ ಗಂಧದ ಪೂಜೆಯನ್ನು ಇಂದಿಗೂ ಮಾಡ್ತಾ ಇದ್ದಾರೆ. ಅದೇ ತರಹದ ಶ್ರೇಯಸ್ಸನ್ನು ದೇವರು ಅವರಿಗೆ ಕರುಣಿಸ್ತಾ ಇದ್ದಾನೆ. ಇದು ಆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ
ಪಾಠ ಪ್ರವಚನಗಳು ಗ್ರಂಥಲೇಖನಗಳು ಒಂದು ಕಡೆಗಾದರೆ ಆ ಪಾಠ ಪ್ರವಚನನೇ ತಪಸ್ಸು ಅಂತ ತದ್ಧಿ ತಪಸ್ತದ್ಧಿ ತಪಃ ಅಂತ ಹೇಳ್ತಾರೆ. ಪಾಠ ಪ್ರವಚನನೇ ಒಂದು ದೊಡ್ಡದಾದ ತಪಸ್ಸು ಅಂತ. ಅದು ತಪಸ್ಸು ಅಂತ ಮಾಡಿದ ಮಹಾನುಭಾವರು ಸತ್ಯಧ್ಯಾನ ತೀರ್ಥರು. ಅದಕ್ಕೆ ನಿದರ್ಶನ ಆ ಪಾಠ ಪ್ರವಚನದ ಮಹಿಮೆಯಿಂದಲೇ ಅವರಾಡಿದ ಮಾತು ಸತ್ಯ ಆಗ್ತಾ ಇತ್ತು. ಅವರು ನುಡಿದದ್ದೆಲ್ಲ ಸತ್ಯ, ಅವರ ಮನಸ್ಸಿನಲ್ಲಿ ಅಂದುಕೊಂಡದ್ದೆಲ್ಲ ಸತ್ಯ. ಆ ರೀತಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಮಹಿಮೆಯನ್ನು ನಾವು ಕೇಳ್ತೇವೆ. ಕಾಶಿಯಲ್ಲಿ ಅವರು ಮಾಡಿದಂತಹ ಸಿದ್ಧಾಂತದ ಪ್ರತಿಷ್ಠಾಪನೆಯ ಕೆಲಸ ಅತ್ಯದ್ಭುತವಾದದ್ದು. ಒಬ್ಬರನ್ನು ಇಬ್ಬರನ್ನು ಏಕಾಂತದಲ್ಲಿ ಕರೆಸಿ ಏನೋ ಒಂದು ವಾಕ್ಯಾರ್ಥ ಅಂತ ಮಾಡಿ ನಾವು ಸಿದ್ಧಾಂತದ ಮಂಡನೆ ಮಾಡಿದೆವು ಅಂತ ಹೇಳಿಕೊಂಡವರಲ್ಲ. ಹಾಗೆ ಅನೇಕ ಜನ ತಿಳಿದಿದ್ದಾರೆ, ಹಾಗಲ್ಲ, ಕರಪತ್ರವನ್ನು ಮಾಡಿದ್ದಾರೆ. ಈ ಇವತ್ತಿನ ಈ ವಾಟ್ಸಾಪ್ ಮಾಧ್ಯಮ ಇವೆಲ್ಲ ಇತ್ತು ಅಂದರೆ ಏನು ಮಾಡ್ತಿದ್ರೋ ಸತ್ಯಧ್ಯಾನರು ಅಂತೂ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗಿನ ಕಾಲದಲ್ಲಿ ಮುದ್ರಣ ಹೊಸದಾಗಿ ಬಂದಿತ್ತು. ಮುದ್ರಣವೂ ಇಲ್ಲದಿರುವ ಕಾಲ ಏನಲ್ಲ, ಮುದ್ರಣ ಎಲ್ಲ ಇತ್ತು. ಹೀಗಾಗಿ ಕರಪತ್ರಗಳ ಮುದ್ರಣವನ್ನು ಮಾಡಿ ವಿದ್ವಾಂಸರ ಮನೆ ಮನೆಗಳಿಗೆ ಕರಪತ್ರವನ್ನು ಹಂಚಿದ್ದಾರೆ. ನಾವು ದಕ್ಷಿಣ ಭಾರತದಿಂದ ಇಲ್ಲಿ ಬಂದಿದ್ದೇವೆ, ಶ್ರೀಮದ್ ಉತ್ತರಾದಿ ಮಠಾಧೀಶರು. ನಾವು ದ್ವೈತ ಸಿದ್ಧಾಂತದ ಶ್ರೀಮನ್ ಮಧ್ವಾಚಾರ್ಯರ ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡುವ ಕಾರ್ಯಕ್ಕೋಸ್ಕರನೇ ನಾವಿಲ್ಲಿ ಬಂದದ್ದು, ಗಂಗಾಸ್ನಾನಕ್ಕೋಸ್ಕರ ಬಂದದ್ದಲ್ಲ. ಶ್ರೀಮದಾಚಾರ್ಯರ ಸಿದ್ಧಾಂತದ ಸ್ಥಾಪನೆ ಮಾಡಬೇಕು, ಅದೇ ದೊಡ್ಡದಾದಂತಹ ಗಂಗಾ. ಒಂದೇ ತಂತ್ವಾಸುಪೂರ್ಣ ಪ್ರಮತಿ ಮನದಿನ ಸೇವಿತಂ ದೇವೃಂದೈರ್ ವಂದೇ ವಂದಾರು ಮೀಶೇ ಶ್ರೇವತನಿತಂ ಶ್ರೀಮದಾನಂದತೀರ್ಥಂ ವಂದೇ ಮಂದಾಕಿನಿ ಸತ್ ಸರಿದಮಲ ಜಲಾಸೇಕ ಸಾಧಿಕ್ಯ ಸಂಗಂ. ಅಂತಹ ಗಂಗಾದಿ ಎಲ್ಲ ತೀರ್ಥಗಳ ಸ್ನಾನಕ್ಕಿಂತಲೂ ಮಹಾಪುಣ್ಯ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಅಧ್ಯಯನ ಮಾಡಿದರೆ ಬರ್ತದೆ. ಅಂತಹ ಶ್ರೀಮದಾಚಾರ್ಯರ ಶಾಸ್ತ್ರದ, ಶ್ರೀಮದಾಚಾರ್ಯರ ಸಿದ್ಧಾಂತದ, ಶ್ರೀಮದಾಚಾರ್ಯರು ಹುಟ್ಟು ಹಾಕಿದ ಸಿದ್ಧಾಂತ ಅಲ್ಲ, ಅನಾರಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದಾಚಾರ್ಯರಿಂದ ಪ್ರವರ್ತಿತವಾದ ಪ್ರತಿಷ್ಠಾಪಿತವಾದ ಸಿದ್ಧಾಂತವನ್ನು ನಾವು ಮಂಡನೆ ಮಾಡ್ತೇವೆ. ಇದರ ಬಗ್ಗೆ ಯಾರಿಗೆ ಏನು ಆಕ್ಷೇಪಗಳಿದ್ದರೂ ಇಲ್ಲಿ ಬಂದು ಚರ್ಚೆ ಮಾಡಬಹುದು, ಸಮಾಧಾನವನ್ನು ಪಡೆಯಬಹುದು ಅಂತ ಎಷ್ಟೋ ಜನ ಬಂದಿದ್ದಾರೆ. ದೊಡ್ಡ ದೊಡ್ಡ ವಿದ್ವಾಂಸರು, ನೂರಾರು ಜನರನ್ನಿಟ್ಟುಕೊಂಡು ಪಾಠ ಪ್ರವಚನಗಳನ್ನು ಮಾಡುವಂತಹ ತರ್ಕಶಾಸ್ತ್ರದ ವಿದ್ವಾಂಸರು, ವ್ಯಾಕರಣಶಾಸ್ತ್ರ, ಮೀಮಾಂಸಾ, ವೇದಾಂತಶಾಸ್ತ್ರದಲ್ಲಿ ವಿದ್ವಾಂಸರಾದ ಮಹಾನುಭಾವರೆಲ್ಲ ಭಾರಿ ಭಾರಿ ಪಂಡಿತರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕರೆಗೆ ಓಗೊಟ್ಟು ಬಂದಿದ್ದಾರೆ, ವಾಕ್ಯಾರ್ಥವನ್ನು ಮಾಡಿದ್ದಾರೆ. ತಮಗೇನು ಆಕ್ಷೇಪಗಳಿವೆಯೋ ಎಲ್ಲವನ್ನೂ ಮಾಡಿ ಸತ್ಯಧ್ಯಾನ ತೀರ್ಥರಿಂದ ಪೂರ್ಣವಾಗಿ ಸಮಾಧಾನವನ್ನು ಪಡೆದು ಅವರೆಲ್ಲ ಸಂತೋಷಪಟ್ಟು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಮಾನಪತ್ರವನ್ನು ಕೊಟ್ಟಿದ್ದಾರೆ. ಇವತ್ತಿಗೂ ಆ ಮಾನಪತ್ರಗಳಿವೆ, ಅವರೆಲ್ಲ ಮಾಡಿದಂತಹ ಸ್ತೋತ್ರಗಳು ಶ್ಲೋಕಗಳು ಉಪಲಬ್ಧವಾಗಿವೆ. ಮುಕ್ತಕಂಠದಿಂದ ಸತ್ಯಜ್ಞಾನ ತೀರ್ಥರ ಪಾಂಡಿತ್ಯವನ್ನು, ಅವರು ಮಾಡಿದ ವಾಕ್ಯಾರ್ಥವನ್ನು ಪ್ರಶಂಸೆ ಮಾಡಿದ್ದಾರೆ. ಅಲ್ಲಿ ವೈಭವದ ಶ್ರೀಮದಾಚಾರ್ಯರ ಗ್ರಂಥಗಳ ಮೆರವಣಿಗೆಯನ್ನು ಮಾಡಿ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಆಗಿನ ಕಾಲದ ಶಿವಕುಮಾರ ಮಿಶ್ರರು ಅಂತ ಬಹಳ ದೊಡ್ಡ ವಿದ್ವಾಂಸರು. ಅವರು ಉತ್ತಮ ವಿದ್ವಾಂಸರು, ಬೇಕಾದಷ್ಟು ಶಿಷ್ಯ ಸಂಪತ್ತು, ಅಷ್ಟೆಲ್ಲ ಇದ್ದಂತಹ ದೊಡ್ಡ ವಿದ್ವಾಂಸರು. ನಾವು ವಾಕ್ಯಾರ್ಥಕ್ಕೆ ಬರಬೇಕಾದರೆ ನಿಮ್ಮ ಸಮಾನಾಸನದಲ್ಲಿ ಕೂತರೆ ಮಾತ್ರ ನಮಗೆ ನಾವು ಬರ್ತೇವೆ, ಇಲ್ಲದಿದ್ದರೆ ಬರೋದಿಲ್ಲ ಅಂತ. ಅದಕ್ಕೂ ಸತ್ಯಧ್ಯಾನ ತೀರ್ಥ ಇವರು ಯತಿಗಳು, ಪೀಠಾಧಿಪತಿಗಳು, ಜಗದ್ಗುರು ಪೀಠ. ಒಬ್ಬ ಗೃಹಸ್ಥರ ಜೊತೆಗೆ ಸಮಾನಾಸನದಲ್ಲಿ ಕೂಡುವುದು ಹೇಗೆ? ಪ್ರಾಯ ಇವರು ಇದಕ್ಕೆ ಒಪ್ಪಲಿಕ್ಕಿಲ್ಲ ಅಂತ ಅವರು ಅಂದ್ಕೊಂಡಿದ್ದರು. ಸತ್ಯಧ್ಯಾನ ತೀರ್ಥರು ಯಾವ ಆಲೋಚನೆಯನ್ನೂ ಮಾಡಲಿಲ್ಲ. ಹೌದು, ಪೀಠದ ಗೌರವವನ್ನು ಸಂರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ, ಆದರೆ ಮಠದ ಗೌರವಕ್ಕಿಂತಲೂ ಮತದ ಗೌರವ ಬಹಳ ದೊಡ್ಡದು. ಈ ಸಂದರ್ಭದಲ್ಲಿ ಇನ್ಯಾವ ಸಮಾರಂಭ, ಯಾವುದೋ ಒಂದು ಅಭಿನಂದನಾ ಸಮಾರಂಭವೋ ಮತ್ತೊಂದೋ ಮುಗಿದೊಂದಕ್ಕೋ ಕರೆದದ್ದಲ್ಲ, ವಾಕ್ಯಾರ್ಥ ಮಾಡುವುದಕ್ಕೆ ಕರೆದದ್ದು, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆ ಮಾಡೋದಕ್ಕೆ ಕರೆದದ್ದು. ಈ ಸಂದರ್ಭದಲ್ಲಿ ನೀವು ಕೂಡೋದಾದರೆ ಕೂಡಿ ಅಂತ ಅವರು ಬರೋ ಮೊದಲು ತಾವೇ ಆಸನದ ವ್ಯವಸ್ಥೆಯನ್ನು ಮಾಡಿಸಿಟ್ಟುಬಿಟ್ರು. ಟೌನ್ ಹಾಲಿನೊಳಗೆ
ದೊಡ್ಡದಾದ ಆಸನ, ಅವರಿಗೂ ಆಸನ, ಸಮಾನ ಆಸನ, ಬನ್ನಿ ಕೂತ್ಕೊಳ್ಳಿ ವಾಕ್ಯಾರ್ಥ ಮಾಡಿ ಅಂತ. ಆದರೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆ ದಿವ್ಯವಾದ ತೇಜಸ್ಸು, ಅದು ಬ್ರಹ್ಮವರ್ಚಸ್ಸು, ಅದ್ಭುತವಾದ ಆ ತೇಜಸ್ಸು, ಆ ವರ್ಚಸ್ಸು, ಗಂಭೀರವಾಗಿದ್ದಾರೆ. ಏನು ಯಾವುದೇ ವಿಧವಾದ ನಾನಾ ವಿಧವಾದ ಮಾಲೆಗಳನ್ನು ಹಾಕಿಕೊಂಡು ವಸ್ತ್ರಗಳಿಂದ ಕೃತ್ರಿಮವಾದಂತಹ ಶೋಭೆಯಲ್ಲ, ಅವರು ತುಳಸಿ ಮಾಲೆಯನ್ನು ಹಾಕ್ಕೊಳ್ತಾ ಇರಲಿಲ್ಲ, ಕಿವಿಯಲ್ಲಿ ತುಳಸಿ ಇಟ್ಟುಕೊಳ್ತಾ ಇದ್ರು ಅಷ್ಟೇ. ನಿರಾಭರಣವಾದದ್ದು, ಕೇವಲ ಆ ಒಳಗಿರುವ ಜ್ಞಾನದ ವೈಭವ, ಜ್ಞಾನದ ತೇಜಸ್ಸು, ಆ ಬ್ರಹ್ಮವರ್ಚಸ್ಸು. ಮೇಣೆ ಒಳಗೆ ಬಂದರು, ಪರದೆ ಸರಿಸಿ ಸತ್ಯಜ್ಞಾನ ತೀರ್ಥರನ್ನು ನೋಡ್ತಾರೆ. ಇಂಥವರ ಜೊತೆಗೆ ಕೂಡೋದು ಹೇಗೆ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೆಳಗೆ ಕುಳಿತು ಆದರೆ ದೊಡ್ಡ ವಿದ್ವಾಂಸರವರು, ಅದರೊಳಗೆ ಯಾವ ಎರಡು ಮಾತಿಲ್ಲ, ಬಹಳ ದೊಡ್ಡ ವಿದ್ವಾಂಸರು ಇದ್ದದ್ದು ಅತ್ಯಂತ ಸತ್ಯ. ಹೀಗಾಗಿ ಅಷ್ಟೇ ಭಕ್ತಿಯಿಂದ ನಮಸ್ಕಾರ ಮಾಡಿದರೂ ಕೂಡ ವಾಕ್ಯಾರ್ಥವನ್ನೇನು ಕಡಿಮೆ ಮಾಡಲಿಲ್ಲ, ಚೆನ್ನಾಗಿ ವಾಕ್ಯಾರ್ಥ ಮಾಡಿದರು. ಅನೇಕ ದಿನಗಳವರೆಗೆ ವಾಕ್ಯಾರ್ಥ ಆಯಿತು. ಆ ದ್ವೈತಾದ್ವೈತ ವಿಮರ್ಶೆಯಾದಾಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅತ್ಯಂತ ಸ್ಪಷ್ಟವಾಗಿ ದ್ವೈತ ಸಿದ್ಧಾಂತದ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತಹ ದೊಡ್ಡ ಸಭೆಯಲ್ಲಿಯೂ ಅವರಿಂದಲೂ ಮಾನಿತರಾಗಿ ಎಲ್ಲರಿಂದಲೂ ಮನ್ನಣೆಯನ್ನು ಪಡೆದು ಶ್ರೀಮದಾಚಾರ್ಯರ ಸಿದ್ಧಾಂತದ ದುಂದುಭಿಯನ್ನು ಅಲ್ಲಿಯೂ ಮೊಳಗಿಸಿದ್ದಾರೆ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಇಂತಹ ಅದ್ಭುತವಾದ ಕಾರ್ಯ ಇದೆಲ್ಲ ಆಶ್ರಮ ತೆಗೆದುಕೊಂಡ ಕೆಲವೇ ದಿನಗಳಲ್ಲಿ ಮಾಡಿದ ಕಾರ್ಯ ಇದು. ಹಾಗೇ ಮುಂದೆ ಗಯಾದಲ್ಲಿ ಎಷ್ಟೋ ತಿಂಗಳುಗಳವರೆಗೆ ಇದ್ದು ಅಲ್ಲಿಯೂ ಅನೇಕ ವಿದ್ವಾಂಸರನ್ನು ಕರೆಸಿ ಅಲ್ಲಿಯೂ ವಾಕ್ಯಾರ್ಥ ಮಾಡಿದ್ದಾರೆ. ಪ್ರಯಾಗದಲ್ಲಿಯೂ ಹಾಗೆ ವಾಕ್ಯಾರ್ಥವನ್ನು ಮಾಡಿದ್ದಾರೆ. ಬೇರೆ ತೀರ್ಥಸ್ನಾನಾದಿಗಳನ್ನೆಲ್ಲ ಮಾಡುವುದಕ್ಕಿಂತ ಪ್ರಧಾನವಾಗಿ ಅವರು ಮಾಡಿದ್ದು ಈ ಸಿದ್ಧಾಂತದ ಸ್ಥಾಪನೆ. ಆ ಎಲ್ಲ ತೀರ್ಥಗಳು ಸತ್ಯ, ತೀರ್ಥಗಳ ಅಭಿಮಾನಿ ದೇವತೆಗಳು, ಅವರ ಮಹಿಮೆ, ಸರ್ವನಿಯಾಮಕನಾದ ಭಗವಂತ ಅವನ ಮಹಿಮೆ ಸತ್ಯ ಅಂತ ಸಮರ್ಥನೆ ಮಾಡಿ ಆ ಸರ್ವೋತ್ತಮನಾದ ಪರಮಾತ್ಮನಲ್ಲಿ ಭಕ್ತಿಯನ್ನು ಭಕ್ತರಲ್ಲಿ ಹುಟ್ಟಿಸುವುದು ಮುಖ್ಯ. ಭಕ್ತಿ ಇಲ್ಲದೆ ನೀರಿನಲ್ಲಿ ಮುಳುಗಿದರೆ ಏನು ಪ್ರಯೋಜನ? ಸುಮ್ಮನೆ ಬನ್ನಿ ನನ್ನ ಜೊತೆಗೆ ಸ್ನಾನ ಮಾಡಿ ಅಂತ ಜೊತೆಗೆ ಕರೆದುಕೊಂಡು ಹೋಗಿ ಶಿಷ್ಯರನ್ನು ಮುಳುಗಿಸಿದವರಲ್ಲ. ಈ ಶಾಸ್ತ್ರದ ನೀರಿನೊಳಗೆ ಮುಳುಗಿಸಿ ಮುಂದೆ ಬರುವಂತಹ ಸಹಸ್ರ ಸಹಸ್ರ ಸಂಖ್ಯೆಯ, ಲಕ್ಷ ಲಕ್ಷ ಸಂಖ್ಯೆಯ ಭಕ್ತರಲ್ಲಿ ಭಕ್ತಿಯ ಬೀಜವನ್ನು ಬಿತ್ತಿ ಆ ಭಕ್ತಿಯ ಬೀಜ ಅಂಕುರವಾಗಿ ಹೆಮ್ಮರವಾಗಿ ಬೆಳೆದು ಮುಂದೆ ಕೋಟಿ ಕೋಟಿ ಜನ ಭಕ್ತರು ಇಲ್ಲಿ ಬರಲಿ ಆ ಪರಮ ಭಕ್ತಿಯಿಂದ, ಅದು ನಿಜವಾದಂತಹ ತೀರ್ಥಯಾತ್ರೆ, ಅದು ನಿಜವಾದಂತಹ ಭಗವಂತನ ಸೇವೆ ಎನ್ನುವ ಅನುಸಂಧಾನ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಆ ರೀತಿಯಲ್ಲಿ ಸಿದ್ಧಾಂತದ ಸ್ಥಾಪನೆಯನ್ನು ಕೇವಲ ಉತ್ತರ ಭಾರತದಲ್ಲಿ ಅಲ್ಲ, ದಕ್ಷಿಣ ಭಾರತದಲ್ಲಿಯೂ ಮಾಡಿದಂತಹ ಮಹಾನುಭಾವರು. ಕುಂಭಕೋಣ, ತಂಜಾವೂರು, ಈ ಎಲ್ಲ ಪ್ರಾಂತ ಇದು ಮೊದಲಿನಿಂದಲೂ ನಡೆದು ಬಂದದ್ದು. ಸತ್ಯಬೋಧ ತೀರ್ಥರ ಕಾಲದಲ್ಲಿಯೂ ತಂಜಾವೂರು ಮಹಾರಾಜನ ಆಸ್ಥಾನದೊಳಗಿನ ಅನೇಕ ವಿದ್ವಾಂಸರನ್ನು, ಗೋಸಾವಿ ಮೊದಲಾದ ದೊಡ್ಡ ದೊಡ್ಡ ವಿದ್ವಾಂಸರು ನಾನಾ ರೀತಿಯ ಕುತಂತ್ರಗಳನ್ನು ಮಾಡಿ ಸತ್ಯಬೋಧ ತೀರ್ಥರನ್ನು ಸೋಲಿಸಬೇಕು ಅಂತ ಪ್ರಯತ್ನ ಮಾಡಿದರೂ ಕೂಡ ಅದು ಯಾವುದಕ್ಕೂ ಬಗ್ಗದೆ ಅನೇಕ ವಿಧವಾದ ಪ್ರಯೋಗಗಳನ್ನು ಮಾಡಿದರೂ ಅದು ಯಾವುದಕ್ಕೂ ಹಿಂಜರಿಯದೆ ಮೂಲರಾಮದೇವರ ಮೇಲೆ, ದಿಗ್ವಿಜಯ ರಾಮದೇವರು, ವೇದವ್ಯಾಸದೇವರ ಮೇಲಿನ ವಿಶ್ವಾಸದಿಂದ, ಶ್ರೀಮದಾಚಾರ್ಯರ ಟೀಕಾಕೃತ್ಪಾದರ ಮೇಲಿನ ಭಕ್ತಿಯಿಂದ, ಆ ಶ್ರದ್ಧೆಯಿಂದ ಆ ತಂಜಾವೂರು ಮಹಾರಾಜನ ಆಸ್ಥಾನದೊಳಗಿನ ಎಲ್ಲ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥ ಮಾಡಿ ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದಂತಹ ಮಹಾನುಭಾವರು ಸತ್ಯಬೋಧತೀರ್ಥ ಶ್ರೀಪಾದಂಗಳವರು. ಅದೇ ರೀತಿ ಸತ್ಯಧ್ಯಾನತೀರ್ಥರು ತಂಜಾವೂರಿನಲ್ಲಿ, ಕುಂಭಕೋಣದಲ್ಲಿ ಎಷ್ಟು ಅವೆಲ್ಲ ಮುದ್ರಣವಾಗಿವೆ. ಏನೇನು ವಾಕ್ಯಾರ್ಥಗಳು ನಡೆಯಿತು, ಏನು ಚರ್ಚೆಗಳಾಯಿತು ಅಂತ ಇವತ್ತಿಗೂ ಅವೆಲ್ಲ ನಮಗೆ ನೋಡುವುದಕ್ಕೆ ಸಿಗತ್ತೆ. ಪುಸ್ತಕಗಳ ಮುದ್ರಣವಾಗಿದೆ, ಅಲ್ಲಿ ವಾಕ್ಯಾರ್ಥಗಳನ್ನು ಮಾಡಿ ಸಿದ್ಧಾಂತದ ಎಷ್ಟು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಹೃದಯ ವೈಶಾಲ್ಯ, ಜ್ಞಾನದ ಬಗ್ಗೆ ಇರುವ ನಿಷ್ಠೆ, ಜೊತೆಗೆ ಸಾಮಾಜಿಕ ಪ್ರಜ್ಞೆ, ಇಂತಹ ದೊಡ್ಡ ವಾದ ಕೌಶಲ, ವಾಕ್ಯಾರ್ಥ ಕೌಶಲ, ಪಾಠಪ್ರವಚನದ ದೀಕ್ಷೆ, ಸಿದ್ಧಾಂತದ ದೀಕ್ಷೆ ಇದ್ದರೂ ಕೂಡ ಸಾಮಾಜಿಕ ಪ್ರಜ್ಞೆ ಎಷ್ಟಿತ್ತು ಅಂದರೆ ಯಾವುದೇ ರೀತಿಯ ವೈಯಕ್ತಿಕ ದೂಷಣೆಯನ್ನು ಎಂದಿಗೂ ಮಾಡ್ತಾ ಇರಲಿಲ್ಲ, ಮಾಡಿದರೆ ಅದನ್ನು ಒಪ್ತಾ ಇರಲಿಲ್ಲ. ಯಾರೂ ವೈಯಕ್ತಿಕವಾದ ದ್ವೇಷ, ಅಸೂಯೆ, ದೂಷಣೆಗಳನ್ನು ಪರಸ್ಪರವಾಗಿ ಮಾಡತಕ್ಕದ್ದಲ್ಲ.
ಕೇವಲ ತತ್ವ ವಿಚಾರ. ಅನೇಕ ವಾದಿಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿದರೂ, ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡಿದರೂ ಕೂಡ ಒಂದು ಅವಮಾನವಾಗುವ ಮಾತುಗಳನ್ನು ಇನ್ನೊಬ್ಬರಿಗೆ ಆಡ್ತಾ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ಮಾತನಾಡುವುದು ಮಾತ್ರ ಅಲ್ಲ, ಪುರಸ್ಕಾರ ಮಾಡ್ತಾ ಇತ್ತು. ಎಷ್ಟರ ಮಟ್ಟಿಗೆ ಪುರಸ್ಕಾರ ಅಂದರೆ, ಅವರಿಗೆ ಕೈತುಂಬ ಸಂಭಾವನೆ ಶಾಲು ಅಷ್ಟು ಮಾತ್ರ ಅಲ್ಲ, 6 ತಿಂಗಳು ವರ್ಷಕ್ಕಾಗುವಷ್ಟು ಧಾನ್ಯಗಳನ್ನು ಮನೆಗೆ ಕಳಿಸ್ತಾ ಇತ್ತು. ಕೇವಲ ನಮ್ಮ ಮತದ ಅನುಯಾಯಿಗಳಲ್ಲ, ಪರಮತಾನುಯಾಯಿಗಳಿಗೂ ಕೂಡ ಅಷ್ಟು ಮನೆಗೆ ಬೇಕಾಗುವಷ್ಟು ಕಳಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಇವತ್ತೆಲ್ಲ ಈ ಸಾಫ್ಟ್ವೇರ್ ಯುಗ, ಬಡತನ ಅನ್ನೋದು ಸ್ವಲ್ಪ ಮರ್ತೋಗಿದೆ. ಆದರೆ ಒಂದು ಕಾಲಕ್ಕೆ ಬಹಳ ಬಡತನ ಇತ್ತು ಬ್ರಾಹ್ಮಣರಿಗೆ, ಕಷ್ಟ ಬಹಳ. ಅದು ಸ್ವಾತಂತ್ರ್ಯ ಪೂರ್ವ ಯುಗ, ಬಹಳ ಕಷ್ಟ. ಉದ್ಯೋಗಗಳ ಅವಕಾಶ ಎಲ್ಲ ಏನಿರಲಿಲ್ಲ, ಹೊಲ ಮನೆ ಇದ್ದರೆ ಸರಿ, ಇಲ್ಲ ಅಂದರೆ ಇಲ್ಲ. ಅಂತಹ ಕಾಲದೊಳಗೆ ಯಾವುದೇ ಮತ ಅನ್ನುವ ಭೇದವನ್ನು ಮಾಡದಂತೆ ಎಲ್ಲ ಮತೀಯರಿಗೂ ಯಥೇಚ್ಛ ಸಂಭಾವನೆ ಧಾನ್ಯಗಳು ವರ್ಷಗಟ್ಟಲೆ ಆಗುವಷ್ಟು ಮನೆಗಳಿಗೆ ಕಳಿಸ್ತಾ ಇದ್ರು. ಸೌರಪುರಾಣ ಅಂತ, ಸೌರಪುರಾಣದಲ್ಲಿ ಶ್ರೀಮದ್ ಆಚಾರ್ಯರ ನಿಂದೆಯನ್ನು ಮಾಡುವಂತಹ ಒಂದು 3 ಅಧ್ಯಾಯಗಳನ್ನು ಸೇರಿಸಿ ಆನಂದಾಶ್ರಮ ಸಂಸ್ಕೃತ ಗ್ರಂಥಾವಲಿ ಪುಣ್ಯಪತ್ತನ ಅಲ್ಲಿಂದ ಮುದ್ರಣವಾಯಿತು. ಆಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕೊನೆಯ ಕಾಲ. ನಮ್ಮ ಆಚಾರ್ಯರು ಮಾಹುಲಿ ಆಚಾರ್ಯರಿಗೆ ಕರೆದು ಆದೇಶ ಮಾಡಿದರು, ದೇಶದೊಳಗಿನ ಎಲ್ಲ ಲೈಬ್ರರಿಗಳಿಗೆ ಹೋಗಬೇಕು, ಸೌರಪುರಾಣದ ಪ್ರಾಚೀನ ಹಸ್ತಪ್ರತಿಗಳ ಶೋಧನೆಯನ್ನು ಮಾಡಬೇಕು, ಈ ಅಧ್ಯಾಯಗಳು ಇದ್ದದ್ದು ಹೌದಾ ಅಲ್ವಾ ಅಲ್ಲ ಅನ್ನೋದು ನಮಗೆ ಸಿದ್ಧ, ಸಾಕ್ಷಿ ಸಿದ್ಧ. ಆದರೂ ಲೌಕಿಕವಾಗಿ ಜನರಿಗೆ ಅದು ಗೊತ್ತಾಗಬೇಕು, ಇದು ಹೊಸದಾಗಿ ಪ್ರಕ್ಷೇಪ ಮಾಡಿದ್ದ ಪ್ರಾಚೀನವಾದದ್ದ, ಶೋಧನೆ ಮಾಡಿಕೊಂಡು ಬರಬೇಕು ಅಂತ. ಸತ್ಯಧ್ಯಾನ ತೀರ್ಥರ ಅನುಗ್ರಹದ ಮಂತ್ರಾಕ್ಷತೆ ತೆಗೆದುಕೊಂಡು ಆಚಾರ್ಯರು ಹೊರಟರು. ಅನೇಕ ಊರುಗಳಲ್ಲಿ ಅನೇಕ ಗ್ರಂಥಗಳ ಸಂಶೋಧನೆಯನ್ನು ಮಾಡ್ತಾ ದಕ್ಷಿಣ ಭಾರತದಲ್ಲಿ ಬಂದಾಗ ತಂಜಾವೂರು ಕುಂಭಕೋಣ ಪ್ರಾಂತ ಅಲ್ಲಿ ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವಾಕ್ಯಾರ್ಥ ನಡೆಯಿತು ಪ್ರಾಯ ಲಕ್ಷ್ಮೀನರಸಿಂಹಶಾಸ್ತ್ರಿಗಳು ಅಂತ. ಆ ಲಕ್ಷ್ಮೀನರಸಿಂಹಶಾಸ್ತ್ರಿಗಳು ಬಹಳ ದೊಡ್ಡ ವಿದ್ವಾಂಸರು, ಅತ್ಯಂತ ಸಹೃದಯಗಳು, ವಿದ್ವಾಂಸರು. ಅಂತಹ ಉತ್ತಮ ವಿದ್ವಾಂಸರು ಅವರ ಜೊತೆಗೆ ವಾಕ್ಯಾರ್ಥ ನಡೆದಿದೆ. ಆಗ ಟೆಲಿಗ್ರಾಮ್ ಬಂತು, ಸತ್ಯಧ್ಯಾನ ತೀರ್ಥರು ಪಂಢರಪುರದಲ್ಲಿ ವೃಂದಾವನಸ್ಥರಾದರು ಅಂತ ಆಚಾರ್ಯರಿಗೆ ಗೊತ್ತಾಯಿತು. ಆಚಾರ್ಯರು ಕೆಲವು ಅದ್ವೈತದ ವಿಷಯದಲ್ಲಿ ವಿಮರ್ಶೆಯನ್ನು ಮಾಡ್ತಾ ಮಾಡ್ತಾ ಅನೇಕ ಆಕ್ಷೇಪಗಳನ್ನು ಪ್ರಶ್ನೆಗಳನ್ನು ಅವರಿಗೆ ಕೇಳಿದಾಗ ಅವರು ಎಷ್ಟು ಮುಕ್ತ ಮನಸ್ಸಿನಿಂದ ಹೇಳಬೇಕು, ಈ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಬೇಕಾದರೆ ನಮಗೆ ಕೇಳೋದಕ್ಕಿಂತಲೂ ನಮ್ಮ ಅದ್ವೈತ ಸಿದ್ಧಾಂತವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದವರು ಒಬ್ಬರಿದ್ದಾರೆ, ಸತ್ಯಧ್ಯಾನ ತೀರ್ಥರು ಅಂತ, ಅಲ್ಲಿ ಹೋಗಿ ಕೇಳ್ರಿ ಅಂತ ಆಚಾರ್ಯರಿಗೆ ಅವರು ಹೇಳ್ತಾರೆ. ಆಚಾರ್ಯರಿಗೆ ಏನು ಮಾತಾಡಬೇಕು ಗೊತ್ತಾಗಿಲ್ಲ. ಸತ್ಯಧ್ಯಾನ ತೀರ್ಥರ ಶಿಷ್ಯರು ಅಂತ ಮೊದಲು ಹೇಳ್ಕೊಂಡಿರಲಿಲ್ಲ, ಆಮೇಲೆ ವಿಷಯವನ್ನು ತಿಳಿಸಿದರು, ನಾನು ಅವರ ಶಿಷ್ಯನೇ. ಈಗ ಟೆಲಿಗ್ರಾಮ್ ಬಂತು, ಈಗ ಅವರಿಲ್ಲ, ಇದೀಗ ವೃಂದಾವನಸ್ಥರಾದರೂ ಕೆಲವೇ ದಿನಗಳಾಯಿತು ಅಂತ ಹೇಳಿದರೆ ಆ ಶಾಸ್ತ್ರಿಗಳು ಏನು ಹೇಳಬೇಕು. ಸತ್ಯಧ್ಯಾನ ತೀರ್ಥರ ಹೃದಯ ವೈಶಾಲ್ಯ, ಆ ಶಾಸ್ತ್ರಿಗಳಿಗಿರುವ ಅಭಿಮಾನ ಎಷ್ಟು ಅಂದರೆ, ಆಗ ಸಾಯಂಕಾಲ 5-5:30 ಆಗಿತ್ತು ಈ ಮಾತು ನಡೆದಾಗ. ಸಂಧ್ಯಾವಂದನಕ್ಕೆ ಹೋಗಿ ಮುಂದೆ ವಾಕ್ಯಾರ್ಥ ಮಾಡೋಣ ಅಂತ ನಿರ್ಣಯ ಆಗಿತ್ತು. ಅವರಂದರು, ನಾನಿವತ್ತು ನೀರಿನಿಂದ ಅರ್ಘ್ಯ ಕೊಡೋದಿಲ್ಲ, ಕಣ್ಣೀರಿನಿಂದ ಅರ್ಘ್ಯ ಕೊಡ್ತೇನೆ ಅಂತ ಹೇಳಿದರು. ಪರಮತದ ಒಬ್ಬ ವಿದ್ವಾಂಸರಿಗೆ ಸತ್ಯಧ್ಯಾನ ತೀರ್ಥರ ಬಗ್ಗೆ ಇಷ್ಟು ಆದರ ಗೌರವಗಳಿರಬೇಕಾದರೆ ಹೇಗೆ ಅವರನ್ನು ನೋಡಿಕೊಂಡಿದ್ದರು, ಅವರನ್ನು ಹೇಗೆ ಪೋಷಣೆ ಮಾಡ್ತಾ ಇದ್ದರು, ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದರು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೋದು. ಇವತ್ತು ನಾನು ಕಣ್ಣೀರಿನಿಂದ ಅರ್ಘ್ಯ ಕೊಡ್ತೇನೆ ಅಂತ ಹೇಳಿದರು. ಅಷ್ಟು ಅನೇಕ ಜನರ ಮನೆಯಲ್ಲಿ ಆಗಿನ ಕಾಲದಲ್ಲಿ ಸತ್ಯಧ್ಯಾನ ತೀರ್ಥರ ಫೋಟೋ. ನಿಮ್ಮ ಮನೆಯಲ್ಲಿ ನಮ್ಮ ಗುರುಗಳ ಫೋಟೋ ಯಾಕೆ ಅಂತ ಕೇಳಿದ್ರೆ ಇದೇ ಕಾರಣ ಹೇಳಬೇಕು. ನಮಗೆ ಎಷ್ಟೋ ವರ್ಷಗಳಿಗಾಗುವಷ್ಟು ಹೊಟ್ಟೆ ತುಂಬ ಕೊಟ್ಟು ಅವರು ಕಳಿಸ್ತಾ ಇದ್ದರು ಸಭೆಗಳಿಗೆ ಹೋದಾಗ, ಅವರ ಉಪಕಾರ ಸ್ಮರಣೆ ಮಾಡದೆ ನಾವು ಹೇಗಿರ್ತೇವೆ ಅಂತ. ಈ ರೀತಿ ವಿದ್ವಾಂಸರ ಪೋಷಣೆಯನ್ನು ಮತಭೇದ ಇಲ್ಲದೆ ಮಾಡಿದ ಮಹಾನುಭಾವರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಜ್ಞಾನದ ವೈಭವವೂ ಹಾಗೆ, ಅವರು ಮಾಡಿದ ಉಪಕಾರವೂ ಹಾಗೆ. ಮುಂದೆ ಆ ಸೌರಪುರಾಣದ ವಿಚಾರ ಸರಿಯಾಗಿ ತಿಳಿದುಕೊಳ್ಳಿ,
ಎಲ್ಲ ಕಡೆಗೆ ಹೋಗಿ ವಿಮರ್ಶೆ ಮಾಡಿದರೆ ಸೌರಪುರಾಣದಲ್ಲಿ ಆ ಮೂರು ಅಧ್ಯಾಯಗಳು ಇಲ್ಲವೇ ಇಲ್ಲ. ಪ್ರಾಚೀನ ಹಸ್ತಪ್ರತಿಗಳಲ್ಲಿ ಆ ಎಲ್ಲ ಸಂಶೋಧನೆಯನ್ನು ಮಾಡಿ ಸಂಶೋಧನದ ಒಂದು ಕೃತಿಯನ್ನು ರಚನೆ ಮಾಡಿ ಸತ್ಯಧ್ಯಾನ ತೀರ್ಥರ ವೃಂದಾವನಕ್ಕೆ ಅದನ್ನು ಸಮರ್ಪಣೆ ಮಾಡಿದರು ಆಚಾರ್ಯರು. ಈಗ ವಿಶ್ವಮಧ್ವ ಮಹಾಪರಿಷತ್ತಿನ ಸಂಶೋಧನಾ ಕೇಂದ್ರ ಪ್ರಾರಂಭ ಆಗಿ ಆದ ಮೇಲೆ ಸುಮಾರು 15-16 ವರ್ಷಗಳ ಹಿಂದೆ 2004-05 ಆ ಸುಮಾರಿನಲ್ಲಿ 2004-05 ಪುನಃ ಇವತ್ತಿನ ಟ್ರಾನ್ಸ್ಪೋರ್ಟು ಅನುಕೂಲತೆಗಳೆಲ್ಲ ಇದ್ದದ್ದರಿಂದ ಇನ್ನೊಮ್ಮೆ ಸಂಶೋಧನೆ ಮಾಡಬೇಕು ಅಂತ ನಮ್ಮ ಎಲ್ಲ ವಿದ್ವಾಂಸರು ಪರಿಷತ್ತಿನ ಎಲ್ಲ ಯುವ ವಿದ್ವಾಂಸರು ಅತ್ಯಂತ ಉತ್ಸಾಹದಿಂದ ಮತ್ತೊಮ್ಮೆ ಆ ಸೌರಪುರಾಣದ ಸಂಶೋಧನೆ ಮಾಡಿದರೆ ಈಗಿನ ಕಾಲಕ್ಕೆ ಜೆರಾಕ್ಸು ಅನುಕೂಲತೆಗಳೆಲ್ಲ ಬಂದಿವೆ. ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆಗೆ ಸಂಚಾರ ಮಾಡಿದರು. ಬಿಕಾನೇರು, ಜೈಪುರು, ತಂಜಾವೂರು, ಕುಂಭಕೋಣ, ಮತ್ತೆ ಹೋಶಿಯಾರ್ಪುರ, ಹೀಗೆ ಅನೇಕ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಲೈಬ್ರರಿಗಳು, ಮದ್ರಾಸು, ಓರಿಯೆಂಟಲ್ಲು, ಮೈಸೂರು, ಎಲ್ಲೆಲ್ಲಿ ದೊಡ್ಡ ದೊಡ್ಡ ಗ್ರಂಥಾಲಯಗಳಿವೆ ಅಲ್ಲೆಲ್ಲ ಕಡೆಗೆ ಹುಡುಕಿದರೆ ಪ್ರಾಚೀನವಾದ ಸೌರಪುರಾಣದ 10 ಪ್ರತಿಗಳು ಇವತ್ತಿಗೂ ಶ್ರೀಮಠದ ಲೈಬ್ರರಿಯಲ್ಲಿ ಜೆರಾಕ್ಸ್ ಪ್ರತಿ ಇದೆ. ಅಲ್ಲೆಲ್ಲಿಯೂ ಶ್ರೀಮದಾಚಾರ್ಯರ ನಿಂದೆ ಮಾಡುವಂತಹ ಅಧ್ಯಾಯಗಳು ಸರ್ವಥಾ ಸರ್ವಥಾ ಇಲ್ಲ. ಆ ನಂತರದಲ್ಲಿ ಅದನ್ನು ಪ್ರಕ್ಷೇಪ ಮಾಡಿದ್ದು. ಇದನ್ನು ಎಲ್ಲರೂ ಸ್ಪಷ್ಟವಾಗಿ ತಿಳಿಯಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದಂತಹ ಭಗವಂತನ ಅತ್ಯಂತ ಪ್ರೀತಿಯ ಕಾರ್ಯವನ್ನು ಮಾಡಿದ ಶ್ರೀಮದಾಚಾರ್ಯರ ಆ ಜೀವೋತ್ತಮತ್ವವನ್ನು ಮಹಾಮಹಿಮೆಯನ್ನೇ ಪುರಾಣಗಳು ವೇದಗಳು ಕೊಂಡಾಡುತ್ತವೆ ಹೊರತು ಸರ್ವಥಾ ಯಾವ ಪುರಾಣದಲ್ಲಿಯೂ ವೇದಗಳಲ್ಲಿಯೂ ಶ್ರೀಮದಾಚಾರ್ಯರ ನಿಂದೆ ಇಲ್ಲ ಇಲ್ಲ ಇಲ್ಲ. ಇದನ್ನು ಅತಿ ಸ್ಪಷ್ಟವಾಗಿ ಎಲ್ಲ ಭಗವದ್ಭಕ್ತರು ತಿಳಿಯಬೇಕು. ಅಂತಹ ಒಂದು ದೊಡ್ಡ ಕಾರ್ಯವನ್ನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರೇ ಮಾಡಿಸಿದ್ದು. ಇವತ್ತಿಗೂ ಅದನ್ನು ನೀವೆಲ್ಲ ಕಾಣಬಹುದು. ಏನು ನಡೆಯುತ್ತೆ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾವುದನ್ನು ಶ್ರೀಮದ್ ಆಚಾರ್ಯರೇ ಹೇಳಿದರು, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಕ್ವಚಿತ್ ಅಂತರಿತಾನಪಿ, ಕುರಿಯುಹ್ ಕ್ವಚಿತ್ ಚ ವ್ಯತ್ಯಾಸಂ, ಪ್ರಮಾದಾತ್ ಕ್ವಚಿತ್ ಅನ್ಯಥಾ ಅಂತ. ಅದನ್ನು ನಾವು ಇವತ್ತು ಕಣ್ಣಾರೆ ಕಾಣುತ್ತೇವೆ. ಆದ್ದರಿಂದ ನಾನಾ ರೀತಿಯ ಪ್ರಚಾರಗಳನ್ನು ಯಾರೇ ಏನೇ ಮಾಡಿದರೂ ಕೂಡ ಯಾವ ಸಜ್ಜನರು ಭಗವದ್ಭಕ್ತರು ಅದರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ದೃಢವಾದ ನಿರ್ಧಾರ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಸ್ಪಷ್ಟವಾಗಿ ಎಲ್ಲರ ಮನಸ್ಸಿನಲ್ಲಿಯೂ ಇರಬೇಕು. ಇಂತಹ ಕಾರ್ಯವನ್ನು ಮಾಡಿಸಿದ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ತಪ್ತಮುದ್ರಾಧಾರಣೆಯ ಬಗ್ಗೆ ಕಾಶಿಯಲ್ಲಿ ಒಂದು ದೊಡ್ಡ ಆಕ್ಷೇಪ ಬಂತು. ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬಾರದು, ಇದು ವೈದಿಕ ಸಂಪ್ರದಾಯವಲ್ಲ, ಅವೈದಿಕ, ಇದು ವೇದ ವಿರುದ್ಧ, ಶಾಸ್ತ್ರ ವಿರುದ್ಧ, ಹೀಗೆಲ್ಲ ಮೈ ಸುಟ್ಟುಕೊಳ್ಳಬಾರದು ಅಂತ. ಹೀಗೆ ಪರಮತೀಯರು ಆಕ್ಷೇಪವನ್ನು ಮಾಡಿದರು. ರಾಮಾನುಜಾಚಾರ್ಯರ ಸಂಪ್ರದಾಯದಲ್ಲಿಯೂ, ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸಂಪ್ರದಾಯದಲ್ಲಿಯೂ ತಪ್ತಮುದ್ರಾಧಾರಣೆ ಉಂಟು, ಇನ್ನೂ ಕೆಲವು ಸಂಪ್ರದಾಯಗಳಲ್ಲಿ ಉಂಟು. ಹೀಗಾಗಿ ಯಾರು ಆ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳೋದಿಲ್ಲ ಅಂಥವರೆಲ್ಲ ಆಕ್ಷೇಪವನ್ನು ಮಾಡಿದ್ದಾರೆ. ರಾಮಾನುಜಾಚಾರ್ಯರ ಹಾಗೂ ಶ್ರೀಮದ್ ಆಚಾರ್ಯರ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮಧ್ವಾಚಾರ್ಯರ ಸಂಪ್ರದಾಯದ ಅನುಯಾಯಿಗಳಾರೋ ಅವರೆಲ್ಲರ ಜವಾಬ್ದಾರಿ ಇದು. ತತ್ವಮುದ್ರಾಧಾರಣೆ ಇದು ವೈದಿಕ, ಇದು ಶಾಸ್ತ್ರ ಸಮ್ಮತ ಅಂತ ಸಮರ್ಥನೆ ಮಾಡಬೇಕು. ಆಲೋಚನೆಯನ್ನು ಮಾಡಿ, ಆಗಿನ ಕಾಲಕ್ಕೆ ಕಾಶಿಯೊಳಗೆ ಫೋನ್ ಇಲ್ಲ ಏನಿಲ್ಲ, ಇರೋದೊಂದು ಟೆಲಿಗ್ರಾಮ್ ಒಂದಿತ್ತು. ಆವಾಗ ಕಾಶಿಯಲ್ಲಿ ದೊಡ್ಡ ಸಮಸ್ಯೆ, ಎಲ್ಲ ವಿದ್ವಾಂಸರು ವಿಷ್ಣು ಸರ್ವೋತ್ತಮತ್ವವನ್ನು ನಂಬುವ ವೈಷ್ಣವ ಪಂಥದವರೆಲ್ಲ ಸೇರಿ ಇದಕ್ಕೇನು ಮಾಡಬೇಕಾಗಾದರೆ ಅಂತ. ಆಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಿದ್ಧಾಂತದ ಪಾಠ ಪ್ರವಚನ ನಡೆಯಬೇಕು ಅಂತ ತಾವು ಉತ್ತರಾದಿ ಮಠದಿಂದ ಸ್ಪಾನ್ಸರ್ ಮಾಡಿ ಒಂದು ಚೇರ್, ದ್ವೈತ ಸಿದ್ಧಾಂತದ ಒಂದು ಚೇರನ್ನು ಆ ಯೂನಿವರ್ಸಿಟಿಯಲ್ಲಿ ಮಾಡಿ ನಿರಂತರ ಪಾಠ ಪ್ರವಚನದ ವ್ಯವಸ್ಥೆಯನ್ನು ಮಾಡಿದ್ದರು. ವರಖೇಡಿ ನರಸಿಂಹಾಚಾರ್ಯರನ್ನು ಅಲ್ಲಿಟ್ಟಿದ್ದರು. ಆ ವರಖೇಡಿ ನರಸಿಂಹಾಚಾರ್ಯರ ಹತ್ರ ಎಲ್ಲರೂ ಬಂದರು, ನಿಮ್ಮ ಗುರುಗಳು ಇಲ್ಲಿ ಬಂದು ಬೇಕಾದಷ್ಟು ಸಿದ್ಧಾಂತದ ಸ್ಥಾಪನೆಯನ್ನು ಮಾಡಿದ್ದಾರೆ, ಈಗ ಇಡೀ ವೈಷ್ಣವ ಸಮಾಜದ ಮೇಲೆ ಈ ಆಕ್ಷೇಪ ಬಂದಿದೆ, ಇದಕ್ಕೆ ಉತ್ತರ ಕೊಡಬೇಕು, ನೀವೇ ಇದಕ್ಕೇನಾದರೂ ಉತ್ತರ ಕೊಡಬೇಕು ಅಂತ.
ಇವರು ಮಹಾವಿದ್ವಾಂಸರು, ನ್ಯಾಯಾಮೃತ, ಚಂದ್ರಿಕಾ, ತರ್ಕದಾಂಡವ, ಸುಧಾದಿ ಗ್ರಂಥಗಳನ್ನು ಮುಖೋದ್ಗತವಾಗಿ ಹೇಳುವ ಸಾಮರ್ಥ್ಯ ಇದ್ದವರು. ಈ ತಪ್ತಮುದ್ರಾಧಾರಣೆಯ ಬಗ್ಗೆ ಇದ್ದಕ್ಕಿದ್ದ ಹಾಗೆ ಕೇಳಿದರೆ ಎಲ್ಲಿಂದ ಪ್ರಮಾಣಗಳನ್ನು ಕೊಡೋದು ಅಂತ ಟೆಲಿಗ್ರಾಮ್ ಮಾಡಿದರು ಸತ್ಯಧ್ಯಾನ ತೀರ್ಥರಿಗೆ. ಹೀಗೆ ಇಲ್ಲಿ ಒಂದು ಆಕ್ಷೇಪ ಬಂದಿದೆ, ಇದಕ್ಕೇನು ಹೇಳಬೇಕು ಅಂತ. ಅದಕ್ಕೆ ಯಾಕೆ ಅಷ್ಟು ವಿಚಾರ ಮಾಡ್ತಿದ್ದೆ, ಕಳಿಸ್ತೀವಿ ಪ್ರಮಾಣಗಳನ್ನು ಅಂತ ಹೇಳಿ. ಏನು ಮಾಡಬೇಕು, ಫೋನಿಲ್ಲ, ಏನಿಲ್ಲ, ಟೆಲಿಗ್ರಾಮು. ಟೆಲಿಗ್ರಾಮನ್ನೇ ಅಷ್ಟು ಡೀಟೇಲಾಗಿ ಮಾಡಿದ್ದಾರೆ, ಯಾವ್ಯಾವ ಶ್ರುತಿ, ಏನೇನು ಸ್ಮೃತಿಗಳು, ಎಲ್ಲೆಲ್ಲಿ ಪದ್ಮಪುರಾಣಾದಿಗಳಲ್ಲಿ, ಬೇರೆ ಬೇರೆ ಶ್ರುತಿಗಳಲ್ಲಿ, ಉಪನಿಷತ್ತುಗಳಲ್ಲಿ ತಪ್ತಮುದ್ರಾಧಾರಣೆಯ ಬಗ್ಗೆ ಇರುವಂತಹ ಏನೆಲ್ಲ ಶ್ರುತಿ ಸ್ಮೃತಿಗಳು ಪ್ರಮಾಣಗಳಿವೆ ಅದೆಲ್ಲವನ್ನು ಸಂಕಲನ ಮಾಡಿ ಅದನ್ನೆಲ್ಲವನ್ನು ಟೆಲಿಗ್ರಾಮ್ ಮೂಲಕ ಕಳಿಸಿದ್ದಾರೆ ಸತ್ಯಧ್ಯಾನ ತೀರ್ಥರು. ತಡ ಆಗಬಾರದು ಅಂತ. ವಾಕ್ಯಾರ್ಥ ಮಾಡುವುದಕ್ಕೆ ಚುನೌತಿ ಬಂದಾಗ ನಾಳೆ ನಾಡದ್ದು ಅನ್ನೋ ಹಾಗಿಲ್ಲ, ಇಮಿಡಿಯೇಟ್ ಅದಕ್ಕೆ ಉತ್ತರ ಕೊಡಬೇಕು ಅಂತ ಅಷ್ಟು ದೀರ್ಘವಾಗಿ ಕಳಿಸಿದರೆ ಅದು ಕಲ್ಕತ್ತಾದೊಳಗೆ ಆಗಿನ ಕಾಲಕ್ಕೆ ರೆಕಾರ್ಡ್ ಆಯಿತು. ಇಷ್ಟು ಸುದೀರ್ಘವಾದ ಟೆಲಿಗ್ರಾಮ್ ಹಿಂದೆ ಎಂದೂ ಬಂದಿಲ್ಲ, ಇದೇ ಮೊಟ್ಟ ಮೊದಲ ಬಾರಿ ಅಂತ ಅದನ್ನು ರೆಕಾರ್ಡ್ ಮಾಡಿಟ್ಟು ಅಂತಹ ಸುದೀರ್ಘವಾದಂತಹ ಟೆಲಿಗ್ರಾಮ್ ಮಾಡಿ ವರಕೇಡಿ ನರಸಿಂಹಾಚಾರ್ಯರು ಅದನ್ನು ಸಭಾದಲ್ಲಿ ಮಂಡನೆ ಮಾಡಿದರೆ ಎಲ್ಲರಿಗೂ ಎದುರಿಗಿದ್ದವರಿಗೆ ಆಶ್ಚರ್ಯ. ಏನಿದೇನು, ಸತ್ಯಧ್ಯಾನ ತೀರ್ಥರು ಕಳಿಸಿಕೊಟ್ಟದ್ದ, ಇಲ್ಲದೇ ಇದ್ರೆ ಇಷ್ಟು ಸುಲಭವಾಗಿ ಬರಲಿಕ್ಕೆ ಸಾಧ್ಯ ಇರಲಿಕ್ಕಿಲ್ಲ ಅಂತ ಪರಮತೀಯರೂ ಹೇಳಿದರಂತೆ. ಪ್ರಾಯ ಸತ್ಯಧ್ಯಾನ ತೀರ್ಥರೇ ಕಳಿಸಿರ್ಬೇಕು ಈ ಪ್ರಮಾಣವನ್ನು ಅಂತ. ಅಷ್ಟು ಪ್ರಮಾಣಗಳನ್ನು ಕಳಿಸಿ ತಪ್ತಮುದ್ರಾಧಾರಣ, ಇದು ಅತ್ಯಂತ ವೈದಿಕ ಶಾಸ್ತ್ರ ಸಮ್ಮತ ದೇವರ ಚಿಹ್ನೆಗಳು, ಇದನ್ನು ಭಕ್ತಿಯಿಂದ ಧಾರಣೆ ಮಾಡಲೇಬೇಕು ಅಂತ ಆ ಸಂದರ್ಭದಲ್ಲಿ ಸಮರ್ಥನೆ ಮಾಡಿ ವೈಷ್ಣವ ಸಮಾಜದ ಒಂದು ವಿಶಿಷ್ಟವಾದ ಗೌರವವನ್ನು, ಸಂಪ್ರದಾಯದ ರಕ್ಷಣೆಯನ್ನು ಮಾಡಿದ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳು. ಅಷ್ಟು ಪ್ರಮಾಣಗಳನ್ನು ಸಂಗ್ರಹ ಮಾಡಿ ಇಟ್ಟುಕೊಂಡಿದ್ದಾರೆ. ಪ್ರಮಾಣಗಳ ಸಂಗ್ರಹ, ಅದನ್ನು ಕೂಡಲೇ ಕಳಿಸಿ ಸಮರ್ಥನೆ ಮಾಡಿಸಬೇಕೆಂಬ ದೀಕ್ಷೆ, ಅಂತಹ ವಾಕ್ಯಾರ್ಥ ಪಟುಗಳಾದ ವಿದ್ವಾಂಸರನ್ನು ನಿರ್ಮಾಣ ಮಾಡಿ ಅಲ್ಲಿ ಆ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡುವುದಕ್ಕೆ ಕಾಶಿಯಲ್ಲಿ ವ್ಯವಸ್ಥೆ ಮಾಡುವ ಅವರ ಚಾಣಾಕ್ಷತನ, ದೂರದೃಷ್ಟಿ, ಇದೆಲ್ಲವನ್ನು ನೋಡಿದರೆ ಅತ್ಯದ್ಭುತ. ಅಂತಹ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಒಂದು ವಿಶಿಷ್ಟವಾದ, ಶ್ರೀಮದಾಚಾರ್ಯರು ಮಾಂಡೂಕೋಪನಿಷತ್ತಿನ ಕೆಲವು ಕಾರಿಕೆಗಳು ಗೌಡಪಾದಾಚಾರ್ಯರು ರಚನೆ ಮಾಡಿದ ಕಾರಿಕೆಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಉಪನಿಷತ್ತೇ ಅಲ್ಲ, ಉಪನಿಷತ್ತಿನ ಕಾರಿಕೆಗಳು, ಉಪನಿಷತ್ತು ಅಂತ ತಿಳಿದು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಶ್ರೀಮದಾಚಾರ್ಯರ ಮೇಲೆ ಆಕ್ಷೇಪವನ್ನು ಮಾಡಿದರೆ ಚೆನ್ನೈ ನಗರದೊಳಗೆ ಅಲ್ಲಿಯ ಕಾಲೇಜಿನೊಳಗೋ ಅಥವಾ ಯೂನಿವರ್ಸಿಟಿಯೊಳಗೋ ಅಲ್ಲಿರುವವರು ಆಕ್ಷೇಪ ಮಾಡಿದರೆ, ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದ ವಿದ್ಯಾರ್ಥಿಗಳು ಆಗಿನ ಕಾಲಕ್ಕೆ ಬಿ ಎನ್ ಕೆ ಶರ್ಮಾ ಅವರು, ಆ ಬಿ ಎನ್ ಕೆ ಶರ್ಮಾ ಅವರು ಅಲ್ಲಿ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡುವಾಗ ಶ್ರೀಮದಾಚಾರ್ಯರ ಮೇಲೆ ಹೀಗೆ ತಮಗೆ ಅಧ್ಯಾಪನ ಮಾಡುವ ಅಧ್ಯಾಪಕರು ಆಕ್ಷೇಪಗಳನ್ನು ಮಾಡ್ತಾ ಇದ್ದರೆ ಮನಸ್ಸಿಗೆ ಬಹಳ ನೋವಾಯಿತು, ಇದಕ್ಕೇನಾದರೂ ಉತ್ತರ ಕೊಡಬೇಕು ಅಂತ. ಆಗ ತಿರುಚಾನೂರಲ್ಲೇ ಇದ್ದರು ಸತ್ಯಜ್ಞಾನ ತೀರ್ಥರು, ಇದಕ್ಕೆ ಉತ್ತರ ಕೇಳಿಕೊಂಡೇ ಬರಬೇಕು ಅಂತ ಕೂಡಲೇ ಹೊರಟರು. ಚೆನ್ನೈಯಿಂದ ಹೊರಟು ತಿರುಚಾನೂರಿಗೆ ಬಂದರು. ಬಂದರೆ ಸತ್ಯಜ್ಞಾನ ತೀರ್ಥರು ಏನು ಈ ಸಂದರ್ಭದಲ್ಲಿ ಬಂದದ್ದು ಅಂತ. ಹೀಗೆ ಶ್ರೀಮದಾಚಾರ್ಯರು ಉಪನಿಷತ್ ಯಾವುದು, ಕಾರಿಕೆ ಯಾವುದು ಅಂತ ಗೊತ್ತಾಗದೆ ಯಾವ್ಯಾವುದೋ ಶ್ಲೋಕಗಳಿಗೂ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ ಅಂತ ನಮ್ಮ ಮೇಲೆ ಆಕ್ಷೇಪ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಅವಮಾನ ನಮಗೆ, ಏನು ಮಾಡಬೇಕು, ಅದಕ್ಕೆ ಯಾಕೋ ಅಷ್ಟು ವಿಚಾರ ಮಾಡ್ತೀಯಾ ಅಂತ. ಒಂದು 15 ದಿವಸ ಸಮಯ ಕೊಡು, ನಾನೆಲ್ಲ ನಿನಗೆ ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳಿಲ್ಲ, ಒಂದು ಗಂಟು ರೆಡಿ ಇಟ್ಟಿದ್ದರು. ಕೂಡಲೇ ಆ ಗಂಟು ಕೆಳಗಿಳಿಸು ಅಂತ ಅವರಿಗೆ ಹೇಳಿದರು ಶರ್ಮ ಅವರು. ಆ ಗಂಟು ಕೆಳಗಿಳಿಸಿದ್ರೆ, ಆ ಗಂಟು ಬಿಚ್ಚಿದ್ರೆ ತೋರಿಸಿಕೊಟ್ರು, ನೋಡು ಈ ಕಾರಿಕೆ, ಇದು ಗೌಡಪಾದರ ಕಾರಿಕೆ ಅಲ್ಲ, ಇದನ್ನು ಶ್ರುತಿಯಿಂದ ಉದಾಹರಣೆ ಮಾಡಿ ವ್ಯಾಖ್ಯಾನ ಮಾಡಿದ್ದು ನಮ್ಮ ಶ್ರೀಮದಾಚಾರ್ಯರು ಮಾತ್ರ ಅಲ್ಲ, ಇದಕ್ಕೂ ಮೊದಲು ರಾಮಾನುಜಾಚಾರ್ಯರು, ಅದಕ್ಕೆ ವ್ಯಾಖ್ಯಾನದಲ್ಲಿರುವಂತಹ ಬೇರೆ ಬೇರೆ ವ್ಯಾಖ್ಯಾನಕಾರರು, ಇನ್ನೂ ಅನೇಕ ಮತೀಯರು ಇದನ್ನು ಎಲ್ಲರೂ ಶ್ರುತಿಯಿಂದ ಒಪ್ಪಿದ್ದು, ಇದನ್ನು ಗೌಡಪಾದ ಕಾರಿಕೆ ಅಂತ ಹೇಳಿಕೊಳ್ಳುವುದೇ ಸರಿಯಲ್ಲ, ಇದು ಶ್ರೀಮದಾಚಾರ್ಯರ ನಿರ್ಣಯವೇ ನಿರ್ಣಯ, ಇವೆಲ್ಲವೂ ಉಪನಿಷತ್ತಿನ ವಾಕ್ಯಗಳೇ ಅನ್ನುವುದಕ್ಕೆ 16 ಪ್ರಮಾಣಗಳನ್ನು ಮುಂದೆ ಇಟ್ಟರಂತೆ. ಕೂಡಲೇ ಅಷ್ಟು ಉತ್ಸಾಹದಿಂದ ಬಿ ಎನ್ ಕೆ ಶರ್ಮಾ ಅವರು ಅದನ್ನು ಹೋಗಿ ತಮಗೆ ಯಾರು ಹೇಳ್ತಾ ಇದ್ದರೋ, ಪ್ರಾಯ ಕುಪ್ಪು ಸ್ವಾಮಿ ಶಾಸ್ತ್ರಿಗಳಿರಬಹುದು, ಆ ಶಾಸ್ತ್ರಿಗಳಿಗೆ ಹೆಸರು ಅಷ್ಟು ನೆನಪಿಲ್ಲ, ಪ್ರಾಯ ಆ ಶಾಸ್ತ್ರಿಗಳಿಗೆ ಅದನ್ನು ತೋರಿಸಿದರೆ ಅವರಿಗೆ ಆಶ್ಚರ್ಯ, ನಿನ್ನೆ ತಾನೇ ಇದನ್ನು ಪಾಠ ಹೇಳಿದ್ದು, ಇಷ್ಟು ಬೇಗ ಇಷ್ಟೆಲ್ಲ ಪ್ರಮಾಣಗಳನ್ನು ನಿನಗೆ ಯಾರು ಕೊಟ್ಟರು, ಸತ್ಯಜ್ಞಾನ ತೀರ್ಥರು ಕೊಟ್ಟರ ಅಂತ ಕೇಳಿದರಂತೆ. ಅಷ್ಟು ಅವರಿಗೆ ಸತ್ಯಜ್ಞಾನ ತೀರ್ಥರ ಬಗ್ಗೆ ಒಂದು ಸಂಪ್ರತಿಪತ್ತಿ.
ಹೀಗೆ ಯಾವುದೇ ವಿಷಯ ಬಂದರೂ ಆ ವಿಷಯದ ಬಗ್ಗೆ ಅಷ್ಟು ಕೂಲಂಕಷವಾಗಿ ನಿರ್ಣಯವನ್ನು ಮಾಡಿ ಹೇಳುವಂತಹ ದೀಕ್ಷೆ. ಇವತ್ತಿಗೂ ನಮ್ಮ ಮಠದಲ್ಲಿ ಅನೇಕ ಸತ್ಯಧ್ಯಾನ ತೀರ್ಥರು ಉಪಯೋಗಿಸಿದ ಪುಸ್ತಕಗಳಿವೆ. ಮುಂಬೈ ಸತ್ಯಧ್ಯಾನ ವಿದ್ಯಾಪೀಠದಲ್ಲಿಯೂ ನಮ್ಮ ಆಚಾರ್ಯರಿಗೆ ಅವರು ಪ್ರೀತಿಯಿಂದ ಕೊಟ್ಟ ಕೆಲವು ಪುಸ್ತಕಗಳಿವೆ. ಆ ಪುಸ್ತಕಗಳಲ್ಲಿ ಅವರೇ ತಮ್ಮ ಹಸ್ತಾಕ್ಷರದಿಂದ ಅಲ್ಲಲ್ಲಿ ನೋಟು ಮಾಡಿದ್ದು, ಕೆಂಪು ಗೆರೆಗಳನ್ನು ಹಾಕಿಕೊಂಡದ್ದನ್ನು ನೋಡಿದರೆ ಅದ್ವೈತ ಸಿದ್ಧಿ, ಗೌಡಬ್ರಹ್ಮಾನಂದಿ ಹಾಗೂ ಶಂಕರ ಭಾಷ್ಯ, ಗೀತಾ ಭಾಷ್ಯಾದಿಗಳು, ಹೀಗೆ ಬೇರೆ ಬೇರೆ ಮತೀಯ ಗ್ರಂಥಗಳನ್ನು ಎಷ್ಟು ಆಳವಾಗಿ ಎಷ್ಟು ಸೂಕ್ಷ್ಮದೃಷ್ಟಿಯಿಂದ ಅಧ್ಯಯನ ಮಾಡಿದ್ದರು ಅಂತ ಅವರ ಗ್ರಂಥಗಳಿಂದಲೂ ಗೊತ್ತಾಗ್ತದೆ. ಅವರು ಅಧ್ಯಯನ ಮಾಡಿದ ರೆಫರ್ ಮಾಡಿದ ಪುಸ್ತಕಗಳನ್ನು ನೋಡಿದರೂ ಗೊತ್ತಾಗ್ತದೆ, ಅಷ್ಟು ಅವರ ಅಧ್ಯಯನದ ವಿಶಿಷ್ಟವಾದಂತಹ ಕ್ರಮ. ಆ ರೀತಿ ಸಿದ್ಧಾಂತ ಸ್ಥಾಪನೆಯನ್ನು ಮಾಡುವಂತಹ ದೀಕ್ಷೆ, ವಿದ್ಯಾರ್ಥಿಗಳ ಮೇಲೆ ಅಷ್ಟೇ ಪ್ರೀತಿ. ನವರಾತ್ರಿಯ ಸಂದರ್ಭ ದೇವರಿಗೆ ಆಗಿ ಇಂಥ ಮೀಸಲು ತುಪ್ಪ ಎಲ್ಲ ಇಟ್ಟಿದ್ದಾರೆ. ಆ ಹೆತ್ತುಪ್ಪ ಭಾರೀ ಘಮ 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 ವಾಸನೆ, ಶುದ್ಧ ಆಕಳಿನ ಶ್ರೇಷ್ಠವಾದ ತುಪ್ಪ. ಬಹಳ ಅಪರೂಪಕ್ಕೆ ಅಂಗಡಿಯಲ್ಲಿ ತೆಗೆದುಕೊಳ್ಳುವ ತುಪ್ಪವನ್ನೇ ತಿಂದು ಅಭ್ಯಾಸ ಆದವರಿಗೆ ನಿಜವಾದ ತುಪ್ಪ ಹೇಗಿರ್ತದೆ ಅಂತನ್ನುವುದು ಅನೇಕ ಜನರಿಗೆ ಗೊತ್ತೇ ಇಲ್ಲ ಅಂದರೂ ಅಡ್ಡಿ ಇಲ್ಲ. ಅಂತಹ ಶ್ರೇಷ್ಠವಾದ ತುಪ್ಪ, ಅದರ ಘಮಘಮ ವಾಸನೆ. ಬೆಳಗ್ಗೆ ಎದ್ದು 4 ಗಂಟೆಗೆ ಪಾಠ ಪ್ರಾರಂಭ ಆಗಬೇಕು, ಪಾಠ ಹೇಳ್ತಾ ಇದ್ದಾರೆ, ಸ್ವಲ್ಪ ಪುಸ್ತಕ ನೋಡಿದಾಗ ಮಾಡ್ತಾರೆ, ಮತ್ತು ಹೀಗೇನು ಮಾಡ್ತಾರೆ ವಿದ್ಯಾರ್ಥಿಗಳೆಲ್ಲ, ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಆ ತುಪ್ಪದ ವಾಸನೆಗೆ ಯಾವಾಗ ತಿಂದೇವೋ ಅಂತ ಅವರಿಗೆ ಸತ್ಯಧ್ಯಾನ ತೀರ್ಥರಿಗೆ ಪಾಠದ ಬಗ್ಗೆ ದೀಕ್ಷೆ. ಹಾಗಾದರೆ ಇವರಿಗೆ ತುಪ್ಪ ತಿನ್ನಿಸದ ಹೊರತು ಇವರು ಪಾಠ ಓದೋದಿಲ್ಲ ಅಂತ ಗೊತ್ತಾಯಿತು. ಸರಿ, ಬೇಗ ಬೇಗ ಎದ್ದು ರಾಮದೇವರ ಪೂಜೆ ಆಯಿತು, ವಿದ್ಯಾರ್ಥಿಗಳೆಲ್ಲ ಊಟಕ್ಕೆ ಕುಳಿತರು. ಆ ದೊಡ್ಡ ದೊಡ್ಡ ಕೊಡಗಳಲ್ಲಿ ತುಂಬಿಟ್ಟಿದ್ದಾರೆ, ತಂದು ವಿದ್ಯಾರ್ಥಿಗಳಿಗೆ ಯಥೇಚ್ಛವಾಗಿ ಹಾಕಿದ್ದು. ಆಗಿನ ಕಾಲದ ಜನರಲ್ಲಿ ಆ ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇತ್ತು. ಈಗ ಒಂದು ಸ್ಪೂನು ತಗೊಳ್ಬೇಕು, ಅದರಲ್ಲಿ ಅಷ್ಟು ತೆಗೆದುಕೊಳ್ಳೋಕ್ಕೆ ಶಕ್ತಿ ಇದೆಯಾ ಇಲ್ವಾ ಅಂತ ರಿಸರ್ಚ್ ಮಾಡಿ ಹೇಳಬೇಕಾಗ್ತದೆ ಡಾಕ್ಟರು. ಆ ಪರಿಸ್ಥಿತಿ ಇವತ್ತಿನ ಕಾಲಕ್ಕೆ ಕೊಡಗಟ್ಟಲೆ ತುಪ್ಪವನ್ನು ಕುಡಿದು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿ ಹಳೆ ಕಾಲದ ಜನರಲ್ಲಿತ್ತು. ಊಟ ಆದ ಮೇಲೆ ಆಮೇಲೆ ಅವರದು ಪ್ರಾರಂಭ, ಹೊಟ್ಟೆ ತುಂಬ ಊಟ ಆಗುತ್ತೆ. ಊಟ ಆದ ಮೇಲೆ 100, 150, 200 ಉಂಡಿಗಳನ್ನು ತಿಂತಾಯಿದ್ರು. ಕೇಳಿದ್ದೂ ಉಂಟು, ನಾವು ನೋಡಿದ್ದೂ ಉಂಟು, ತಿಂದದ್ದೇನಿಲ್ಲ, ಆದರೆ ನೋಡಿದ್ದುಂಟು, ಬಡಿಸಿದ್ದುಂಟು. ಅನೇಕ ನಮ್ಮ ಕೃಷ್ಣಾ ತೀರದ ಸತ್ತಿ ಮೊದಲಾದ ಊರುಗಳಲ್ಲಿ ಊಟ ಎಲ್ಲ ಆದ ಮೇಲೆ 100 ಉಂಡಿಗಳನ್ನು ತಿಂದವರಿದ್ದಾರೆ, ಅವರಿಗೆ ನಾವು ಬಡಿಸಿದ್ದುಂಟು. ಕೊಡಗಟ್ಟಲೆ ಹಾಲು ಕುಡಿದವರಿದ್ದಾರೆ. ಇವತ್ತಿನ ಕಾಲದವರಿಗೆ ಅದಿಲ್ಲ, ಇರಲಿ. ಹೀಗಾಗಿ ಯಥೇಚ್ಛವಾದ ಎಲ್ಲರಿಗೆ ತುಪ್ಪ ಬಡಿಸಿದ್ರು. ಗೃಹಸ್ಥ ಬಂದು ದೇವರಿಗೆ ಅಂತ ದೀಪಕ್ಕೆ ಇಟ್ಟದ್ದು, ನವರಾತ್ರಿ ದೀಪಕ್ಕೋಸ್ಕರ ಇಟ್ಟ ತುಪ್ಪ, ನೀವೆಲ್ಲ ಖಾಲಿ ಮಾಡ್ತಾ ಇದ್ದೀರಲ್ಲ, ಮೀಸಲು ತುಪ್ಪ ಹೇಗೆ ಬಡಿಸ್ತೀರಿ ಅಂತ. ಸತ್ಯಧ್ಯಾನ ತೀರ್ಥರ ಅಂದರಂತೆ, ಅದೇನು 9 ದಿವಸ ಉರಿತದೋ ಆ ದೀಪ, ಇವು 100 ವರ್ಷ ಇರುವಂತಹ ನಿಜವಾದ ದೀಪಗಳು ಇದು. 100 ವರ್ಷ ಮಾತ್ರ ಅಲ್ಲ, ಇವರೆಲ್ಲ ವಿದ್ವಾಂಸರಾಗಿ ಪಾಠಪ್ರವಚನ ಮಾಡಿದರೆ ಅಶಿಷ್ಯರು ಪ್ರಶಿಷ್ಯರು ಈಗೇನು ಇವರೆಲ್ಲ ಆ ಎಲ್ಲ ದೀಪಗಳ ದೀಪದಿಂದ ಬಂದ ದೀಪಗಳೇ ಇವೆಲ್ಲ. ದೀಪ ದೀಪಾಂತರಂ ಯಥ, ನಿರಂತರವಾಗಿ ಜ್ಞಾನದ ದೀಪದ ಪರಂಪರೆ ಮುಂದುವರೆದು ಹೋಗುವುದಕ್ಕೆ ಇವರೆಲ್ಲ ಮೂಲ ದೀಪಗಳು. ಇವುಗಳಿಗೆ ನೀವು ತುಪ್ಪ ಹಾಕದೆ ಆ ದೀಪಕ್ಕೆ ಹಾಕಿ ಏನು ಮಾಡ್ತೀಯಾ ಅಂತ ಬೈದು ಯಥೇಚ್ಛವಾಗಿ ತುಪ್ಪವನ್ನು ಬಡಿಸಿದರಂತೆ. ಆ ರೀತಿ ವಿದ್ಯಾರ್ಥಿಗಳ ಮೇಲೆ ಅಭಿಮಾನ. ಪಾಠ ಪ್ರವಚನದ ಬಗ್ಗೆ ದೀಕ್ಷೆ ಇದ್ದ ಕಾರಣಕ್ಕಾಗಿ ಆ ಪಾಠ ಪ್ರವಚನ ಮಾಡುವುದಕ್ಕೆ ಎಂದಿಗೂ ಹಿಂಜರಿಯಬಾರದು, ಬೇಸರಿಸಬಾರದು ಅನ್ನುವುದಕ್ಕೆ ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ. ಈ ಏನು ಅಂತಾರೆ, ಏನ ಕಡಲೆಕಾಯಿ ಸುಲಗಾಯಿ ಅಂತೇನು, ಸುಲಗಾಯಿ ಅಂತಾರೆ, ಅದು ಬಹಳ ವಿದ್ಯಾರ್ಥಿಗಳಿಗೆ ಇಷ್ಟ ಆಯಿತು. ದಾರಿಯಲ್ಲಿ ಹೋಗ್ತಾ ಇರುವಾಗ ದೊಡ್ಡದಾಗಿ ಬೇಕಾದಷ್ಟು ಹೊಲದ ತುಂಬ ಅದನ್ನು ಬೆಳೆದಿದ್ದಾರೆ. ಅಂದರೆ ವಿಚಿತ್ರ ಅಂದರೆ, ಸುಲಗಾಯಿ ತಿನ್ನಬೇಕು ಅಂತ ಕೇಳಿದ್ರೆ ಒಂದು ಸ್ವಲ್ಪ ತೊಗೊಂಡು ಬಾರಪ್ಪ ತಂದು ಕೊಡು ತಿನ್ನಿಸು ಅಂತ ಅನ್ನಲಿಲ್ಲ. ಅವರ ವ್ಯಾಪಾರನೇ ಹಾಗೆ ವಿಚಿತ್ರವಾದ ವ್ಯಾಪಾರ.
ಇದು ಬೇಕು ಅಂತ ಕೇಳಿದ್ದಕ್ಕೆ ಇದ್ದಕ್ಕಿದ್ದಾಗ ಅವನನ್ನು ಕರೆದು ಎಷ್ಟು ಎಕರೆ ಇದೆ ನಿಂದು ಈ ಸುಲಗಾಯಿ ಬೆಳೆಸಿದ್ದು ಅಂತ ಮಾತಾಡ್ತಾರೆ. ಆ ರೈತನನ್ನು ಕರೆದು ಮಾತಾಡಿ ಅದನ್ನೆಲ್ಲವನ್ನೂ ಖರೀದಿ ಮಾಡಿ ಯಥೇಚ್ಛವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನ್ರಿ ಅಂತ ಹೇಳಿದರು. ಮಾವಿನ ಹಣ್ಣಿನ ಈಗ ಬಂದಿದೆ ಮಾವಿನ ಹಣ್ಣಿನ ಕಾಲ. ಮಾವಿನ ಹಣ್ಣಿನ ಸ್ವೀಕರಣೆಯನ್ನು ಒಂದು ದಿವಸ ಸಹಜವಾಗಿ ಅಡುಗೆಯಲ್ಲಿ ಮಾಡಿದ್ದರು. ಚಕ್ಕಿನ ವೈದ್ಯದಲ್ಲಿ ಸ್ವಲ್ಪ ಅವರು ಊಟನೇ ಮಾಡುತ್ತಿರಲಿಲ್ಲ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಆಹಾರ ಅಂದರೆ ಹಾಲು ಮಾತ್ರ. ಇಷ್ಟು ಕಾರ್ಯವನ್ನು ಮಾಡಿದ ಮಹಾನುಭಾವರು ಅದು ಎಷ್ಟು ಊಟ ಮಾಡ್ತಿರ್ಲಿಕ್ಕಿಲ್ಲ ಅಂತ ಲೆಕ್ಕ ಹಾಕೋಬೇಡ್ರಿ. ಊಟನೇ ಮಾಡುತ್ತಿರಲಿಲ್ಲ. ಒಂದು ಹಾಲಿನ ತಂಬಿಗೆ, ಆ ತಂಬಿಗೆಯಲ್ಲಿ ಹಾಲು ತಂದಿಟ್ಟರೆ ಹಾಲು ಸ್ವೀಕಾರ ಮಾಡಿ ಅಷ್ಟರ ಮೇಲೆ ಜೀವನ. ಊಟಕ್ಕೆ ಕೂಡ್ತಾ ಇದ್ದರು, ಸ್ವಲ್ಪ ದೇವರ ಪ್ರಸಾದ ಅಂತ ಬಾಯಿ ಎಂಜಲೆ ಮಾಡೋದು ಮುಸುರೆ ಮಾಡೋದು ಅಷ್ಟೇ, ಹಾಲೇ ಕುಡಿಯೋದು, ಹಾಲಿನಿಂದಲೇ ಅವರ ಜೀವನ. ಏನೋ ಒಂದು ಸ್ವಲ್ಪ ರುಚಿಗೆ ಅಂತ ಮಾವಿನ ಹಣ್ಣು ಹಾಕಿದ್ರು. ಅಷ್ಟನ್ನು ತಿಂದು ಎದ್ದಾದಮೇಲೆ ಹೇಗಿತ್ತು ಮಾವಿನ ಹಣ್ಣು ಅಂತ ಶಿಷ್ಯರಿಗೆ ಕೇಳಿದರು. ಶಿಷ್ಯರಂದರು ನಮಗ್ಯಾರಿಗೆ ಹಾಕಿಲ್ಲ, ನಿಮಗೊಬ್ಬರಿಗೆ ಹಾಕ್ಯಾರೆ ಅಂತ ಹೇಳಿಬಿಟ್ರು. ಬಹಳ ಸತ್ಯಧ್ಯಾನ ತೀರ್ಥರಿಗೆ ಮನಸ್ಸಿಗೆ ನೋವಾಯಿತು. ಮತ್ತು ಅವರ ವ್ಯಾಪಾರ ಹಾಗೆ, ಒಂದು ಚೀಲ ತೊಗೊಂಬ ಕೆ ಜಿ ತೊಗೊಂಡು ಬಾ ಅದೆಲ್ಲ ಗೊತ್ತಿಲ್ಲ. ಮಾರ್ಕೆಟಿಗೆ ಮಾರ್ಕೆಟೇ ಖರೀದಿ ಮಾಡೋದು. ಎಷ್ಟಿದೆ ಇವತ್ತು ಮಾರ್ಕೆಟ್ ಒಳಗೆ ಎಲ್ಲ ಮಾವಿನ ಹಣ್ಣು ತರಿಸ್ರಿ ಅಂತ. ನೂರಾರು ಜನ ವಿದ್ವಾಂಸರು, ನೂರಾರು ಜನ ವಿದ್ಯಾರ್ಥಿಗಳು ಯಥೇಚ್ಛವಾಗಿ ಎಲ್ಲರಿಗೂ ಮಾಡಿಸೋಣ ಅಂತ. ಆದರೆ ಆ ಸಲ ಊಟದಲ್ಲಿ ಬಡಿಸಲಿಲ್ಲ, ಅದನ್ನೆಲ್ಲ ಸ್ವೀಕರಣೆ ಮಾಡಿಸಿ ಕೊಡಗಳಲ್ಲಿ ತುಂಬಿಸಿದರು. ಚಕಡಿ ಬಂಡಿ, ಎತ್ತಿನ ಬಂಡಿ, ಆಗಿನ ಕಾಲಕ್ಕೆ ಎತ್ತಿನ ಬಂಡಿಯಲ್ಲಿ ಎಲ್ಲ ಅದನ್ನು ತುಂಬಿ ಸ್ವಲ್ಪ ಊರಿನಿಂದ ಹೊರಗೆ ಹೋದರು. ಒಂದೆರಡು ನೀರಿನ ಕೊಡಗಳನ್ನು ತುಂಬಿಟ್ರು, ಉಳಿದದ್ದೆಲ್ಲ ಸ್ವೀಕರಣೆ ಕೊಡಗಳು ತುಂಬಿಕೊಂಡು ಹೋದರು. ಎಲ್ಲ ವಿದ್ವಾಂಸರು ವಿದ್ಯಾರ್ಥಿಗಳಿಗೆ ಅಡವಿಯಲ್ಲಿ ಕಾಡಿನೊಳಗೆ ಒಂದು ಕಡೆಗೆ ಏಕಾಂತ ಪ್ರದೇಶದಲ್ಲಿ ಕೂಡಿಸಿ ಯಥೇಚ್ಛವಾಗಿ ಎಲೆ ಹಾಕಿ ಸ್ವೀಕರಣೆ ಪಡಿಸಿ ಎಲ್ಲರೂ ಆಯಿತು. ಆಮೇಲೆ ಎಲ್ಲರೂ ಕೇಳಿದರು, ಈ ಸೀಕರಣಿ ತಿಂದಮೇಲೆ ನೀರು ಕುಡಿದ್ರೆ ಏನು ಹಣೆ ಬರ ಹಾಕ್ತದೆ ನಿಮಗೆ ಗೊತ್ತು, ಗೋವಿಂದ ಅಷ್ಟೇ. ನೀರು ಯಾಕೆ ತೊಗೊಂಡು ಬಂದಿರಿ? ಹಾಲು ತಂದರೆ ಪರವಾಗಿಲ್ಲ, ನೀರು ಹಾಲು ಬೇರೆ ಇದೆ, ಹಾಲು ಕುಡೀರಿ ನೀವು, ನೀರು ನಾನು ಬೇರೆದಕ್ಕೆ ತಂದಿದ್ದೇನೆ ಅಂತ. ಸರಿ, ಎಲ್ಲರೂ ಸೀಕರಣೆ ಆಯಿತು, ಹಾಲು ಕುಡಿದ್ರು, ಎಲ್ಲ ಆದಮೇಲೆ ಆ ನೀರಿನ ಕೊಡ ತಾವು ಸ್ವತಃ ಸತ್ಯಧ್ಯಾನರು ತೆಗೆದುಕೊಂಡು ಬಂದ ಎಲ್ಲ ವಿದ್ವಾಂಸರು ವಿದ್ಯಾರ್ಥಿಗಳ ಕೈಗೆ ತಾವು ನೀರು ಹಾಕಿದ್ದಾರೆ. ನೀವು ಕೈ ತೊಳ್ಕೊಳ್ಳೋಕೆ ನಿಂತರೆ ನಾವು ನೀರು ಹಾಕಬೇಕು, ನಮಗೆ ಯಾಕೆ ನೀವು ನೀರು ಹಾಕಿದಿರಿ ಅಂತ. ನಿನ್ನೆ ದಿವಸ ನಿಮ್ಮನ್ನು ಬಿಟ್ಟು ಸೀಕರಣೆ ತಿಂದೆಲ್ಲ, ಅದಕ್ಕೆ ಪ್ರಾಯಶ್ಚಿತ್ತ ಇದು ಅಂತ ಹೇಳಿದ್ರು. ಇಂತಹ ಅನುಸಂಧಾನ ಅವರು, ಈ ಅನುಸಂಧಾನ ಮಾಡುವ ಮಹಾನುಭಾವರು, ಅಷ್ಟು ವಿದ್ಯಾರ್ಥಿಗಳ ಮೇಲೆ ಪ್ರೀತಿ, ಆ ವಿಧವಾದ ದೀಕ್ಷೆ. ವಿಜಯಪುರದ ಚಾತುರ್ಮಾಸ್ಯದ ಸಂದರ್ಭದೊಳಗೆ, ವಿಜಯಪುರ ಸ್ವಲ್ಪ ಕೊನೆ ಹೊತ್ತಿನಲ್ಲಿ ಮಾಡಿದ ಚಾತುರ್ಮಾಸ್ಯ ಅದು, ವೃಂದಾವನಸ್ಥರಾಗುವ ಸಮೀಪಕ್ಕೆ, ವಿಜಯಪುರದ ಚಾತುರ್ಮಾಸ್ಯದ ಪ್ರಸಂಗ. ಬರಗಾಲದ ಕಾಲ, ಎಲ್ಲ ಕಡೆಗೆ ಬರಗಾಲ. ಎಲ್ಲ ಊರುಗಳ ಜನರನ್ನು ಕರೆಸಿದರು ಚಾತುರ್ಮಾಸ್ಯಕ್ಕೆ ಎಲ್ಲಿ ಕೂಡಬೇಕು ಅಂತ ನಿರ್ಣಯ ಮಾಡೋದಕ್ಕೆ. ಆಗ ಹೇಗೆ, ಆಗಿನ ಕಾಲಕ್ಕೆಲ್ಲ ಹೀಗೆ ಏನು ಕಾಣಿಕೆ ಕೊಡೋದು ಅದೆಲ್ಲ ಏನು ಸಂಬಂಧ ಇಲ್ಲ, ಶ್ರೀಮಠದಿಂದಲೇ ಚಾತುರ್ಮಾಸ್ಯವನ್ನು ಮಾಡೋದು. ಮಾಡಬೇಕಾದರೆ ನಿಮ್ಮೂರಲ್ಲಿ ಎಷ್ಟು ಜನ ಆಗ್ತಾರೆ, ನಿಮ್ಮೂರಲ್ಲಿ ಎಷ್ಟು ಜನ ಆಗ್ತಾರೆ ಅಂತ ಎಲ್ಲರಿಗೂ ಕೇಳಿದರು. ಕೆಲವರು 500, 1000, 2000, 3000 ಅಂತ. ಅದು ಲೀಲಾವ್ ಹಾಕಿದಾಗೆ ಎಲ್ಲಿ ಯಾರು ಹೆಚ್ಚು ಹೇಳ್ತಾರೋ ಅಲ್ಲಿ ಹೋಗೋಣ ಅಂತ, ಕಡಿಮೆ ಇದ್ದಲ್ಲಿ ಹೋಗೋಣ ಅಂತಲ್ಲ. ವಿಜಯಪುರದ ಜನ ಹೇಳಿದ್ರಂತೆ, ಬೆಳಿಗ್ಗೆ ಒಂದು 15,000-20,000 ಜನ, ಯಾರನ್ನೂ ಕರೀದೇ ಇದ್ದರೆ ಒಂದು 20,000 ಜನ ಆಗ್ತಾರೆ, ಸಾಯಂಕಾಲ ಒಂದು 5,000-10,000 ಜನ ಆಗ್ತದೆ. ಬೇರೆ ಯಾವುದಾದ್ರೂ ಊರಿಗೆ ಮಾಡೋದು ಚಲೋ, ನಮ್ಮ ಊರು ಹತ್ತಿರ ಬರದೇ ಇರೋದೇ ವಾಸಿ ಅಂತ ಹೇಳಿದ್ರಂತೆ. ಹಾಗಾದರೆ ಅಲ್ಲೇ ಮಾಡೋಣ ಅಂದ್ರಂತೆ ಸತ್ಯಜ್ಞಾನ ತೀರ್ಥ. ಅಷ್ಟು ಜನರಿಗೆ ರಾಮದೇವರ ಪ್ರಸಾದ ಹಾಕುವಂತಹ ಒಂದು ಯೋಗ ಸಿಗತ್ತೆ, ಯಾಕೆ ಬಿಡಬೇಕು? ರಾಮದೇವರ ಪ್ರಸಾದ ಹೊಟ್ಟೆಯಲ್ಲಿ ಹೋದರೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ. ಈ ಪ್ರಸಾದ ತಿಂದರೆ ಆ ಪ್ರಸಾದ ಆಗ್ತದೆ, ಭಗವಂತನ ಅನುಗ್ರಹಕ್ಕೆ ಇದು ದಾರಿ. ಆದ್ದರಿಂದ ಏನು, ಕೋಟ್ಯೈಂದವ ಸಹಸ್ರಸ್ಯ ಮಾಸೋಪೋಷಣ ಕೋಟಿಭಿ ಯತ್ಫಲಂ ಲಭ್ಯತೆ ಪುಂಭಿ
ವಿಷ್ಣೋರ್ ನೈವೇದ್ಯ ಭಕ್ಷಣ. ಅಂತಹ ಮಹಾಪುಣ್ಯ ಪರಮಾತ್ಮನ ನೈವೇದ್ಯವನ್ನು ಭಕ್ಷಣ ಮಾಡಿದರೆ. ಕೋಟಿ ಕೋಟಿ ಚಾಂದ್ರಾಯಣ ವ್ರತ, ಮಾಸೋಪವಾಸ, ಒಂದು ದಿವಸ ಅಲ್ಲ ಇಡೀ ತಿಂಗಳು ಉಪವಾಸವನ್ನು ಕೋಟಿ ಬಾರಿ ಮಾಡಿದರೆ ಏನು ಪುಣ್ಯವೋ ಫಲವೋ, ಅದು ವಿಷ್ಣುವಿನ ನೈವೇದ್ಯವನ್ನು ಭಕ್ತಿಯಿಂದ ತಿಂದರೆ ಆ ಫಲ ಬರ್ತದೆ. ವಿಷ್ಣು ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದರೆ ಉಪವಾಸ ಮಾಡಿದ ಮಹಾಫಲ, ಕೋಟಿ ಕೋಟಿ ವರ್ಷಗಳ ಉಪವಾಸದ ಫಲವನ್ನು ಪಡೆಯಬಹುದು ಅಂತ. ಹೀಗೆ ಮನೆಯಲ್ಲಿರುವ ಶಾಲಿಗ್ರಾಮದ ನೈವೇದ್ಯಕ್ಕೆ ಈ ಫಲ ಇದ್ದರೆ ಸಾಕ್ಷಾತ್ ಬ್ರಹ್ಮಕರಾರ್ಚಿತವಾದಂತಹ ಮೂಲರಾಮದೇವರು ಸ್ವಯಂ ಸರ್ವೋತ್ತಮನಾದ ಸರ್ವಗುಣ ಪರಿಪೂರ್ಣನಾದ ತನ್ನ ಅನಂತ ಗುಣ ಅನಂತ ಕ್ರಿಯೆ ಅನಂತ ಅವತಾರಗಳು ಆ ಒಂದೊಂದು ಗುಣಗಳಿಗೂ ಇರುವ ಅನಂತ ಗುಣಕ್ರಿಯೆ ಅವತಾರಗಳನ್ನು ಪರಿಪೂರ್ಣವಾಗಿ ಅನುಸಂಧಾನ ಮಾಡಿ ಸ್ವಯಂ ಶ್ರೀರಾಮಚಂದ್ರನೇ ಮುಟ್ಟಿ ಪೂಜೆ ಮಾಡಿದ ಪ್ರತಿಮೆ ಮೂಲರಾಮದೇವರ ಪ್ರತಿಮೆ. ತನ್ನ ಪೂರ್ಣವಾದಂತಹ ಅನುಸಂಧಾನದಿಂದ ಸೀತಾದೇವಿಯನ್ನು ಅನುಗ್ರಹ ಮಾಡಿ ತಾನೇ ಸನ್ನಿಧಾನ ಇಟ್ಟಿದ್ದಾನೆ ಪರಮಾತ್ಮ. ಆ ಮೂಲ ಸೀತೆಯ ಪ್ರತಿಮೆಯನ್ನು ಭಗವಂತ ಸ್ಪರ್ಶ ಮಾಡಿದ್ದು, ಸೀತಾದೇವಿಯ ಸನ್ನಿಧಾನ ಅಲ್ಲಿರುವುದಕ್ಕೆ ತಾನು ಆದೇಶ ಮಾಡಿ ಅನುಗ್ರಹ ಮಾಡಿ ಆ ಸನ್ನಿಧಾನ ಇರುವಂತೆ ಮಾಡಿದ್ದಾನೆ. ತಾನು ಸ್ವಯಂ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಶ್ರೀಮದಾಚಾರ್ಯರು ಪೂಜೆ ಮಾಡಿದ ದಿಗ್ವಿಜಯ ರಾಮದೇವರು, ಶ್ರೀಮದಾಚಾರ್ಯರಿಗೆ ಸಾಕ್ಷಾತ್ ವೇದವ್ಯಾಸ ದೇವರು ನಾರಾಯಣ ದೇವರು ಕೊಟ್ಟಂತಹ ಐದು ವ್ಯಾಸಮುಷ್ಟಿಗಳು. ಇಂತಹ ಸನ್ನಿಧಾನದಲ್ಲಿ ನೈವೇದ್ಯವನ್ನು ಸ್ವೀಕಾರ ಮಾಡಿದರೆ ಅದರ ಪುಣ್ಯಕ್ಕೆ ಎಣೆ ಉಂಟೆ. ಅಂತಹ ನೈವೇದ್ಯವನ್ನು 16,000 ಜನರಿಗೆ ದಿನಕ್ಕೆ, ಇನ್ನು 2 ತಿಂಗಳು ಚಾತುರ್ಮಾಸ್ಯ ಅಂದರೆ ಲಕ್ಷಾಂತರ ಜನರಿಗೆ ಅಷ್ಟು ಭೋಜನ ಮಾಡಿಸಿದ ಪುಣ್ಯ ಬರುತ್ತದೆ. ಅದಕ್ಕಾಗಿ ಅಲ್ಲಿಯೇ ಮಾಡೋದು ಅಂತ ನಿರ್ಣಯ ಮಾಡಿ ವಿಜಯಪುರದಲ್ಲಿ ವೈಭವದ ಚಾತುರ್ಮಾಸ್ಯವನ್ನು ಶ್ರೀಮಠದ ಖರ್ಚಿನಿಂದ ಮಾಡಿ ಎಲ್ಲರಿಗೆ ಅನ್ನದಾನವನ್ನು ಆ ಬರಗಾಲದಲ್ಲಿ ಸುತ್ತಮುತ್ತಲಿದ್ದ ಹಳ್ಳಿಯ ಜನರಿಗೂ ಹೇಳಿ ಕಳಿಸಿದರು, ಯಾರು ಬರುವವರಿದ್ದರೂ ಬರಬಹುದು ಅಂತ. ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಲಿಗಾಮಂತ್ರಣ ಅಂತ, ಒಲಿ ಅಂದರೂ ಗೊತ್ತಾಗೋದಿಲ್ಲ, ಈಗ ಎಲ್ಲ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾರೆ. ಒಲೆ ಮೇಲೆ ಅಡುಗೆ ಮಾಡ್ತಾ ಇದ್ದರೆ ಅಡುಗೆಯನ್ನೇ ಮಾಡಬಾರದು. ಒಬ್ಬರಿಗೆ ನೀವು ಬರ್ರಿ ನೀವು ಬರ್ರಿ ಅಂತ ಆಮಂತ್ರಣ ಕೊಡೋದಲ್ಲ. ಒಲಿಗೆ ಆಮಂತ್ರಣ ಅಂದರೆ ಮನೆಯಲ್ಲಿ ಒಲಿ ಹೊತ್ಸೋ ಹಾಗಿಲ್ಲ, ಎಲ್ಲರೂ ಬರಬೇಕು 2 ಹೊತ್ತು ಮಠಕ್ಕೆ ಊಟಕ್ಕೆ ಅಂತ. ಆ ರೀತಿ ಅನ್ನದಾನವನ್ನು ಮಾಡಿ ಪಾಠ ಪ್ರವಚನ ಕಡಿಮೆ ಇಲ್ಲ, ನಿರಂತರ ಪಾಠ ಪ್ರವಚನ ಉಪನ್ಯಾಸಗಳು ಜ್ಞಾನದಾನ ಮಾಡುತ್ತಾ ಅನ್ನದಾನವನ್ನು ಮಾಡಿದ ಮಹಾನುಭಾವರು. ಆ ಸಂದರ್ಭದೊಳಗೆ ರಾತ್ರಿ ಊಟ, ಈಗೆಲ್ಲ ಅಲ್ಲಿ ಪ್ರವಚನಕ್ಕೆ ಪಾಪೆಲ್ಲ ನೀವು ಕೆಲವರು ನಿಂತಿದ್ದೀರಿ, ಹಾಗೆ ಊಟದ ಸಂದರ್ಭದಲ್ಲಿ ಕೆಲವರು ಹಾಗೆ ದೂರದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ನಿಂತಿದ್ದರು ಸತ್ಯಜ್ಞಾನ ತೀರ್ಥರ ಪಂಕ್ತಿಯಲ್ಲಿ ಹೀಗೆ ಹೋಗ್ತಾ, ಯಾಕೆ ಇಷ್ಟು ಜನ ಊಟಕ್ಕೆ ಕುಳಿತು, ಇವರೆಲ್ಲ ಊಟಕ್ಕೆ ಕೂತಿದ್ದಾರೆ ನೀವ್ಯಾಕೆ ಕೂತಿಲ್ಲ ಅಂತ ಕೇಳಿದರು. ಸತ್ಯಜ್ಞಾನ ತೀರ್ಥರ ಹತ್ರ ಮಾತಾಡಲಿಕ್ಕೆ ಕಷ್ಟ, ಹೆದರಿಕೆ. ಅವರ ಧ್ವನಿ, ಅವರ ಗಾಂಭೀರ್ಯ, ಪಾಂಡಿತ್ಯ, ವರ್ಚಸ್ಸು, ಹೇಗೋ ಹೆದರಿಕೊಂಡು ಆ ಚಿಕ್ಕ ಮಕ್ಕಳು ಹೇಳಿದರಂತೆ, ನಾವು ಹೇಗೆ ಹೋಗೋದು, ಶರ್ಟು ಪ್ಯಾಂಟು ಹಾಕ್ಕೊಂಡು ಬಂದಿದ್ದೇವೆ, ಊಟಕ್ಕೆ ಕೂಡೋದು ಹೇಗೆ, ನೀವು ಕೂಡಿಸೋದಿಲ್ಲ ಮಠದಲ್ಲಿ, ಪಂಚೆ ಉಟ್ಕೊಂಡ್ರೆ ಮಾತ್ರ ಊಟಕ್ಕೆ ಕೂಡಬೇಕು, ಅದಕ್ಕೆ ಯಾಕಷ್ಟು ಚಿಂತೆ ಮಾಡ್ತಿದ್ದೆ ಅಂತ ಹೇಳಿ ಪಂಚೆಯನ್ನು ಕೊಡಿಸಿಬಿಟ್ರು. ಅಲ್ಲೇ ಯಾರದೋ ಸುತ್ತಮುತ್ತಲು ಎಲ್ಲ ಅಲ್ಲಿ ಬ್ರಾಹ್ಮಣರ ಮನೆಗಳೇ, ಯಾರಿಗೋ ಹೇಳಿದರು ಪಂಚೆ ಕೊಡು ಅಂದರು ಕೊಟ್ಬಿಟ್ರು. ಮತ್ತೆ ಹಾಗೆ ನಿಂತಿರೋರು ಯಾಕೆ ಅಂದರು, ಪಂಚೆ ಕೊಟ್ವಿ ಉಟ್ಕೊಂಡ್ವಿ, ಆದರೆ ನಾವು ಶರ್ಟು ಪ್ಯಾಂಟು ಇಲ್ಲಿ ಬಿಟ್ಟು ಹೋದರೆ ಯಾರಾದರೂ ತೊಗೊಂಡು ಹೋಗ್ಬಿಟ್ರೆ ಏನು ಮಾಡೋದು, ಊಹೆ ಮಾಡ್ತಿರೋ ಬಿಡ್ತಿರೋ. ಎಂತಹ ಧರ್ಮ ನಿಷ್ಠುರರು, ಎಂತಹ ಸ್ಥಾನ, ಎಂತೆಂಥ ಪೀಠಾಧಿಪತಿಗಳಿಗೆ ಪಾಠವನ್ನು ಹೇಳಿದವರು, ಇಡೀ ಜಗತ್ತು ಇವತ್ತು ಅವರ ಉಪಕಾರವನ್ನು ಸ್ಮರಣೆ ಮಾಡ್ತದೆ, ತಲೆಬಾಗ್ತದೆ. ಆ ಮಹಾರಾಯರು, ನೀವೆಲ್ಲ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು, ನೀವೆಲ್ಲ ಊಟಕ್ಕೆ ಕೂಡ್ರಿ, ನೀವು ಬರೋವರೆಗೆ ಅಂಗಿ ಚಡ್ಡಿ ನಾನು ಕಾಯ್ತೇನೆ ಅಂತ ಅಲ್ಲಿ ಕೂತಿದ್ದೆ. ಇದು ಅವರ ಕಾರಣ ಇಷ್ಟೇ. ಆ ಹುಡುಗರು ಯಾರೋ ಗೊತ್ತಿಲ್ಲ, ಕಾರಣ ಇಷ್ಟೇ. ಯಾವುದೋ ರೀತಿಯಲ್ಲಿ ರಾಮದೇವರ ಪ್ರಸಾದ ಹೊಟ್ಟೆಯಲ್ಲಿ ಹೋಗಲಿ, ಅವರಲ್ಲಿ ಸದ್ಬುದ್ಧಿ ಬರಲಿ, ಇವತ್ತಿಲ್ಲ ನಾಳೆ ಅವರ ಶಾಸ್ತ್ರದ ಶ್ರವಣ ಮಾಡುವ ಸದ್ಬುದ್ಧಿ ಇರಲಿ, ಇವರ ಮಕ್ಕಳು ಮೊಮ್ಮಕ್ಕಳು ವಿದ್ಯಾವಂತರಾಗಲಿ ಧರ್ಮವಂತರಾಗಲಿ ನೈತಿಕ ಮಾರ್ಗದೊಳಗಿರಲಿ, ಹೊಟ್ಟೆಯೊಳಗೆ ರಾಮದೇವರ ಪ್ರಸಾದ ಹೋಗಲಿ, ಒಂದು 10 ನಿಮಿಷ ನಾನು ಅಂಗಿ ಚಡ್ಡಿ ಕಾಯ್ದರೆ ಏನಾಯಿತು, ಮುಂದಿಷ್ಟು ಒಳ್ಳೆಯದಾಗೋದಾದರೆ ನನ್ನ ಸಮಯ
ಒಂದೊಂದು ಕ್ಷಣ ಪಾಠ ಪ್ರವಚನ ಇಲ್ಲದೆ ಕಾಲ ಕಳೆಯದೇ ಇದ್ದವರು ಕಾಯ್ದಿದ್ದಾರೆ ಅಂದರೆ ದೊಡ್ಡದು. ಬೇರೆ ಮಾಡಲಿಕ್ಕೆ ಇನ್ನೇನು ಕೆಲಸನೇ ಇಲ್ಲ ಅಂತ ಹೋಗಿ ಕಾಯ್ಕೋತ ಕೂತ್ರೆ ದೊಡ್ಡದಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿ ಇದ್ದವರು ಅದನ್ನು ಬಿಟ್ಟು ಅಲ್ಲಿ ಕೂಡ್ತಾರೆ ಅಂದರೆ ಅವರ ಔದಾರಿ. ಪ್ರತ್ಯಕ್ಷ ಕಂಡಂತಹ ಗಲಗಲಿ ಪಂಡರಿನಾಥಾಚಾರ್ಯರು ಹೇಳಿದ್ದು ಆ ಸಂದರ್ಭದಲ್ಲಿ ಅವರಲ್ಲಿದ್ದರು. ಆ ಘಟನೆಯನ್ನು ತಾವು ಚಿಕ್ಕ ಅವರು ಚಿಕ್ಕ ಹುಡುಗರಿರುವಾಗ ನೋಡಿದ್ದನ್ನು ಹೇಳಿದ ಮಾತು. ಈ ರೀತಿ ಸತ್ಯಧ್ಯಾನ ತೀರ್ಥರು ಇಲ್ಲಿಯೇ ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನ ಚಾತುರ್ಮಾಸ್ಯದ ಪ್ರಸಂಗದೊಳಗೆ ಚಾಮರಾಜಪೇಟೆಯೊಳಗೆ ಒಬ್ಬರ ಮನೆಯಲ್ಲಿದ್ದರೆ ಒಳಗೆ ಸತ್ಯಧ್ಯಾನ ತೀರ್ಥರ ಕೋಣೆ, ಹೊರಗಡೆಗೆ ಒಂದು ಕೋಣೆ, ಆ ಕೋಣೆಯೊಳಗೆ ಒಂದು ಗುಡ್ಡ, ಎದುರು ಗುಡ್ಡ, ಶರ್ಟ್ ಪ್ಯಾಂಟ್ಗಳ ಗುಡ್ಡ. ಅಂಗಿ ಚಡ್ಡಿ ಹಾಕ್ಕೊಂಡು ಬಂದರೆ ಒಳಗೆ ದರ್ಶನ ಕೊಡ್ತಿರಲಿಲ್ಲ, ಹೊರಗಡೆಗೆ ಎಸೆಯಬೇಕು, ಒಳಗೆ ಹೋಗಿ ಪಂಚೆ ಉಟ್ಕೊಂಡು ದರ್ಶನ ಮಾಡಬೇಕು. ನಮ್ಮ ಚಿಂಚೋಳಿ ಗೋಪಿನಾಥರಾಯರು ಹೇಳ್ತಾ ಇದ್ದರು, ಅವರೆಲ್ಲ ಚಿಕ್ಕವರಿರುವಾಗ ದೊಡ್ಡದಾದಂತಹ ಅಂಗಿ ಪ್ಯಾಂಟ್ಗಳ ಗುಡ್ಡನೇ ಇರಬೇಕಲ್ಲಿ, ಅಷ್ಟು ಜನ ದರ್ಶನಕ್ಕೆ ಬರಬೇಕು ಅಂದರೆ ಅಲ್ಲಿ ಹಾಕಿ ಒಳಗಡೆಗೆ ಬರಬೇಕು. ಆ ರೀತಿ ಇನ್ನೂ ಮೊದಲ ಮೊದಲ ಕಾಲಕ್ಕಂತೂ ಪ್ರಾರಂಭದಲ್ಲಿ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಆಶ್ರಮ ತೆಗೆದುಕೊಂಡ ಹೊಸತಿನಲ್ಲಿ ಸತ್ಯಧ್ಯಾನ ತೀರ್ಥರ ದರ್ಶನ ಮಾಡಬೇಕು ಅಂದರೆ ಶಿಖಾ ಇಟ್ಟೇ ಬರಬೇಕು ಒಳಗೆ. ಆವಾಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜನ ಹೇಳ್ತಾ ಇದ್ರಂತೆ, ಸಾಮೂಹಿಕ ಕ್ಷೌರ ಎರಡೇ ಹೊತ್ತಿಗೆ, ಒಂದು ಕನ್ಯಾಗತ, ಕನ್ಯಾಗತ ಅಂತ ಕೃಷ್ಣಾ ನದಿಯಲ್ಲಿ ಗಂಗಾ ಸನ್ನಿಧಾನ ಅಥವಾ ಸಿಂಹಸ್ಥ ಇದರಲ್ಲಿ ಗೋದಾವರಿಯಲ್ಲಿ ಸನ್ನಿಧಾನ ಅಂತ ಎಲ್ಲರೂ ಕ್ಷೌರವನ್ನು ಮಾಡಿಸಿಕೊಳ್ತಾರೆ. ಸಾಮೂಹಿಕ ಕ್ಷೌರ ಒಂದು ಆ ಸಿಂಹಸ್ಥದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೊತ್ತಿಲ್ಲ, ಅವರು ಕನ್ಯಾಗತದ ಪ್ರಸಿದ್ಧಿ. ಕನ್ಯಾಗತದೊಳಗೊಂದು ಸಾಮೂಹಿಕ ಕ್ಷೌರ, ಉತ್ತರಾದಿ ಮಠದ ಸ್ವಾಮಿಗಳಿಗೆ ಬಂದರೂ ಒಂದು ಸಾಮೂಹಿಕ ಕ್ಷೌರ ಅಂತ. ಆ ರೀತಿ ಅಷ್ಟು ದೀಕ್ಷೆಯಿಂದ ಬಂದು ಗುರುಗಳ ದರ್ಶನವನ್ನು ಪಡೆದು ಹೋಗ್ತಾ ಇದ್ರು. ಮುಂದಿನ ಕಾಲದಲ್ಲಿ ಸ್ವಲ್ಪ ಸಂಕೋಚ ಮಾಡಿ, ಸರಿ ಭಾರತೀಯ ವೇಷದಲ್ಲಿ ಆದರೂ ಬಂದು ದರ್ಶನವನ್ನು ಮಾಡಿ ಅಂತ ಹೇಳಿದರೆ ಅಷ್ಟು ಶ್ರದ್ಧೆಯಿಂದ ಭಕ್ತರು ಬಂದು ದರ್ಶನ ಪಡೆದು ಅವರ ಅನುಗ್ರಹವನ್ನು ಪಡೀತಾ ಇದ್ರು ಅಂತ ಕೇಳ್ತೇವೆ. ಈ ರೀತಿ ಅನ್ನದಾನವನ್ನು ಜ್ಞಾನದಾನವನ್ನು ಮಾಡಿದಂತಹ ಮಹಾನುಭಾವರು ವಿಜಯಪುರದ ಚಾತುರ್ಮಾಸ್ಯವನ್ನು ಮುಗಿಸಿಕೊಂಡು ಸ್ವಾಮಿಗಳು ಹೊರಟರು. ಸ್ವಾಮಿಗಳು ಹೊರಟರೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಏನೋ ಅಂತಾರಲ್ಲ, ದಾರಿ ರಸ್ತೆ ಬಂದ್ ರೋಡಿನೊಳಗೆ ಜನ ನಿಲ್ತಿದ್ದಾರೆ, ಯಾರು ಅಂತ ನೋಡಿದರು. ಅವರು ಯಾರೂ ಮಾಧ್ವರಲ್ಲ, ಬ್ರಾಹ್ಮಣರು ಅಲ್ಲ, ಅವರೆಲ್ಲ ಯಾಕೆ ನಿಂತಿದ್ದಾರೆ ಅಂತ, ಚಿಕ್ಕಲಿಗೆ ಯಾರು ಅಂತ ಕರೀತಾರೆ ಅವ್ರನ್ನ. ಅವರೆಲ್ಲ ಟಾಂಗ ಓಡಿಸುವವರು, ಆಟೋ ಇರಲಿಲ್ಲ ಆಗ, ಟಾಂಗ ಓಡಿಸುವವರು, ಬೇರೆ ಬೇರೆಯವರು ಎಲ್ಲ ಜನ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ಎರಡು ತಿಂಗಳು ಚಾತುರ್ಮಾಸ್ಯ ಮಾಡಿದಿರಿ, ಯಾವ್ಯಾವುದೋ ಊರಿಂದ ಜನರನ್ನು ಕರ್ಕೊಂಬರ್ತಿದ್ವಿ ಟಾಂಗಾದೊಳಗೆ, ಅವ್ರು ಇರ್ತಿದ್ರು, ಅವ್ರದ್ದೆಲ್ಲ ಊಟ ಆದಮೇಲೆ ನಮಗೂ ಯಥೇಚ್ಛ ಸುಗ್ರಾಸ ಭೋಜನ ಆಗ್ತಿತ್ತು. ಮನೆಯೊಳಗೆ ಒಂದು ದಿವಸ ನಾವು ಒಲಿ ಹೊತ್ತಿಸಿಲ್ಲ, ಮುಂದೆ ನಮ್ಮ ಗತಿ ಏನು ಅಂತ ಕೇಳಿದ್ರಂತೆ. ಅವರೆಲ್ಲ ಟಾಂಗಾದವರು, ಸತ್ಯಧ್ಯಾನ ತೀರ್ಥರಿಗೆ ಮುಂದೆ ಹೋಗಲಿಕ್ಕೆ ಆಗಲಿಲ್ಲ, ಮೇಣೆ ನಿಲ್ಲಿಸಿದರು, ಕೆಳಗಿಳಿದರು. ಆಗಿಂತಾಗ ದಿವಾಣರಿಗೆ ಹೇಳಿ ಆ ರೋಡ್ ಮಧ್ಯದೊಳಗೆ ಅಲ್ಲೇ ಪಕ್ಕದಲ್ಲಿ ಅಡುಗೆ ಮಾಡಿಸಿ ಮತ್ತೊಮ್ಮೆ ಅವರಿಗೆ ಯಥೇಚ್ಛ ಊಟಕ್ಕೆ ಹಾಕಿ ಕಣ್ಣು ತುಂಬ ನೋಡಿ ಸಂತೋಷಪಟ್ಟು ಆಮೇಲೆ ಮುಂದೆ ಹೋಗಿದ್ದಾರೆ ಸತ್ಯಧ್ಯಾನ. ನಮ್ಮ ಗಲಗಲಿ ನಾರಾಯಣಾಚಾರ್ಯರು ಅಂತ ನಮ್ಮ ಗುರುಗಳ ಕಾಲದಲ್ಲಿ, ನಮ್ಮ ಕಾಲದಲ್ಲಿಯೂ ಮಠದಲ್ಲಿ ಬಹಳ ದಿವಸ ಇದ್ದರು ಸತ್ಯಧ್ಯಾನ ತೀರ್ಥರನ್ನು ನೋಡಿದವರು. ಅವರ ಪ್ರತ್ಯಕ್ಷ ದರ್ಶಿಗಳು ಹೇಳಿದ ಮಾತು, ಅಷ್ಟು ಕಾರುಣ್ಯ. ಒಂದು ಸಲ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಪೌರ್ಣಿಮಾ, ಎರಡು ತಿಂಗಳಿಗೆ ಒಂದು ಸಲ ಕ್ಷೌರ ಆಗಬೇಕು ಪಟ್ಟಾಭಿಷೇಕ, ಪಟ್ಟಾಭಿಷೇಕ ಮಾಡಿಸುವಾಗ ಕ್ಷೌರ ಮಾಡುವಾಗ ಕ್ಷೌರಿಕ ಪಾಪ ಅವಸರದೊಳಗೆ ಭಯಂಕರ ದರ್ಪ, ಅವರ ಗಾಂಭೀರ್ಯ, ಸುತ್ತಮುತ್ತಲು ನೂರಾರು ಜನ ಸೇವಕರು, ಒಬ್ಬೊಬ್ಬರು ಮಾತಾಡೋರು, ಹಾಗೆ ಮಾಡು ಹೀಗೆ ಮಾಡು ಚೆನ್ನಾಗಿ ಮಾಡು ಅಂತ ಹೇಳೋರು, ಬಹಳ ಹೇಳಿದರೆ ಗಾಬರಿಯಾಗಿ ಅವನು ಸ್ವಲ್ಪ ಹಚ್ಚಿಬಿಟ್ಟ, ತಲೆಗೆ ರಕ್ತ ಬಂತು. ಅಯ್ಯೋ ಅಂತ ಒಂದು ಸಲ ಅಂದರು ಅಷ್ಟೇ, ರಾಮ ಅಂತ ಅಂದಿದ್ದಾರೆ ಅಷ್ಟೇ, ಬೇರೆ ಏನು ಮಾತಾಡಿಲ್ಲ. ಮುಗಿದೋಯ್ತು ಪಾಪ, ಏನೋ ಮಾಡಿರ್ತಾರೆ ಮಾಡುವಾಗ ಹಚ್ಚುತ್ತಾರೆ ಅಂತ. ಆದರೆ ಸುತ್ತಲಿದ್ದವರು ಸುಮ್ಮನೆ ಇರಬೇಕಲ್ಲ, ಜೋರಾಗಿ ಬೈಲಿಕ್ಕೆ ಪ್ರಾಯ, ಏನು ಸ್ವಾಮಿಗಳಿಗೆ ಹೀಗೆ ರಕ್ತ ಬರೋ ಹಾಗೆ ಮಾಡಿದೆ ಹಾಗೆ ಹೀಗೆ ಅಂತ ಗಲಾಟೆ ಮಾಡಿದರು. ಏನು ಪಾಪ ಮಾಡುವಾಗ, ಕೆಲಸ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಹಾಗೆಲ್ಲ ಬಡವರ ಮೇಲೆ ಕೋಪ ಮಾಡಿಕೊಳ್ಳಬೇಡಿ ಅಂತ ಎಲ್ಲರನ್ನ ಸಮಾಧಾನ ಮಾಡಿದರು, ಕಳಿಸಿಬಿಟ್ರು ಸತ್ಯಧ್ಯಾನರು. ಸ್ನಾನ ಆಯಿತು, ಊಟ ಆಯಿತು, ಎಲ್ಲ ಮುಗಿಸ್ಕೊಂಡು ಬೇರೆ ಊರಿಗೆ ಹೊರಟಿದ್ದಾರೆ. ಹೋಗ್ತಾ ಇರುವಾಗ
ದಾರಿಯಲ್ಲಿ ಆ ಕ್ಷೌರಿಕನ ಮನೆ ದೂರ. ಅವನ ಗದಗದ ಗದ ನಡಗತಾ ದೂರದಿಂದಲೇ ಗುರುಗಳ ದರ್ಶನ ಮಾಡಿಕೊಂಡು ಅಂತ ಅವರಿಗೆ ತನ್ನ ಗುಡಿಸಲ ಹೊರಗೆ ಬಂದು ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದಾನೆ. ಸತ್ಯಧ್ಯಾನ ತೀರ್ಥರು ಅವನನ್ನು ಕರೀರಿ ಅಂತ ಹೇಳಿದರು. ಅವನಿಗೆ ಮುಗದೇ ಹೋಯಿತು, ಇನ್ನು ನನ್ನ ಶ್ರಾದ್ದನೇ ಆಯಿತು ಅಂತ ತಿಳ್ಕೊಂಡ. ಅವಾಗೇನೋ ಸುಮ್ಮನೆ ಬಿಟ್ಟರು, ಈಗ ಮತ್ತೆ ನನಗೇನಾದರೂ ಶಿಕ್ಷೆಯನ್ನು ಕೊಡ್ತಾರೆ ಅಂತ ಗಾಬರಿಯಾದ. ಏನು ಗಾಬರಿ ಆಗೋ ಕಾರಣ ಇಲ್ಲ, ಬರಲಿ ಅಂತ ಮತ್ತೆ ಹೇಳಿ ಕಳಿಸಿದ್ರು. ಬಂದ ದೂರ ನಿಂತ. ಏನು ಮಾಡಿರ್ಬೋದು ಸತ್ಯಧ್ಯಾನ ತೀರ್ಥರು, ಅವನಿಗೆ ಶಿಕ್ಷೆ ಏನು ಕೊಟ್ಟಿರ್ಬೋದು? ಅವನು ಕ್ಷೌರ ಮಾಡ್ತಾ ಮಾಡ್ತಾ ತನ್ನ ದುಃಖ ತೋಡಿಕೊಂಡಿದ್ದ. ಬಹಳ ಕಷ್ಟದಲ್ಲಿದ್ದೇವೆ, ಬಡತನದಲ್ಲಿದ್ದೇವೆ, ಹಾಗೆ ಹೀಗೆ ಮಕ್ಕಳಿಗೆ ಗತಿ ಇಲ್ಲ, ಹಾಗೆ ಬಹಳ ಬಡತನ ಅಂತೆಲ್ಲ ಹೇಳ್ಕೊಂಡಿದ್ದ. ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡಿದ್ದರು ಸತ್ಯಧ್ಯಾನ. ಅವನು ತಲೆಗೆ ರಕ್ತ ಬರೋ ಹಾಗೆ ಮಾಡಿದ್ದ ಅದನ್ನು ನೆನಪಿಟ್ಟುಕೊಂಡಿಲ್ಲ. ಅದನ್ನು ನೆನಪಿಟ್ಟುಕೊಂಡು ಅವನು ಎಲ್ಲಿ ಗುಡಿಸಲು ಹಾಕ್ಕೊಂಡಿದ್ದ ಅದರ ಆಸುಪಾಸದಲ್ಲಿರತಕ್ಕಂತಹ 2-3 ಎಕರೆ ಹೊಲವನ್ನು ಖರೀದಿ ಮಾಡಿ ಅವನ ಹೆಸರಲ್ಲಿ ಮಾಡಿಸಿ ಹೊರಟಿದ್ದಾರೆ ಮುಂದೆ. ಇದು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಇರುವಂತಹ ಅಂತಹ ಒಬ್ಬ ಬಡವ, ಅವನು ಬ್ರಾಹ್ಮಣನೂ ಅಲ್ಲ, ಆದರೆ ಒಬ್ಬ ಸಜ್ಜನ ಕಷ್ಟದಲ್ಲಿದ್ದಾನೆ, ಸುಖವಾಗಿರಲಿ, ದೇವರ ಅನುಗ್ರಹ ಆಗಲಿ ಅಂತ ಅವನಿಗೆ ಆ ರೀತಿ ದಾನವನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಈ ತರಹದ ಒಂದು ವಿಲಕ್ಷಣವಾದ ವ್ಯಕ್ತಿತ್ವ, ಔದಾರ್ಯವೂ ಹಾಗೆ, ದಾನವೂ ಹಾಗೆ, ಜ್ಞಾನವೂ ಹಾಗೆ, ಮಾನವೂ ಅದ್ಭುತವಾದ ಮನ್ನಣೆಯನ್ನು ಎಲ್ಲರಿಂದಲೂ ಪಡೆದಂತಹ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಸುಬ್ರಹ್ಮಣ್ಯ ಮಠದ ವಿದ್ಯಾ ಸಿಂಧು ತೀರ್ಥರು, ಪ್ರಾಯ ವಿದ್ಯಾ ಸಿಂಧು ತೀರ್ಥರು ಕೂಡ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಪಾಠವನ್ನು ಕೇಳಿದ್ದಾರೆ. ಶಿರೂರು ಮಠದ ಸ್ವಾಮಿಗಳವರು ಲಕ್ಷ್ಮೀಂದ್ರ ತೀರ್ಥ, ಶಿರೂರು ಮಠದ ಸ್ವಾಮಿಗಳವರಿಗೂ ಬಹಳ ಹಿಂದೆ ಆಗಿನ ಕಾಲದ ಶಿರೂರು ಮಠದ ಸ್ವಾಮಿಗಳವರಿಗೆ ಪಾಠವನ್ನು ಹೇಳಿದ್ದಾರೆ. ಅಷ್ಟು ಪ್ರೀತಿಯಿಂದ ಪಾಠವನ್ನು ಹೇಳಿ ಸ್ವಾಮಿಗಳವರಿಗೆ ಪಾಠವನ್ನೆಲ್ಲ ಹೇಳಿ ಸುಧಾಮಂಗಲ ಆದ ಮೇಲೆ ಅವರನ್ನು ಕೊಟ್ಟು ಕಳಿಸಿದರು. ಅವರನ್ನು ಕೊಟ್ಟು ಕಳಿಸುವಾಗ ಅವರ ಮಠಕ್ಕೆ ಆಗಿನ ಕಾಲದಲ್ಲಿ ಸ್ವಲ್ಪ ಸಾಲ ಎಲ್ಲ ಇತ್ತು. ಆ ಸಾಲವನ್ನು ತೀರಿಸಬೇಕು ಅನ್ನುವುದಕ್ಕೆ ಮೂಲರಾಮದೇವರ ಪೂಜೆಯನ್ನು ಮಾಡುವಂತಹ, ನಿತ್ಯದಲ್ಲಿ ಪೂಜೆ ಮಾಡುವ ಬಂಗಾರದ ಮಂಟಪವನ್ನೇ ಅವರಿಗೆ ಕೊಟ್ಟಿದ್ದಾರೆ. ಅವರು ತೆಗೆದುಕೊಳ್ಳೋದಕ್ಕೆ ತಯಾರಾಗಲಿಲ್ಲ. ನೀವಿಷ್ಟು ಪಾಠ ಹೇಳಿ ಉಪಕಾರ ಮಾಡಿದ್ದೀರಿ ಸಾಕು, ಇದನ್ನೇಕೆ ಮತ್ತೆ ಈ ಸುವರ್ಣ ಮಂಟಪವನ್ನು ಯಾಕೆ ಕೊಡ್ತಾ ಇದ್ದೀರಿ, ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರೆ ಸತ್ಯಧ್ಯಾನ ತೀರ್ಥರಿಗೆ ಎಷ್ಟು ಔದಾರ್ಯ. ನಿರಾತಂಕವಾಗಿ ಪಾಠ ಪ್ರವಚನ ನಡೆಯಲಿ, ಸಾಲದ ಭಾರ ಇರುವುದು ಬೇಡ ಅನ್ನುವ ಒಂದು ಕಳಕಳಿಯ ಪ್ರೀತಿಯಿಂದ ಅವರ ಕಾರು, ಅಷ್ಟೊತ್ತಿಗೆ ಆಗಲೇ ಕಾರುಗಳು ಬಂದಿತ್ತು, ಅವರ ಕಾರು ಹೊರಟರೆ ಆ ಕಾರಿನ ಕಿಟಕಿ ತೆಗೆದು ಕಿಟಕಿಯಲ್ಲಿ ಬಂಗಾರದ ಮಂಟಪವನ್ನು ಎಸೆದಿದ್ದಾರೆ ಒಳಗೆ, ತೆಗೆದುಕೊಂಡು ಹೋಗಲೇಬೇಕು ಅಂತ. ಇಷ್ಟು ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂತ ಅವರು ಸುವರ್ಣ ಮಂಟಪವನ್ನು ತೆಗೆದುಕೊಂಡು ಮುಂದೆ ಆ ಮಂಟಪವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಆ ನಂತರ ಬೇರೆ, ನಮ್ಮ ಮಠದಲ್ಲಿರುವ ಮಂಟಪದ ಶೈಲಿ ಬೇರೆ, ಉಡುಪಿಯಲ್ಲಿರುವ ಮಂಟಪದ ಕ್ರಮ ಬೇರೆ ಇರುತ್ತೆ, ಆ ರೀತಿಯಲ್ಲಿ ಆ ಮಂಟಪವನ್ನು ಮಾಡಿಸಿಕೊಂಡು ಅಲ್ಲಿ ವಿಠ್ಠಲ ದೇವರ ಪೂಜೆಯನ್ನು ನಿರಂತರವಾಗಿ ಅವರು ಮಾಡ್ತಾ ಇದ್ದರು ಅಂತ ನಾವು ಕೇಳಿದ್ದೇವೆ. ಅಷ್ಟು ಅಧ್ಯಯನವನ್ನು ಮಾಡಿದಂಥವರಿಗೆ ವಿಶೇಷವಾಗಿ ಪ್ರೋತ್ಸಾಹನೆಯನ್ನು ಕೊಡುವಂತಹ ಅವರ ಔದಾರ್ಯ. ಶಿರೂರು ಮಠಾಧೀಶರು ಆ ಸ್ವಾಮಿಗಳವರು ಇರೋವರೆಗೆ ಸತ್ಯಧ್ಯಾನ ತೀರ್ಥರ ವಿಶೇಷ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇದ್ದರು ಅಂತ ನಾವು ಕೇಳಿದ್ದೇವೆ. ಸ್ವಾಮಿಗಳ ಪಾಠ ಪ್ರವಚನದ ಶೈಲಿ ಹೇಗಿದೆ ಅಂತ ಆ ಶಿರೂರು ಸ್ವಾಮಿಗಳು ಅಲ್ಲಿ ಚೆನ್ನಾಗಿ ಅಲ್ಲಿರುವ ಅನೇಕ ಜನರಿಗೆ ಅದನ್ನು ಹೇಳಿದ ಮೇಲೆ ಆ ಸತ್ಯಧ್ಯಾನ ತೀರ್ಥರ ಪಾಠ ಪ್ರವಚನದ ಶೈಲಿ, ಅವರ ಕೀರ್ತಿಯನ್ನು ಕೇಳಿ ಆ ನಂತರದಲ್ಲಿ ಭಂಡಾರಕೇರೆ ಸ್ವಾಮಿಗಳವರು ಶ್ರೀಮಠಕ್ಕೆ ಬಂದದ್ದು. ಶಿರೂರು ಸ್ವಾಮಿಗಳು ಮೊದಲು, ಆ ನಂತರ ಭಂಡಾರಕೇರೆ ಮಠಾಧೀಶರು ಬಂದು ಪಾಠವನ್ನು ಕೇಳಿದ್ದು. ಈ ರೀತಿ ಪಾಠ ಪ್ರವಚನವನ್ನು ಮಾಡಿದಂತಹ ಮಹಾನುಭಾವರು. ವಲ್ಲಭ ಸಂಪ್ರದಾಯದ ಪೀಠಾಧಿಪತಿಗಳಿಗೂ ಕೂಡ ಪಾಠವನ್ನು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ ಅಂತ ನಾವು ಕೇಳ್ತೇವೆ. ಹೀಗೆ ಅನೇಕ ಗೃಹಸ್ಥರಿಗೂ ಯತಿಗಳಿಗೂ ಪಾಠವನ್ನು ಹೇಳಿ ಧ್ಯಾನದಾನವನ್ನು, ಅನ್ನದಾನವನ್ನು ಮಾಡಿದಂತಹ ಮಹಾನುಭಾವರು ಎಷ್ಟು ಹೇಳಿದರೂ
ಕಡಿಮೆ ಇದೆ. ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಔದಾರ್ಯ, ಅವರ ಮಹಿಮೆ ಒಂದಲ್ಲ ಎರಡಲ್ಲ, ಅನೇಕ ಅನೇಕ. ಗುಂಟೂರಿನ ಮಾರ್ಕಾಪುರಂ ಶ್ರೀನಿವಾಸಾಚಾರ್ಯರು ಅಂತ ಬಹಳ ಅನಾರೋಗ್ಯವಾಗಿ ಕ್ಷಯರೋಗವಾಗಿ ಈಗಲೋ ಇನ್ಯಾವಾಗಲೋ ಅನ್ನುವ ಸ್ಥಿತಿ, ಅಂತಹ ಸ್ಥಿತಿಯಲ್ಲಿ ಆ ಶ್ರೀನಿವಾಸಾಚಾರ್ಯರನ್ನು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಸತ್ತಿ ಊರಲ್ಲಿದ್ದಾರೆ. ಅವರಿರೋದು ಗುಂಟೂರು. ಅವರಿಗೆ ಸ್ವಲ್ಪ ಇದ್ದ ಸ್ಥಳದಿಂದ ಆಚೆ ಈಚೆ ಮಾಡಿದರೇನೆ ಅವರು ಬದುಕೋದು ಕಷ್ಟ, ಗ್ಯಾರಂಟಿ ಕೊಡೋದು ಕಷ್ಟ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸತ್ಯಜ್ಞಾನತೀರ್ಥರಾದರೂ ಸತ್ತಿ ಊರೊಳಗಿದ್ದಾರೆ. ಎಲ್ಲಿಂದ ಗುಂಟೂರಿಂದ ಸತ್ತಿಗೆ ಕರ್ಕೊಂಡು ಬರೋದು ಹೇಗೆ, ಏನು ಆದೇಶ ಬಂತು ಕರ್ಕೊಂಡು ಬನ್ನಿ ಅಂತ. ಸತ್ಯಜ್ಞಾನತೀರ್ಥರ ಮೇಲಿನ ವಿಶ್ವಾಸದಿಂದ ಅವರನ್ನು ಕರೆದುಕೊಂಡು ಬಂದರೆ ಅವರು ಆರೋಗ್ಯವಂತರಾದರೂ ಇಷ್ಟೇ ಅಲ್ಲ, ದೃಢಕಾಯರಾಗಿ ಪಾಠ ಪ್ರವಚನಗಳನ್ನು ಮಾಡ್ತಾ ಸತ್ಯಧ್ಯಾನತೀರ್ಥರು, ಸತ್ಯಪ್ರಜ್ಞರು, ಸತ್ಯಾಭಿಜ್ಞರು ನಮ್ಮ ಗುರುಗಳ ಕಾಲದಲ್ಲಿಯೂ ಮಠಕ್ಕೆ ಬಂದು ನ್ಯಾಯಾಮೃತಾದಿಗಳ ಚಿಂತನವನ್ನು ಹೇಳಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಇವರಿಗೆಲ್ಲ ದಿವಾನ್ ಪ್ರಹ್ಲಾದಾಚಾರ್ಯರೇ ಮೊದಲಾದವರಿಗೆಲ್ಲ ನ್ಯಾಯಾಮೃತದ ಪಾಠವನ್ನು ಸ್ವಾಮಿಗಳು ಹೇಳಿದರೆ ಅವರು ಚಿಂತನೆ ಹೇಳಬೇಕು. ಮಾರ್ಕಾಪುರಂ ಶ್ರೀನಿವಾಸಾಚಾರ್ಯರು ಸತ್ಯಧ್ಯಾನತೀರ್ಥರ ಕಾಲದಲ್ಲೇ ಅವರು ಹೋಗಬೇಕಾಗಿತ್ತು. ಅಂಥದ್ದು ಅವರು ಅನುಗ್ರಹ ಮಾಡಿದ್ದಕ್ಕೆ, ಮಂತ್ರಾಕ್ಷತೆ ಕೊಟ್ಟು ತೀರ್ಥವನ್ನು ಕೊಟ್ಟದ್ದಕ್ಕೆ ಮೂರು ತಲೆಮಾರಿನವರೆಗೆ ಇದ್ದು ಆ ನಂತರ ಅವರು ಹೋಗಿದ್ದಾರೆ. ಅಷ್ಟು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರ ಆ ಮಂತ್ರಾಕ್ಷತೆಯ ಮಹಿಮೆ, ಅವರ ತಪಸ್ಸು. ಹೀಗೆ ಒಬ್ಬರಿಗಲ್ಲ ಇಬ್ಬರಿಗಲ್ಲ ನೂರಾರು ಜನರಿಗೆ ಉದ್ಧಾರವನ್ನು ಮಾಡಿದಂತಹ ಮಹಾನುಭಾವರು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು. ಅಂತಹ ಮಹಾನುಭಾವರ ಗ್ರಂಥಗಳ ಅಧ್ಯಯನ, ಅವರ ಉಪಕಾರದ ಸ್ಮರಣ ನಿರಂತರವಾಗಿ ಮಾಡ್ತಾ ಅವರ ಸ್ತೋತ್ರವನ್ನು, ಶ್ಲೋಕವನ್ನು, ನಾಮಸ್ಮರಣೆಯನ್ನು ಮಾಡಿ ಉತ್ತಮವಾದಂತಹ ಪಾಠ ಪ್ರವಚನಗಳನ್ನು ಮಾಡುವ, ವಿಶೇಷವಾಗಿ ಶುದ್ಧವಾದ ಸದಾಚಾರದಿಂದ, ದೀಕ್ಷೆಯಿಂದ ನಿರಂತರವಾಗಿ ಶ್ರೀಮದಾಚಾರ್ಯರ ಸಿದ್ಧಾಂತದ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನು ಎಲ್ಲರೂ ಪಡೆದುಕೊಳ್ಳೋಣ. ಪಂಢರಪುರದ ಪಾಂಡುರಂಗನ ಪ್ರತಿಮೆ ಇದು ವಿಷ್ಣುವಿನ ಪ್ರತಿಮೆಯಲ್ಲ, ಅದು ಶಿವನ ಪ್ರತಿಮೆ ಅಂತ, ಶಿವನ ತಲೆ ಮೇಲೆ ಲಿಂಗ ಇದೆ ಅದು ಕಿರೀಟ ಅಲ್ಲ ಅಂತ ಒಂದು ವಾಕ್ಯಾರ್ಥ ಪ್ರಾರಂಭವಾದರೆ ಅದಕ್ಕೂ ಹಾಗೆ, ಅದು ಸೈದ್ಧಾಂತಿಕ ವಿಷಯ ಅಲ್ಲ, ಅದು ಐತಿಹಾಸಿಕ ವಿಷಯ, ಪೌರಾಣಿಕ ವಿಷಯ. ಆ ಪ್ರಮಾಣಗಳನ್ನು ಸಂಗ್ರಹ ಮಾಡಿದ್ದಾರೆ, ಅದು ಕಿರೀಟವೇ ಅದು ಲಿಂಗ ಅಲ್ಲ ಅನ್ನೋದಕ್ಕೆ ಅನೇಕ ಆಧಾರಗಳನ್ನು, ಪ್ರಾಚೀನ ಪ್ರಮಾಣಗಳನ್ನೆಲ್ಲ ಕೊಟ್ಟು ಆ ಪಂಢರಪುರದ ಪಾಂಡುರಂಗನ ಪಾರಮ್ಯವನ್ನು, ಸರ್ವೋತ್ತಮತ್ವವನ್ನು ಸಾರಿ ತಾವೂ ಆ ಪಂಢರಪುರದಲ್ಲೇ ವೇದನಿಧಿಗಳ ಸನ್ನಿಧಾನದಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಆ ರೀತಿ ಅವರು ಮಾಡಿದ ಸತ್ಯಜ್ಞಾನತೀರ್ಥರ ಮಹಾಸಮಾರಾಧನೆಗಳು ಅವುಗಳೂ ಅದ್ಭುತ. ಪ್ರತಿ ವರ್ಷವೂ ಮಾಘ ಶುದ್ಧ ದ್ವಾದಶಿ ಮಹಾಸಮಾರಾಧನೆ ಬರಬೇಕು. ದ್ವಾದಶಿ ಅಂತಹ ತಿಥಿಯಲ್ಲಿ ಪ್ರಾತಃಕಾಲದಲ್ಲಿ ಸಕಾಲಕ್ಕೆ ಊಟ ಆಗಬೇಕು. 20, 30, 40 ಸಾವಿರ ಜನ ಬಾಗಲಕೋಟೆಯಂತಹ ಊರಿನಲ್ಲಿ ಆದರೂ ಕೂಡ ಅಷ್ಟೆಲ್ಲ ಜನರಿಗೂ ಸಕಾಲಕ್ಕೆ ಪಾರಣೆ ಆಗೋ ಹಾಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು. ಅಂತಹ ಸಿದ್ಧಿ ಅವರ ಅನುಗ್ರಹದ ಬಲದಿಂದ ಹಾಗೆ ಅಡುಗೆ ಆಗ್ತಾ ಇತ್ತು. ಮಠದಲ್ಲಿ ರಾಜಪ್ಪ ಅಂತ ಇದ್ದ, ಅಡುಗೆ ಮಾಡುವಂತಹ ರಾಜಪ್ಪ, ಈ ಹೊಸಕೋಟೆಯವರು ಅಲ್ಲ, ಕೋಲಾರದವರು. ಆ ಕೋಲಾರದ ಆ ರಾಜಪ್ಪ ಅನ್ನುವ ಅಡಿಗೆಯವರು ಸ್ವಾಮಿಗಳು ಎರಡನೆಯ ಸ್ನಾನ, ಎರಡು ಸ್ನಾನ, ಒಂದು ಸ್ನಾನ ಮಾಡಿ ಸಚೇಲೆ ಮಾಡಿ ಎರಡನೆಯ ಸ್ನಾನಕ್ಕೆ ಹೋದಾಗ ಅವರು ಅಡಿಗೆಗೆ ಹೋಗಬೇಕು. ಸತ್ಯಧ್ಯಾನರ ಪೂಜೆ ಅತ್ಯಂತ ವೇಗದಿಂದ ಪೂಜೆಯನ್ನು ಮಾಡ್ತಾ ಇದ್ದರು. ಅವರ ನೈವೇದ್ಯದ ಹೊತ್ತಿಗೆ ಸಿದ್ಧ ಆಗಿರಬೇಕು ಸಾವಿರಾರು ಜನರ ಅಡಿಗೆ. ಅಂತಹ ಮಹಾಕುಶಲ, ಅಂತಹ ಅಡಿಗೆಯವನ ಮೇಲೆ ತಲೆ ಕೈ ಇಟ್ಟು ಅನುಗ್ರಹ ಮಾಡಿ ಮನೆ ಮಠದಲ್ಲಿ ಇಟ್ಟುಕೊಂಡಿದ್ದರು. ಎಷ್ಟೇ ಸಾವಿರ ಜನ ಆಗಲಿ ಸಕಾಲಕ್ಕೆ ಭೋಜನ ಆಗಲಿ, ಈ ರೀತಿ ಆ ಮಹಾಸಮಾರಾಧನೆಯನ್ನು 30 ವರ್ಷಗಳವರೆಗೆ ನಿರಂತರವಾಗಿ ಸತ್ಯಜ್ಞಾನತೀರ್ಥರ ಆರಾಧನೆಯನ್ನು ವೈಭವದಿಂದ ಮಾಡಿದ ಮಹಾನುಭಾವರು ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳು. ಬಾಗಲಕೋಟೆ ಭಾರಿ ಬಿಸಿಲು, ಮಧ್ಯಾಹ್ನ ಬೆಳಗ್ಗೆ ಪಾರಣೆಯಾಗಿ ಹೋಗ್ತದೆ, ಮಧ್ಯಾಹ್ನ ನೀರಡಿಕೆಯಾಗ್ತದೆ ಅಂತ ಹೇಳಿದರೆ ಎಲ್ಲರಿಗೂ ಪಾನಕ ಕೊಡೋಣ ಅಂತಾಯಿತು. ಪಾನಕ ಕೊಡೋದು, 40,000 ಜನರಿಗೆ ಪಾನಕ ಹೇಗೆ ಕೊಡೋದು, ಎಲ್ಲಿಂದ ಪಾತ್ರೆ ತರೋದು? ನೀವು ನಂಬುತ್ತೀರೋ ನಂಬೋದಿಲ್ಲವೋ,
ಬಾವಿಯಲ್ಲಿ ಪಾನಕ ಮಾಡಿ ಎಲ್ಲರಿಗೂ ಸೇದಿ ಹಾಕಿಸಿದ್ದಾರೆ ಸತ್ಯಧ್ಯಾನ ತೀರ್ಥ. ಪಾನಕ ಮಾಡಿದವರು, ಸೇದಿದವರು, ಪ್ರತ್ಯಕ್ಷ ಕಂಡವರು, ಕುಡಿದವರು ಕೇಳಿದ್ದನ್ನು ನಾವು ಹೇಳಿದ್ದು. ಇದು ಹೇಗೆ ಸಾಧ್ಯ ಬಾವಿಯಲ್ಲಿ ಪಾನಕ ಮಾಡಲಿಕ್ಕೆ? ಸುಮ್ಮನೆ ಏನೇನೋ ಕಾಲ್ಪನಿಕವಾದ ಕಥೆಗಳನ್ನು ಹೇಳ್ತಾರೆ. ಮಾಡಿದವರು ಯಾರೋ, ಕುಡಿದವರು ಯಾರೋ, ಅವರು ಪುಣ್ಯಾತ್ಮರಾದರು, ಇವರು ಧನ್ಯರಾಗಿ ಹೋದರು ಕುಡಿದವರು, ಅಂದೆ ಯಾಕೆ ಬಾಯಿ ಕೆಟ್ಟು ಮಾಡ್ಕೋತೀರಿ? ಬಾಯಿ ಹೊಲಸು ಮಾಡಿಕೊಂಡು ಮಾಡೋದೇನಿದೆ? ದೊಡ್ಡವರಿಗೆ ಅಪಚಾರ ಮಾಡಿದರೆ ಏನೇನು ಅನರ್ಥಗಳಾಗ್ತದೆ ಅಂತ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಂದವರು ಅನೇಕ ಅನರ್ಥಗಳನ್ನು ಅನುಭವಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಅದೇನು ಸಾಧ್ಯ? ಬಾವಿಯಲ್ಲಿ ಹೇಗೆ ಪಾನಕ ಮಾಡೋದು? ಏನು ನಿಮಗೇನು ಲಿಂಬೆಹಣ್ಣು ಕೇಳಿವ, ಸಕ್ಕರೆ ಕೇಳಿವ, ನೀರು ಕೇಳಿವ, ನಿಮಗೆ ಯಾಕೆ ತಲೆಬಿಸಿ? ಅವರು ಮಹಾನುಭಾವರು, ಮಹಾ ತಪಸ್ವಿಗಳು, ಮಾಡಿದ್ದು ಸತ್ಯ, ಕುಡಿದದ್ದು ಸತ್ಯ. ಆ ರೀತಿ ಅಲ್ಲಗಳದು ಅಪಚಾರ ಮಾಡಿ ಅನರ್ಥವನ್ನು ಹೊಂದುವುದು ಬೇಡ. ಇಂತಹ ಮಹಾ ಸಾಮರ್ಥ್ಯ ಸತ್ಯಧ್ಯಾನತೆ. ವಿಜಯಪುರದಲ್ಲೇನೆ ಚಾತುರ್ಮಾಸ್ಯದ ಸಂದರ್ಭ, ಚಾತುರ್ಮಾಸ್ಯದ ಸಂದರ್ಭ, ಸುಮಾರು ರಾತ್ರಿ 12 ಗಂಟೆ ಆಗಿದೆ, 12-12:30 ಆ ಸಂದರ್ಭ. ಭಾಳ ಚಾತುರ್ಮಾಸ್ಯ ಹೇಳಿ ಕೇಳಿ ಜೋರು ಮಳೆ. ಪರ್ವತೀಕರ್ ಅಂತ ಒಬ್ಬರ ಮನೆ, ಅವರ ಮನೆಯಲ್ಲಿ ದೊಡ್ಡ ವಕೀಲರು, ಅವರ ಮನೆಯಲ್ಲಿ ಸ್ವಾಮಿಗಳ ಬಿಡಾರ. ಪೂರ್ವಾಶ್ರಮದಲ್ಲಿ ನಮ್ಮ ಗುರು, ನಾವು ಪೂರ್ವಾಶ್ರಮದಲ್ಲಿರುವಾಗ ನಮ್ಮ ಗುರುಗಳು ವಿಜಯಪುರದಲ್ಲಿ ಚಾತುರ್ಮಾಸ್ಯ ಮಾಡಿದಾಗ ನಾವು ಹಾಗೂ ಕಾಣಿಯೂರು ಸ್ವಾಮಿಗಳವರು ಅದೇ ಪರ್ವತೀಕರವರ ಮನೆಯಲ್ಲಿ 2 ತಿಂಗಳು ಇರುವಂತಹ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆ ಈಗ ಅದು ಪೂರ್ಣ ನವೀಕರಣ ಆಗಿದೆ. ಹಾಗಿನ್ನೂ ಹಳೆಯ ಮನೆ ಹಾಗೇ ಇತ್ತು, ಮಣ್ಣಿನ ಮನೆ. ಆ ಪರ್ವತೀಕರವರ ಮನೆಯಲ್ಲಿ ಕೆಳಗೆ ವಕೀಲರಿದ್ದಾರೆ, ಮೇಲೆ ಸ್ವಾಮಿಗಳವರಿದ್ದಾರೆ. ಸ್ವಾಮಿಗಳು ತಮ್ಮ ಅಧ್ಯಯನದಲ್ಲಿ ಆಸಕ್ತರಾಗಿದ್ದಾರೆ. ಇಬ್ಬರು ವಕೀಲರೇ ಅಂತ ಹೇಳ್ಬೋದು. ಕೆಳಗಿನ ವಕೀಲರು ತಮ್ಮ ಕೇಸಿನ ಸ್ಟಡಿಯನ್ನು ಮಾರನೇ ದಿವಸ ಮಾಡಬೇಕಾದ ಆರ್ಗ್ಯುಮೆಂಟ್ ಅವರು ನೋಡ್ಕೊಳ್ತಾ ಇದ್ದಾರೆ. ಇವರು ತಾವು ಸಿವಿಲ್ ಸೂಟಿನೊಳಗೆ ಏನೇನು ಆರ್ಗ್ಯುಮೆಂಟ್ ಮಾಡಬೇಕು ಅಂತ ಸತ್ಯಜ್ಞಾನರು ತಮ್ಮ ವ್ಯವಸ್ಥೆಯನ್ನು ಮೇಲೆ ಮಾಡಿಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪ ಏನಾದರೂ ಊಟಕ್ಕೆ ಸಿಗ್ತದ ಅಂತ ಧ್ವನಿ ಕೇಳಿಸ್ತಾ ಇದೆ. ಯಾರದೋ ಒಂದು ಸ್ವಲ್ಪ ದೈನ್ಯದ ಧ್ವನಿ, ಹಸಿವು ಬಹಳ ಆಗಿದೆ, ಒದ್ದಾಟದಲ್ಲಿದ್ದೇವೆ ಅನ್ನೋ ಥರ. ಕೆಳಗಡೆಗೆ ವಕೀಲರಿದ್ದರು, ಇಷ್ಟು ರಾತ್ರಿ ಅಪರಾತ್ರಿ ಹೇಗೆ, ಎಲ್ಲ ಅಡುಗೆ ಆಯಿತು, ಇಷ್ಟೊತ್ತು 10,000 ಜನರು ಊಟ ಆಯಿತು, ಎಲ್ಲ ಆಯಿತು, ಇನ್ಮೇಲೆ ಈ ಹೊತ್ತಿಗೆ ಎಲ್ಲಿ ಸಿಗುತ್ತೆ, ನಾಳೆ ಬನ್ನಿ, ನಾಳೆ ಊಟ ಆಗ್ತದೆ ಅಂತ. ಅವರಂದರು, ನಾವು ನಾಳೆ ಮಾಡ್ತೀವಿ, ನಮಗೆ ವಯಸ್ಸಾಗಿದೆ, ನಮಗೆ ತಡೆದುಕೊಳ್ಳುವ ಶಕ್ತಿ ಇದೆ, ಚಿಕ್ಕ ಮಕ್ಕಳಿದ್ದಾರೆ. ನಾವು ತಿಕೋಟಾದಿಂದ ಹೊರಟದ್ದು, ತಿಕೋಟಾ ಬಹಳ ಹತ್ತಿರ ವಿಜಯಪುರಕ್ಕೆ. ಆದರೆ ಆಗಿನ ಕಾಲಕ್ಕೆ ಚಕಡಿ ಬಂಡೆಯಲ್ಲಿ ಬರಬೇಕು, ನಡೀತಾ ಬರಬೇಕು, ಮಳೆ ಬಂತು, ಏನೇನೋ ಸಮಸ್ಯೆಗಳಾಯಿತು, ನಾವು ಈ ಊರು ಬಂದು ಮುಟ್ಟೋದಕ್ಕೆ ಇಷ್ಟೊತ್ತಾಗಿದೆ, ಏನೂ ಸಿಕ್ಕಿಲ್ಲ ಮಧ್ಯದಲ್ಲಿ ಊಟಕ್ಕೆ, ಮಕ್ಕಳೆಲ್ಲ ಅಳತಾ ಇದ್ದಾರೆ, ಮಕ್ಕಳಿಗಾದರೂ ಏನಾದರೂ ಕೊಡ್ರಿ ಅಂತ. ಎಲ್ಲಿಂದ ಕೊಡಬೇಕು? ಈಗ ಅಡುಗೆಯವರೆಲ್ಲಿದ್ದಾರೆ, ಸಾಮಾನು ಎಲ್ಲಿದೆ, ಇವಾಗ ಯಾರು ಒಲಿ ಹೊತ್ಸೋರು, ಅಡುಗೆ ಮಾಡೋರು, ನಾಳೆ ಬನ್ನಿ ಅಂತ. ಮತ್ತೆ ವಕೀಲರು ಪಾಪ ಬಹಳ ಸಾತ್ವಿಕರು, ಬಹಳ ಉದಾರ ವಕೀಲರೇ ಅವರು. ಅಡುಗೆಯವರು ಎಲ್ಲರೂ ಸಿಗಬೇಕಲ್ಲ ಹೊತ್ತಿಗೆ ಸರಿಯಾಗಿ ಅಂತ, ನಾಳೆ ಬನ್ನಿ ಅಂತ ಅವರು ಹೇಳಿದರು. ಪಾಪ ಮೇಲೆ ಸತ್ಯಧ್ಯಾನರಿಗೆ ಕೇಳಿಸ್ತು ಇದ್ದು, ದಡ 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 ಅಂತ ಕೆಳಗಿಳಿದ್ರು. ಇಳಿದವರೇ ವಕೀಲರೇ ಅಂದರು. ವಕೀಲರು ಗಾಬರಿ ಆದರು. ಸ್ವಾಮಿಗಳು ಗದ್ದರಿಸಿದರೆ ಎದುರಿಗೆ ನಿಲ್ಲೋ ಹಾಗಿಲ್ಲ ಯಾರು, ಅಂಥ ಧ್ವನಿ, ಬಹಳ ಪ್ರೀತಿ ಅವರ ಮೇಲೆ. ವಕೀಲರೇ ಅಂದರು. ಏನು ಸ್ವಾಮಿ, ಏನೋ ಹೇಳ್ತಾ ಇದ್ದಿರಲ್ಲ ಅವರಿಗೆ. ಹೌದು, ಊಟ ಬೇಕು ಅಂತ ಕೇಳ್ತಾ ಇದ್ದಾರೆ, ನಾಳೆ ಬನ್ನಿ ಅಂತ ಹೇಳಿದ್ದೇನೆ, ಬೇರೆ ಏನು ಹೇಳಿಲ್ಲ ಅಂತ. ಈಗ ಬರಬೇಡಿ, ನಾಳೆ ಬನ್ನಿ ಅಂತ ಹೇಳೋದಕ್ಕೆ ನೀವ್ಯಾರು ಅಂತ ಕೇಳಿದರು. ಅದು ನನ್ನ ಮನೆ, ಇದು ನಿನ್ನ ಮನೇನೂ ಅಲ್ಲ, ನನ್ನ ಮನೇನೂ ಅಲ್ಲ, ಇದು ಮೂಲರಾಮದೇವರ ಮನೆ, ಅವನು ಹೇಳಿ ಬೇಡ ಅಂತ, ನೀನ್ಯಾರು ಹೇಳೋದು? ಹೌದು ಸ್ವಾಮಿ, ಈಗ ಯಾರು ಅಡುಗೆಯವರು ಸಿಗ್ತಾರೆ? ಅಡುಗೆಯವರು ಯಾರಿದ್ದವ್ರನ್ನ ಕರ್ಕೊಂಡು ಬಾ ಅಂತ ಎಬ್ಬಿಸಿದರು. ಬಂದರು ಅಡುಗೆಯವರು. ಅಡುಗೆಯವರು ಅಂದರು, ದುರ್ದೈವಕ್ಕೆ ಇವತ್ತೇ ಎಲ್ಲ ಕಟ್ಟಿಗೆ ಖಾಲಿಯಾಗಿವೆ, ಕಟ್ಟಿಗೆನೇ ಇಲ್ಲ ಅಂತ. ಏನು ಸತ್ಯಧ್ಯಾನ ತೀರ್ಥರ ದರ್ಪ, ತಾವು ಎಲ್ಲಿ ನಿಂತಿದ್ರು ಆ ಹಳೆ ಕಾಲದ ಮನೆ ಕಟ್ಟಿಗೆಯ ಜಂತಿಗಳು ಅಂತ ಇರ್ತದಲ್ಲ, ಆ ಜಂತಿಗಳು ಆ ಮನೆ ಬೀಳಿಸಿದರು. ಮನೆ ಬೀಳಿಸಿ ಆ ಮನೆ ಕಟ್ಟಿಗೆಯಿಂದ ಅಡುಗೆ ಮಾಡಿಸಿ ಅವ್ರಿಗೆ ಊಟಕ್ಕೆ ಹಾಕಿ ಕಳಿಸಿದ್ರು.
ಇದು ಬೀಳಿಸಿದ್ದು ನಾವು ನೋಡಿಲ್ಲ, ಆದರೆ ಆ ಮನೆ ನೋಡಿದ್ದೇವೆ ಪ್ರತ್ಯಕ್ಷ ಸಾಕ್ಷಿಗಳು. ಆ ಮನೆಯಲ್ಲೇ ನಾವಿದ್ದದ್ದು 2 ತಿಂಗಳು. ಯಾವ ಮನೆ ಒಂದು ರೂಮು, ಇಡೀ ಮನೆ ಬೀಳಿಸಿಲ್ಲ, ಯಾವ ಒಂದು ರೂಮನ್ನು ಬೀಳಿಸಿ ಆ ರೂಮಿನ ಕಟ್ಟಿಗೆಯನ್ನು ತೆಗೆದುಕೊಂಡು ಅಡುಗೆ ಮಾಡಿಸಿದ್ರೋ ಆ ಮಹಾರಾಯರು ಸತ್ಯಜ್ಞಾನರ ಮೇಲಿನ ಭಕ್ತಿಯವರಿಗೆ, ಪರ್ವತೀಕರವರಿಗೆ, ಆ ಪರ್ವತೀಕರ ವಕೀಲವರು ಆ ಬೀಳಿಸಿದ ಮನೆ ಹಾಗೇ ಇಟ್ಟಿದ್ದರು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಇಟ್ಟಿರ್ತಾರಲ್ಲ, ಹಾಗೆ ಅದು ಹೇಗಿದೆ ಹಾಗೇ ಇತ್ತು. ಅದನ್ನು ಹಾಗೆ ನಾವು ನೋಡಿದ್ದೇವೆ. ಮಡಿ ಬಹಳ ಅವರದು, ಕಲ್ಲಿನ ಮಡಿ ಅಂತ. ಕಲ್ಲು ಮಡಿ ಅಂದರೆ ಈ ಕಲ್ಲು ಮೇಲೆ ಯಾವುದಾದ್ರೂ ಒಂದು ಮೈಲಿಗೆ ದಾರವೋ ಕೂದಲೋ ಇದ್ದರೆ ಆ ಕಲ್ಲನ್ನೇ ಮುಟ್ಲಿಕ್ಕೆ ಬರೋದಿಲ್ಲ ಅಂತ. ಆ ಕಲ್ಲು ಇಡೀ ಶುದ್ಧ ಆದರೆ ಕಲ್ಲು ಮೇಲೆ ಕಾಲಿಡೋದು ಅಂತ. ಅವ್ರಿಗೇನು ಸಂದೇಹ ಅಂದರೆ, ನಾವು ಮೇಲೆ ನೋಡ್ತೀವಿ, ಕೆಳಗೆ ಫರ್ಸ್ ಫ್ಲೋರಿಂಗ್ ಹಾಕುವಾಗ ಕೆಲಸ ಮಾಡುವವರು ಕೆಳಗೇನಾದರೂ ದಾರ ಕೂದಲ ಕಾಗದ ಬಿಟ್ಟಿದ್ರೆ ಏನು ಮಾಡೋದು ಅಂತ ಅದನ್ನು ಕೆತ್ತಿಸ್ತಾ ಇದ್ದರು. ಕಲ್ಲಿನ ಮೇಲೆ ಪೂಜೆನೇ ಮಾಡ್ತಾ ಇರಲಿಲ್ಲ ಅವರು. ಕಲ್ಲು ಕೆತ್ತಿಸಿ ಆ ಸಗಣಿ ಸಾರಿಸಿದ ಶುದ್ಧವಾದ ನೆಲದ ಮೇಲೆ ಪೂಜೆ ಮಾಡಬೇಕು. ಆ ಪರ್ವತೀಕರವರು ಅದೂ ಸತ್ಯಜ್ಞಾನ ತೀರ್ಥರ ಸ್ಮರಣೆಗೆ ಎಲ್ಲ ಮನೆಗಳಲ್ಲಿ ಫ್ಲೋರಿಂಗ್ ಇತ್ತು, ಒಳ್ಳೆ ಕಲ್ಲಿನ ಫರಸಿ. ಆದರೆ ಎಲ್ಲಿ ಸತ್ಯಜ್ಞಾನರು ಪೂಜೆ ಮಾಡಿದ್ರೋ ಅಲ್ಲಿ ಅವರು ಕೊನೆವರೆಗೂ ಫ್ಲೋರಿಂಗ್ ಹಾಕ್ಸಿರಲಿಲ್ಲ, ಅದು ಆ ಮಣ್ಣಿನ ಮನೆ ಹಾಗೇ ಇಟ್ಟಿದ್ರು. ದೊಡ್ಡ ವಕೀಲರು ನೋಡಿದರೆ ಶ್ರೀಮಂತರು, ಆದರೆ ಅದನ್ನು ಹಾಗೆ ಇಟ್ಟಿದ್ರು. ಅದನ್ನು ನಾವು ನೋಡಿದ್ದೇವೆ. ಆ ರೀತಿ ಅವರು ಆ ಮಡಿ ದೀಕ್ಷೆಯೂ ಹಾಗೆ ಶುದ್ಧವಾದ ಮಡಿಯಲ್ಲಿ ರಾಮದೇವರ ಪೂಜೆಯಾಗಬೇಕು, ಬಂಧವರಿಗೆ ಅನ್ನದಾನ ಆಗಬೇಕು ಅನ್ನುವಂತಹ ಆ ವಿಶಿಷ್ಟವಾದ ದೀಕ್ಷೆಯಿಂದ ಈ ರೀತಿ ಅನ್ನದಾನವನ್ನು ಮಾಡಿದ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಬಾಗಲಕೋಟೆ ಮಹಾಸಮಾರಾಧನೆ, ಮಹಾಸಮಾರಾಧನೆಯ ಸಂದರ್ಭದಲ್ಲಿ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಎಲ್ಲರಿಗೂ ಆಗಿನ ಕಾಲಕ್ಕೆ ದಕ್ಷಿಣೆ ಅಂದರೆ ಬೆಳ್ಳಿ ನಾಣ್ಯಗಳಿತ್ತು. ಇವತ್ತಿನ ನಾಣ್ಯಗಳನ್ನು ನೀವು ಎಷ್ಟು ಕೂಡಿಸಿಟ್ಟರೂ ಅದರಿಂದ ಒಂದು ಬೆಳ್ಳಿ ನಾಣ್ಯ ಸಿಗೋದಿಲ್ಲ. ಅಂಥ ಬೆಳ್ಳಿಯ ನಾಣ್ಯಗಳನ್ನೇ ಆವಾಗ ಕೊಡ್ತಿದ್ರು. ಆಗಿನ ಕಾಲದ ಒಂದು 2-3 ಮಹಾಸಮಾರಾಧನೆಗಳಲ್ಲಿ ಅಟೆಂಡ್ ಮಾಡಿಬಿಟ್ರೆ ಸ್ವಾಮಿಗಳು ಕೊಟ್ಟ ಆ ದಕ್ಷಿಣೆಯಿಂದ ಸೀರೆ, ದೊಡ್ಡ ದೊಡ್ಡ ಪಾತ್ರೆಗಳು, ಇಂಥದ್ದೇನಾದರೂ ಖರೀದಿ ಮಾಡೋಣ ಅಂತ ಕಾಯ್ತಾ ಇದ್ದಿರಂತೆ ಜನ. ಅಷ್ಟೇ, ಒಂದು 2 ಸಲ ಆರಾಧನೆಗೋ ಚಾತುರ್ಮಾಸ್ಯಕ್ಕೋ ಹೋಗಿ ದಕ್ಷಿಣೆ ತೆಗೆದುಕೊಂಡು ಬಂದರೆ ಏನಾದರೂ ಒಂದು ದೊಡ್ಡ ಪದಾರ್ಥವನ್ನು ಖರೀದಿ ಮಾಡಬಹುದು. ಅಷ್ಟು ಬೆಲೆ ಬಾಳುವ ನಾಣ್ಯಗಳು ದಕ್ಷಿಣೆ ಕೊಡ್ತಾ ಬರ್ತಾ ಇದ್ದಾರೆ. ಕೊಡ್ತಾ ಬರುವಾಗ ಯಾರೋ ಒಬ್ಬರು ಹೆಣ್ಣು ಮಗಳು ಅಳತಾ ಇದ್ದಾಳೆ. ಅಳತಾ ಇದ್ದರೆ ಸ್ವಾಮಿಗಳು ನೇರವಾಗಿ ಮಾತನಾಡೋ ಹಾಗೋ ಇಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಅಂತ ಶಿಷ್ಯರಿಗೆ ಹೇಳಿದರು. ಯಾಕೆ ಅಳ್ತಾ ಇದ್ದಾರೆ ಕೇಳು ಅಂತ ಕೇಳಿದರೆ, ಏನಿಲ್ಲ, ದೇವರ ದರ್ಶನಕ್ಕೆ ಅಂತ ಬಂದಾಗ ಚೀಲದಲ್ಲಿ ಒಂದು ಸೀರೆ ಇಟ್ಕೊಂಡು ಬಂದಿದ್ದೆ, ಆ ಸೀರೆ ಕಳೆದು ಹೋಗಿದೆ. ಮನೆಗೆ ಹೋಗೋದು ಹೇಗೆ, ಮನೆಯಲ್ಲಿ ಅತ್ತೆ ಬೈತಾಳೆ ಅಂತ ಗಾಬರಿ. ಆಗಿನ ಕಾಲದ ಸೊಸೆಯಂದರು, ಅತ್ತೆಗೆ ಹೆದರೋರು. ಹೀಗಾಗಿ ಅತ್ತೆ ಬೈದು ಬಿಟ್ಟರೆ ಏನು ಮಾಡಬೇಕು ಅಂತ, ಅತ್ತೆ ಬೈತಾಳೆ ಅಂತ ಇಲ್ಲಿ ಅತ್ತೆ ಬಿಟ್ಲವಳು ಅಳತಾ ಇದ್ದಾಳೆ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಆ ಹುಡುಗ ಓಡಿ ಹೋಗಿ ಹೇಳಿದ, ಸೀರೆ ಕಳ್ಕೊಂಡಿದ್ದಾರಂತೆ, ಅದಕ್ಕೆ ಅಳತಾ ಇದ್ದಾರೆ ಅಂತ. 40,000 ಜನರಿಗೆ ದಕ್ಷಿಣೆ ಆಗಬೇಕು, ಇನ್ನೂ ಓಡಾಡ್ತಾ ಇದ್ದಾರೆ ಪಂಕ್ತಿಯೊಳಗೆ. ಪಂಕ್ತಿಯೊಳಗೆ ಓಡಾಡ್ತಾ ಇರುವಾಗಲೇ ದ್ವಾದಶಿ ಬೇರೆ, ಇನ್ನೂ ಅಂಗಡಿ ತೆಗೆದಿರೋದಿಲ್ಲ. ಅಂಥ ಸಂದರ್ಭದಲ್ಲೇ ಹೇಳಿದರು, ಇದ್ದಕ್ಕಿದ್ದಾಗೆ ದಿವಾಣರಿಗೆ ಹೇಳಿ ಅಂಗಡಿ ಇಷ್ಟು ಬೇಗ ತೆಗೆದಿರೋದಿಲ್ಲ, ಅಂಗಡಿ ಬಾಗಿಲ ತೆಗೆಸ್ರಿ, ತೆಗೆಸಿ ಈಗಿಂತೀಗ ಇಳಕಲ್ ಸೀರೆ ಅಂತ ಇಳಕಲ್ಲು ಅಂತಿದೆ, ಆ ಇಳಕಲ್ಲಲ್ಲೇ ಸೀರೆಯನ್ನು ನೇಯ್ತಾರೆ. ಬಹಳ ಒಳ್ಳೆಯ ಉತ್ತಮ ಕ್ವಾಲಿಟಿಯ 2 ಇಳಕಲ್ ಸೀರೆಯನ್ನು ಈಗಿಂತೀಗ ತರಿಸ್ಬೇಕು ಅಂತ. ಹಾಗೆ ದಕ್ಷಿಣೆ ಕೊಡ್ತಾ ಹೋಗುವಾಗಲೇ ಒಂದು 10 ನಿಮಿಷದೊಳಗೆ ಬಂತು. ತಡ ಮಾಡಿದರೆ ಸತ್ಯಜ್ಞಾನ ತೀರ್ಥರು ಬರೀ ಪ್ರೀತಿ ಮಾಡ್ತಾ ಇದ್ದರು ಒಂದೇ ತಿಳ್ಕೊಬೇಡ್ರಿ, ಅವರ ದರ್ಪ ಎಷ್ಟು ಅಂದರೆ ಅವರ ಆಜ್ಞೆ ಮಾಡಿದ ಕೆಲಸ ಕೂಡಲೇ ಆಗದೇ ಇದ್ದರೆ ಅವರ ಮುಖನೇ ನೋಡ್ತಾ ಇರಲಿಲ್ಲ ಇಡೀ ಜನ್ಮ, ಅಂತಹ ದರ್ಪ. ಕಾರಣ ಏನು ಅಂದರೆ ಬೇಗ ಸತ್ಕಾರ್ಯಗಳಾಗಬೇಕು. ನಾವು ಹೋಗ್ಬೋದು, ಅಂಗಡಿ ತೆಗೆದಿರಲಿಲ್ಲ ಅಂದರೆ ಏನು ಮಾಡಬೇಕು, ತೆಗೆದಿದ್ದರೂ ಈ ತರಹದ ಸೀರೆ ಸಿಕ್ಕದೇ ಇದ್ದರೆ ಹೀಗೇನಾದರೂ ಸಂಶಯಗಳು ಊಹೆಗಳು ಅಂತ ಯಾರಾದರೂ ಮಾಡಿದರೆ ಅವರ ಮಾತೇ ಆಡ್ತಾ ಇರಲಿಲ್ಲ, ಮುಖನೇ ನೋಡಿಸ್ತಾ ಇರಲಿಲ್ಲ. ಒಬ್ಬರು ಯಾರೋ ಮಹಾನುಭಾವರು, ದೊಡ್ಡ ಅಧಿಕಾರದೊಳಗಿದ್ದವರು, ಶ್ರೀಮಠದ ಒಂದು ವಿಶಿಷ್ಟ ಸ್ಥಾನದೊಳಗೆ ದೊಡ್ಡ ಅಧಿಕಾರದೊಳಗಿದ್ದವರು, ನಿರಂತರ ಸತ್ಕಾರ್ಯಗಳನ್ನು ಮಾಡಬೇಕು ಅನ್ನುವುದಕ್ಕೋಸ್ಕರ ಇಂಥದ್ದೇನೋ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕು,
ಒಂದು ಹೊಲ ಖರೀದಿ ಮಾಡಬೇಕಂತ. ಹೊಲ ಅಂದರೆ ಒಂದು ಎಕರೆ, ಎರಡು ಎಕರೆ, ಹತ್ತು ಎಕರೆ ಇಲ್ಲ, 4,000-5,000 ಎಕರೆ ಹೊಲಗಳನ್ನು ಸತ್ಯಜ್ಞಾನ ತೀರ್ಥರು ತಮ್ಮ ಕೊನೆಯ ಕಾಲದೊಳಗೆ ಖರೀದಿ ಮಾಡಿದರು. ಆ ಖರೀದಿ ಮಾಡುವಂತಹ ಸಂದರ್ಭದೊಳಗೆ ಇಷ್ಟು ಹಣ ಖರ್ಚು ಮಾಡಿ ಖರೀದಿ ಮಾಡೋದು ಯಾಕೆ ಬೇಕು ಅಂತ ಇಷ್ಟೇ ಒಂದು ಸಲಹೆ ಕೊಡೋದಕ್ಕೆ ಯಾರೋ ಹೋದರೆ ನಿನ್ನ ಕೈಯಲ್ಲಿರುವ ಬೀಗದ ಕೈ ಕೆಳಗಿಡು ಅಂತ ಹೇಳಿದ್ರು. ದೊಡ್ಡ ಸ್ಥಾನದೊಳಗಿದ್ದರು, ಆ ಬೀಗದ ಕೈ ಕೆಳಗಿಡು ಅಂತ ಹೇಳಿದರು. ಮಾತಾಡಲಿಕ್ಕೂ ಬರದೇ ಇರುವ ಭಾರೀ ಸೌಮ್ಯ ವ್ಯಕ್ತಿ ಒಬ್ಬರು, ಬಹಳ ಸೌಮ್ಯ ವ್ಯಕ್ತಿ. ಯಾವ ಕರ್ತೃತ್ವ ಅಂಥದ್ದೇನು ಭಾಳ ತೋರಿಸಿದ ಅಂತಹ ಒಬ್ಬ ಅತೀ ಸಾಮಾನ್ಯ ವ್ಯಕ್ತಿಯ ಕೈಯಲ್ಲಿ ಆ ಬೀಗದ ಕೈ ತೆಗೆದು ಅವ್ರ ಕೈ ಕೊಟ್ಬಿಡೋದ್ರಂತೆ. ಮುಗಿದೋಯ್ತು, ಯಾಕೆ ಆಜ್ಞೆಯನ್ನು ಮೀರಿದ್ದಕ್ಕೆ ಅಷ್ಟೇ ಮುಗಿದೋಯ್ತು. ಇವತ್ತಿದಾಗಬೇಕು ಅಂದರೆ ಅದಾಗಬೇಕು. ಅಂತಹ ಒಂದು ರಾಜಯೋಗ ಅವರು ಸತ್ಯಧ್ಯಾನ ತೀರ್ಥ. ಬರಬೇಕು ಸೀರೆ ಅಂದರೆ 2 ನಿಮಿಷದೊಳಗೆ ಬಂದು ಪ್ರತ್ಯಕ್ಷ ಆಗಿರಬೇಕದು, ಇಲ್ಲದೇ ಇದ್ದರೆ ಮುಗಿದೋಯ್ತು. ತಂದಿದ್ದಾರೆ, ಮತ್ತೆ ಅದೇ ಪಂಕ್ತಿಯಲ್ಲಿ ಬಂದು ಆ ಹೆಣ್ಣುಮಗಳ ಉಡಿಯಲ್ಲಿ ಆ 2 ಸೀರೆಯನ್ನು ಎಸೆದು ಹೋದರು. ಈ ರೀತಿ ಊಟಕ್ಕೆ ಬಂದಾಗ ಥಾಲಿ ಕಳ್ಕೊಂಡು, ತಂಬಿಗೆ ಕಳ್ಕೊಂಡು, ಸೀರೆ ಕಳ್ಕೊಂಡಿದ್ರದೆಲ್ಲ ಜವಾಬ್ದಾರಿ ಸ್ವಾಮಿಗಳಿಗೆ ಯಾಕೆ? ಆದರೆ ಆ ಹೆಣ್ಣಿನ ಕಣ್ಣೀರನ್ನು ಒರೆಸಬೇಕು, ಸಮಾಧಾನದಿಂದ ಇರಲಿ. ರಾಮದೇವರ ಸೀತಾದೇವಿಯ ಅನುಗ್ರಹದ ರೂಪದಲ್ಲಿ, ಪ್ರಸಾದದ ರೂಪದಲ್ಲಿ ಇದ್ದು ಅವರಿಗೆ ಕಲ್ಯಾಣ ಆಗಲಿ ಎನ್ನುವಂತಹ ಒಂದು ಔದಾರ್ಯ, ಆ ತರಹದ ಒಂದು ವಿಶಿಷ್ಟವಾದ ಅವರ ಅನುಸಂಧಾನ. ಚೇತನ ಚೇತನಗಳೆರಡು ಪ್ರತಿಮೆಗಳು ಸಂಪ್ರೀತಿಯಲ್ಲಿ ಸಂರಕ್ಷಿಸುವುದು ಪೂಜೆ ಅಂತ ಆ ಅನುಸಂಧಾನದಿಂದ ಇದ್ದಂತಹ ಮಹಾನುಭಾವರು ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಗುಳಂಬ ಅಂತ ಮಾಡ್ತಾರೆ, ಆ ಗುಳಂಬ ಬಹಳ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ರುಚಿಕರವಾದದ್ದು. ಆ ಭರಣಿ ಅಂತ ಗುಳಂಬದ ಭರಣಿಗಳನ್ನೆಲ್ಲ ಎತ್ತರದ ಅಟ್ಟದ ಮೇಲೆ ಇಟ್ಟಿದ್ದರಂತೆ ವಿದ್ಯಾರ್ಥಿಗಳಿಗೆ. ಅದನ್ನು ತಿನ್ನಬೇಕು ಅಂತ ಇಚ್ಛೆ. ಅದನ್ನು ತಗೊಳ್ಳೋದು ಹೇಗೆ? ಸ್ಟೂಲು ಅದು ಯಾವುದು ಸಿಗಲಿಲ್ಲ ಹತ್ತಿರದಲ್ಲಿ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಅಲ್ಲಿರುವಂತಹ ವಿದ್ವಾಂಸರು ಇವರೆಲ್ಲ ವಿದ್ಯಾರ್ಥಿಗಳು ಆಟ ಆಡುವಾಗ ಒಬ್ಬರ ಮೇಲೆ ಒಬ್ಬರು ಹತ್ತರ ಅಲ್ಲ, ಹಾಗೆ ವಿದ್ವಾಂಸರನ್ನು ಒಬ್ಬರ ಮೇಲೆ ಒಬ್ಬರನ್ನು ಕೂಡಿಸಿ ತಾವು ಅವರ ಮೇಲೆ ಹತ್ತಿ ಆ ಮೇಲಿನ ಗುಳಂಬದ ಭರಣಿ ಕೆಳಗೆ ಇಳಿಸಿ ವಿದ್ಯಾರ್ಥಿಗಳಿಗೆ ಬಡಿಸಿದ್ದಾರೆ. ಆ ರೀತಿ ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡಿದವರು, ಪ್ರೀತಿ ಮಾಡಿದಂತಹ ಮಹಾನುಭಾವರು. ಎಷ್ಟೋ ಘಟನೆಗಳಿವೆ, ಹೇಳುವುದಕ್ಕಾಗುವುದಿಲ್ಲ. ಅಂತಹ ಮಹಾತಪಸ್ವಿಗಳು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅವರ ಜ್ಞಾನದ ಪರಂಪರೆ ಇವತ್ತು ನಮಗೆ ನಿಮಗೆಲ್ಲ ನಡೆದು ಬಂದಿದೆ. ಅವರ ಅನಂತ ಉಪಕಾರಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡೋಣ. ಅವರ ವಿಸ್ಮರಣೆಯಾಗೋದು ಬೇಡ ಅಂತ ಅವರೇ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಅಂತಹ ಮಹಾಗುರುಗಳ ಅನುಗ್ರಹವನ್ನು ನಮಗೆ ಒದಗಿಸಿದಂತಹ ನಮ್ಮ ಮಹಾಗುರುಗಳ ಸ್ಮರಣೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ಈ ಸೇವೆಯನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣ. ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ ಅಭಿನವ ಆನಂದ ತೀರ್ಥರು ಅಂತ ಬಿರುದು ಕೊಟ್ಟದ್ದು ನಮ್ಮವರಲ್ಲ. ಸತ್ಯಜ್ಞಾನ ತೀರ್ಥರಿಗೆ ಈ ಬಿರುದು ಕೊಟ್ಟದ್ದು ಮಹಾವಿದ್ವಾಂಸರಾದ ಅನಂತಕೃಷ್ಣ ಶಾಸ್ತ್ರಿಗಳು. ಬಹಳ ದೊಡ್ಡ ವಿದ್ವಾಂಸರು. ನ್ಯಾಯಾಮೃತ, ಅದ್ವೈತ ಸಿದ್ಧಿ, ತರಂಗಿಣಿ, ಈ ಎಲ್ಲ ಗ್ರಂಥಗಳ ಸಾರವನ್ನು ತಾವು, ಲಘುಚಂದ್ರಿಕಾದಿಗಳ ಸಾರವನ್ನು ತಾವು ಬರೆದಿದ್ದಾರೆ ಆ ಅದ್ವೈತ ಸಿದ್ಧಿಯ ಪುಸ್ತಕದೊಳಗೆ. ಅಂತಹ ಒಂದು ಮಹಾವಿದ್ವಾಂಸರು ಅನಂತಕೃಷ್ಣ ಶಾಸ್ತ್ರಿಗಳು. ಮುಂಬಯಿಯಲ್ಲಿ ವಾಣಿವಿಹಾರ ವಿದ್ಯಾಲಯದಲ್ಲಿ ಮಧ್ವನವಮಿ ಉತ್ಸವ, ಮಧ್ವನವಮಿ ಉತ್ಸವವನ್ನು ಮಾಡುವಾಗ ಅನಂತಕೃಷ್ಣ ಶಾಸ್ತ್ರಿಗಳನ್ನು ಕರೆದಿದ್ದರು. ಅನಂತಕೃಷ್ಣ ಶಾಸ್ತ್ರಿಗಳು ಮಧ್ವನವಮಿ ಉತ್ಸವಕ್ಕೆ ಅಷ್ಟು ಪ್ರೀತಿಯಿಂದ ಬಂದರು, ಯಾವ ಭೇದ ಭಾವ ಇಲ್ಲದೆ ಪ್ರೀತಿಯಿಂದ ಬಂದು ಉಪನ್ಯಾಸವನ್ನು ಪ್ರಾರಂಭ ಮಾಡಿದರು. ಸತ್ಯಧ್ಯಾನ ತೀರ್ಥರ ಮಹಿಮೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಗಂಟೆಗಟ್ಟಲೆ ಉಪನ್ಯಾಸ, ಚೀಟಿಗಳನ್ನು ಕಳಿಸಲಿಕ್ಕೆ ಪ್ರಾರಂಭ ಮಾಡಿದರು. ಕೆಳಗಿದ್ದ ವಿದ್ವಾಂಸರು, ವಿದ್ಯಾರ್ಥಿಗಳು, ಗೃಹಸ್ಥರು, ಇದು ಸತ್ಯಧ್ಯಾನ ತೀರ್ಥರ ಆರಾಧನೆಯಲ್ಲ, ಚೈತ್ರ ಶುದ್ಧ ಅಷ್ಟಮಿ ಅಲ್ಲ, ಇದು ಮಾಘ ಶುದ್ಧ ನವಮಿ, ಮಧ್ವನವಮಿ, ಮಧ್ವಾಚಾರ್ಯರ ಬಗ್ಗೆ ಹೇಳಬೇಕು ಅಂತ ಆ ಚೀಟಿ ನೋಡೋದು, ಹರಿದಾಕೋದು, ಮತ್ತೆ ಉಪನ್ಯಾಸ ಮುಂದುವರಿಸ್ತಾ ಇದ್ರು. ಸತ್ಯಧ್ಯಾನ ತೀರ್ಥರ ಮಹಿಮೆಯೇ ಹೇಳೋದು.
ಕೊನೆಗೆ ಹೇಳಿದರು, ನಾನೇನು ಮರುವಾಗಿ ಅರುವು ಮರುವು ಅಂತಾಗಿ ಏನೋ ಇದೆ, ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿದ್ದೇನೆ ಅಂತ ತಿಳಿಯಬೇಡಿ, ನನಗೆ ಚೆನ್ನಾಗಿ ಸ್ಮರಣ ಶಕ್ತಿ ಇದೆ, ಇದು ಮಧ್ವನವಮಿ ನನಗೆ ಗೊತ್ತು. ಆದರೆ ನಾನು ಇಷ್ಟು ಹೊತ್ತು ಉಪನ್ಯಾಸ ಮಾಡಿದ್ದು ಬೇರೆ ಇನ್ಯಾರರ ಬಗ್ಗೆ ಅಲ್ಲ, ಅಭಿನವ ಆನಂದ ತೀರ್ಥರ ಬಗ್ಗೆನೇ ನಾನು ಉಪನ್ಯಾಸ ಮಾಡಿದ್ದೆ. ಆದ್ದರಿಂದ ಶ್ರೀಮತ್ ಸತ್ಯ ಧ್ಯಾನತೀರ್ಥ ಶ್ರೀಪಾದಂಗಳವರು ಅವರು ಅಭಿನವ ಆನಂದ ತೀರ್ಥರು. ಆನಂದ ತೀರ್ಥರು ಮಾಡುವ ಕಾರ್ಯವನ್ನು ಅವರು ಮಾಡಿದ್ದಾರೆ, ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡಿದ್ದಾರೆ. ಸ್ವತಃ ಶುದ್ಧವಾದ ಮಡಿಯಲ್ಲಿ ಮೂಲರಾಮದೇವರ ಪೂಜೆಯನ್ನು ಗಂಭೀರವಾಗಿ ಮಾಡ್ತಾ ಇರುವ ಪ್ರಸಂಗದೊಳಗೂ ನಾವು ಹೋಗಿ ವಾಕ್ಯಾರ್ಥ ಮಾಡಿದರೆ ಪೂಜೆಯನ್ನು ಅಲ್ಲಿಗೆ ನಿಲ್ಲಿಸಿ ಈಚೆಗೆ ತಿರುಗಿ ನನ್ನ ಜೊತೆಗೆ ವಾಕ್ಯಾರ್ಥ ಮಾಡ್ತಾ ಇದ್ರು. ವಾಕ್ಯಾರ್ಥ ಮಾಡಿ ದ್ವೈತ ಸಿದ್ಧಾಂತದ ಸ್ಥಾಪನೆ ಮಾಡಿ ನಾವು ಕನ್ವಿನ್ಸ್ ಆದ ಮೇಲೆ ನಮ್ಮನ್ನು ಅಲ್ಲಿಗೆ ಆಚೆಗೆ ಕಳಿಸಿ ಅಥವಾ ಕೂಡುವುದಾದರೆ ದರ್ಶನ ಮಾಡುವುದಕ್ಕೆ ಕೂಡ್ರಿ ಅಂತ ಹೇಳಿ ಮತ್ತೆ ಮುಂದೆ ಪೂಜೆಯನ್ನು ಮಾಡ್ತಾ ಇದ್ರು. ಈ ರೀತಿ ರಾಮದೇವರ ಪೂಜೆಯ ಕಾಲದಲ್ಲಿಯೂ ದ್ವೈತ ಸಿದ್ಧಾಂತದ ಸ್ಥಾಪನೆಯನ್ನು ಬಿಡದೇ ಇರುವ ಮಹಾನುಭಾವರು ಅವರು. ಆನಂದ ತೀರ್ಥರ ಪೂರ್ಣ ಸನ್ನಿಧಾನಕ್ಕೆ ಪಾತ್ರರು, ಅಭಿನವ ಆನಂದ ತೀರ್ಥರು ಅಂತ ಘೋಷಣೆ ಮಾಡಿದ್ದು ಮಹಾವಿದ್ವಾಂಸರಾದ ಅನಂತಕೃಷ್ಣ ಶಾಸ್ತ್ರಿಗಳು, ಅಂತಹ ಮಹಾನುಭಾವರು. ಆ ಅನಂತಕೃಷ್ಣ ಶಾಸ್ತ್ರಿಗಳು ನಮ್ಮ ಗುರುಗಳ ಕಾಲದಲ್ಲಿಯೂ ತಿರುಚಾನೂರಿನಲ್ಲಿ ವಿಶೇಷವಾಗಿ ಗುರುಗಳ ಜೊತೆಗೆ ವಾಕ್ಯಾರ್ಥವನ್ನು ಮಾಡಿ ಗುರುಗಳು ಮಾಡಿದ ವಾಕ್ಯಾರ್ಥವನ್ನು ಕೇಳಿ ಸಂತೋಷಪಟ್ಟು ಆ ಸಂದರ್ಭದಲ್ಲಿ ನಮ್ಮ ಗುರುಗಳಿಗೆ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರನ್ನೇ ನಿಮ್ಮಲ್ಲಿ ಕಾಣ್ತಾ ಇದ್ದೇವೆ, ನೀವು ಅಭಿನವ ಸತ್ಯಧ್ಯಾನ ತೀರ್ಥರು ಅಂತ ಗುರುಗಳನ್ನು ಮನಃಪೂರ್ವಕವಾಗಿ ಹೊಗಳಿದವರು ಅನಂತಕೃಷ್ಣ ಶಾಸ್ತ್ರಿಗಳು. ಅವರು ರಚನೆ ಮಾಡಿದ ಅದ್ವೈತ ತತ್ವಸುಧಾ ಎಂಬ ಗ್ರಂಥಕ್ಕೆ ನ್ಯಾಯಸುಧಾ ಮಂಡನ ಎಂಬ ಗ್ರಂಥವನ್ನು ನಮ್ಮ ಗುರುಗಳು ರಚನೆ ಮಾಡಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ಅಂತಹ ಮಹಾದೀಕ್ಷೆ ನಮ್ಮ ಗುರುಗಳಲ್ಲಿ ಅದು ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರೇ ನೀಡಿದ್ದು. ಚಂದ್ರಿಕಾ ಗ್ರಂಥಕ್ಕೆ ಖಂಡನವನ್ನು ರಾಮಸುಬ್ಬಾ ಶಾಸ್ತ್ರಿಗಳು ಬರೆದರೆ ಸತ್ಯಧ್ಯಾನತೀರ್ಥ ಶ್ರೀಪಾದಂಗಳವರು ಪೂಜೆಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ, ಆ ಸಂದರ್ಭದಲ್ಲಿ ಆ ಗ್ರಂಥ ಕೈಗೆ ಸಿಕ್ಕರೆ ಕೌಪೀನ ಹಾಕಿಕೊಂಡು, ಶಾಟಿಯನ್ನು ಹುಟ್ಟಿಕೊಂಡಿಲ್ಲ, ಕೌಪೀನ ಹಾಕಿಕೊಂಡವರು ಹಾಗೇ ಕುಳಿತು ಆ ಚಂದ್ರಿಕಾ ಖಂಡನಕ್ಕೆ ಪ್ರತಿಯಾಗಿ ಚಂದ್ರಿಕಾ ಮಂಡನ ಎಂಬಂತಹ ಗ್ರಂಥವನ್ನು ರಚನೆ ಮಾಡಿ ಆ ನಂತರದಲ್ಲಿ ಸ್ನಾನ ಮಾಡಿ ರಾಮದೇವರ ಪೂಜೆಯನ್ನು ಮಾಡಿದ್ದಾರೆ ಮಹಾನುಭಾವರು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು. ಅಂತಹ ಸಿದ್ಧಾಂತದ ದೀಕ್ಷೆ, ವ್ಯಾಸರಾಜರ ಬಗ್ಗೆ ಇರುವಂತಹ ಗೌರವ, ಅವರು ರಚನೆ ಮಾಡಿದ ಗ್ರಂಥದ ಬಗ್ಗೆ ಇರುವಂತಹ ಆದರ, ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಲ್ಲಿ ಇಂತಹ ಮಹಾನುಭಾವರು. ನೀವು ಹೀಗೆ ನಿಂತರೆ ಸೂರ್ಯೋದಯವಾಗತ್ತೆ, ಎಷ್ಟು ಸೂರ್ಯೋದಯವಾಗುತ್ತೋ ಗೊತ್ತಿಲ್ಲ, ಅಂತಹ ಮಹಾಮಹಿಮೆ ಹೇಳಿ ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ಆದರೂ ಯಥಾಶಕ್ತಿ ಅವರ ಸ್ಮರಣೆಯನ್ನು ಮಾಡಿದ್ದೇವೆ. ಹರಯೇನು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಒಂದು ದಿನಕ್ಕೆ 24 ಗಂಟೆ ಮಾತ್ರ ಯಾಕೆ ಇದೆ ಅಂತ ದೇವರಲ್ಲಿ ಬೇಡಿಕೊಂಡ್ರಂತೆ. ಈಗ ನಾವು ಗುರುಗಳಲ್ಲಿ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ, ಸ್ವಾಮಿಗಳು ಈ ಉಪನ್ಯಾಸಕ್ಕೆ 3 ಗಂಟೆಗಳನ್ನು ಯಾಕೆ ಸೀಮಿತಗೊಳಿಸಿದರು, ಇಡೀ ರಾತ್ರಿ ತಾವು ಹೇಳಿದರೂ ಕೂಡ ಸೂರ್ಯೋದಯದವರೆಗೆ ಕೂಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಆ ಗುರುಗಳ ಮಹಿಮೆ, ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಪೀಠದಲ್ಲಿ ವಿರಾಜಮಾನರಾಗಿ ಅವರಂತೆ ನಿರಂತರವಾಗಿ ಜ್ಞಾನ ಕಾರ್ಯವನ್ನು ಮಾಡ್ತಾ ಇರುವಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಮುಖಾರವಿಂದದಿಂದ ಆ ಗುರುಗಳ ಮಹಿಮೆಯನ್ನು ಕೇಳಿದ್ದೇವೆ. ಎಲ್ಲರೂ ಆ ಗುರುಗಳ ಸ್ಮರಣೆಯನ್ನು ಮಾಡ್ತಾ, ಸ್ವಾಮಿಗಳೇ ಹೇಳಿದರು ಸತ್ಯಧ್ಯಾನ ತೀರ್ಥರ ನಾಮಸ್ಮರಣೆ ಮಾಡಿದರೆ ಸಾಕು ಎಲ್ಲ ಆಪತ್ತು ಪರಿಹಾರ ಆಗತ್ತೆ ಅಂತ. ಎಲ್ಲರೂ ಗಟ್ಟಿಯಾಗಿ, ಕೆಲವರು ಸಂಕೋಚ ಮಾಡಿಕೊಳ್ತಾ ಇದ್ದೀರಿ ಜಯಕಾರ ಹೇಳೋದಕ್ಕೆ, ಜಯಕಾರ ಹೇಳೋದ್ರಿಂದ ಏನು ಸಮಸ್ಯೆ ಆಗೋದಿಲ್ಲ, ಯಾವ ತರಹದ ಗಂಟಲಿಗೆ ಎಫೆಕ್ಟ್ ಆಗೋದಿಲ್ಲ, ದಯಮಾಡಿ ಎಲ್ಲರೂ ಜೋರಾಗಿ ಜಯಕಾರವನ್ನು ಹೇಳಬೇಕು ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರಿಗೆ.
ಈಗ ಪಲ್ಲಕ್ಕಿ ಉತ್ಸವ ಆಗುತ್ತೆ ನಾಳೆ ದಿನ ರಾಮನವಮಿ ಪ್ರಯುಕ್ತ ಮೂಲರಾಮಚಂದ್ರ ದೇವರಿಗೆ ಮಹಾಭಿಷೇಕೋತ್ಸವ ಕಾರ್ಯಕ್ರಮ 8 ಗಂಟೆಗೆ ಸರಿಯಾಗಿ ಅಭಿಷೇಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಎಲ್ಲ ಸದ್ಭಕ್ತರು ಬಂದು ಮೂಲರಾಮ ದೇವರ ದರ್ಶನವನ್ನ ತಮ್ಮ ದಿವ್ಯ ದೃಷ್ಟಿಯಿಂದ ಮಾಡಿಕೊಳ್ಳಿ ಯಾರು ಬೇರೆ ಮೊಬೈಲ್ ಇತ್ಯಾದಿಗಳ ದೃಷ್ಟಿಯಿಂದ ಬೇಡ ನಿಮ್ಮ ಸ್ವಂತ ಕಣ್ಣುಗಳಿಂದ ಮೂಲರಾಮ ದೇವರ ದರ್ಶನವನ್ನ ಮಾಡಿಕೊಳ್ಳಿ ಎಲ್ಲರೂ ಕೂತ್ಕೋಬೇಕು ಈಗ ಮಹಾಮಂಗಳಾರತಿ ಆಗುತ್ತೆ ಎಲ್ಲರೂ ಕೂತು ಮಂಗಳಾರತಿಯನ್ನು ವೀಕ್ಷಣೆ ಮಾಡಿ 8 ಗಂಟೆಗೆ ಪ್ರಾರಂಭವಾಗುತ್ತೆ ದಯಮಾಡಿ ಇಲ್ಲಿದ್ದ ಎಲ್ಲ ಭಕ್ತರಿಗೂ ಗೊತ್ತು ಆದರೂ ಕೆಲವು ಸೂಚನೆಗಳನ್ನು ನೀಡುತ್ತೇನೆ ರಾಮದೇವರ ಮೂಲರಾಮದೇವರ ದರ್ಶನದ ಸಂದರ್ಭದಲ್ಲಿ ಪೂಜೆಯ ಸಂದರ್ಭದಲ್ಲಿ ಭಾರತೀಯ ವೇಷದಲ್ಲಿಯೇ ಬರಬೇಕು ಪ್ಯಾಂಟ್ ಶರ್ಟ್ ಇತ್ಯಾದಿಗಳಿಗೆ ಅವಕಾಶ ಇರೋದಿಲ್ಲ ವಿಡಿಯೋ ಫೋಟೋ ಇವುಗಳಿಗೆ ಅವಕಾಶ ಇರೋದಿಲ್ಲ ಎಲ್ಲ ಭಕ್ತರ ದರ್ಶನಕ್ಕಾಗಿ ಕ್ಯೂನ ವ್ಯವಸ್ಥೆ ಮಾಡಲಾಗಿದೆ ಕ್ಯೂನಲ್ಲಿ ಬಂದು ಎಲ್ಲರೂ ದರ್ಶನವನ್ನ ಮಾಡಿಕೊಳ್ಳಬೇಕು ವಿಶೇಷವಾದಂತ ಸಂದರ್ಭ ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲರೂ ಪಾಲ್ಗೊಳ್ಳಬೇಕು ಮೂಲರಾಮದೇವರ ಅಭಿಷೇಕದ ನಂತರ ಮಹಾಪೂಜೆ ನಂತರ ತೀರ್ಥಪ್ರಸಾದ ಎಲ್ಲ ಕಾರ್ಯಕ್ರಮಗಳು ಇರುತ್ತದೆ ಅವಶ್ಯವಾಗಿ ಎಲ್ಲ ಸದ್ಭಕ್ತರು ಸಕುಟುಂಬ ಸಪರಿವಾರ ಸಪುತ್ರ ಮಿತ್ರ ಬಾಂಧವ ಎಲ್ಲರನ್ನು ಕರೆದುಕೊಂಡು ಅವಶ್ಯವಾಗಿ ಆಗಮಿಸಬೇಕು ಜಪಾತ ವೇ ಸುಧ ರಕ್ಷೋಹ ವಿಶ್ವದರ್ಶನಿ ರಭಯೋ ನಿಮಯೋ ಹತಂ ತೃಣ ಆದಸ್ತಮಾತ ತತ ಓಂ ಸ್ವಸ್ತಿ ಎದುರಿವೇದ ಪ್ರಿಯ ಎದುರಿವೇದ ಸೇವಾಮವಧಾರಜ ಮನ್ಯುರು ಕಾರುಷೀ ನಮೋ ನಮಃ ಮನ್ಯುರು ಕಾರುಷೀರ್ ಮನ್ಯುಕ್ಕರೋ ದಿನಹಂ ಕರ್ತ ಮನ್ಯುಕ್ಕರ್ತ ಮನ್ಯುಕ್ಕಾರಹಿತ ನಹಂ ಕಾರಹಿತ ಇಷತೆ ಮನ್ಯೋ ಮನ್ನವೇ ಸ್ವಹ ಎನ್ನಾಸ್ತೆ ಆ ಊಹಾ ಊಹಾವೋ
అహమన్నాదోహమన్నాదోహమన్నాదః దురాధర్షాం నిత్యపుష్టాం కరీషిణీ ఈశ్వరీం ధర్మభూతానాం తామేపపరేషిణ్యం ఓం స్వస్తి ఓ విద్మ నారాయణం గుణస్సర్వే ఉదీర్ణం దోషపండితం దేయం గమ్యం గురుశ్చాపి నత్వా సూత్రార్థముచ్యతే జగదేకనాథం భక్త ప్రియం సకలలోక నమస్కృతంతే త్రైగుణ్యవర్జితమజం విభవాంతమీషం వందే భోగ్నవరాధుర సిద్ధవంద్యం ఓం స్వస్తి ಅವನವನ ಕಾಯ್ವ ಅವನಿಯೊಳಗೆ ಅವನಿಯೊಳಗೆ ದೇವದೇವೇಶ ಶ್ರೀ ನರಹರಿಯಲ್ಲದೆ ಅವನವನ ಕಾಯ್ವ ಅವನಿಯೊಳಗೆ ಅವನಾಧಾರ ಅಡವಿಯೊಳಗಿಪ್ಪ ಮೃಗಗಳಿಗೆ ಆವ ರಕ್ಷಕನು ಪಶು ಜಾತಿಗಳಿಗೆ ಆವ ಸೋದರ ಗರ್ಭದಲ್ಲಿಪ್ಪ ಶಿಶುವಿಗೆ ದೇವ ಸಿರಿ ಪುರಂದರ ವಿಠಲನಲ್ಲದಲೆ ಅವನವನ ಕಾಯ್ವ ಅವನವನ ಕಾಯ್ವ ಅವನಿಯೊಳಗೆ ಅವನಿಯೊಳಗೆ
ಮತ್ಸ್ಯಕರೂಪಲಯೋದವಿಹಾರಿ ವೇದವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮಸ್ವರೂಪಕ ಮಂದರದಾರಿ ಲೋಕವಿಧಾರಕ ದೇವವ ರೇಣ್ಯಾಜೋ ಜೋ ಸುಕರ ರೂಪಕ ದಾನವ ಶತ್ರೋ ಭೂಮಿ ವಿಧಾರಕ ಯಜ್ಞವರಾಂಗ ದೇವನೃಸಿಂಹ ಹಿರಣ್ಯಕ ಶತ್ರೋ ಸರ್ವಭಯಾಂತಕ ದೈವತ ಬಂಧೋ ಜೋ ಜೋ ವಾಮನ ವಾಮನ ಮಾಣವ ವಿಷ ಕಾರಣ ರೂಪ ರಾಮ ಭೃಗೋದ್ವಹ ಸುರ್ಜಿತ ದೀಪ್ತೆ ಕ್ಷತ್ರ ಕೂಲಾಂತಕ ಶಂಭುವರಿಣ್ಯ ಜೋ ಜೋ ರಾಘವ ರಾಘವ ರಾಕ್ಷಸ ಶತ್ರೋ ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ಜೋ ಜೋ ದೇವಕಿ ನಂದನ ನಂದ ಕುಮಾರ ವೃಂದಾವನಾಂಚನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಜೋ ಜೋ ಇಂದ್ರ ಸುತಾವಕ ನಂದ ಹಸ್ತ ಚಂದ್ರನ ಚರ್ಚಿತ ಸುಂದರಿ ನಾಥ ಇಂದಿವರೋದರ ದಲನಯನ ಮಂದರ ದಾರಿ ಗೋವಿಂದ ವಂದೇ ಜೋ ಜೋ ಚಂದ್ರಶತಾನನ ಕುಂದ ಸುಹಾಸ ನಂದಿತ ದೈವತಾನಂದ ಸುಪೂರ್ಣ ದೈತ್ಯ ವಿಮೋಹಕ ನಿತ್ಯ ಸುಖಾದೇ ದೇವ ಸುಮೋದಕ ಬುದ್ಧ ಸ್ವರೂಪ ಜೋ ಜೋ ದುಷ್ಟ ಕುಲಾಂತಕ ಕಲ್ಕಿ ಸ್ವರೂಪ ಧರ್ಮ ವಿವರ್ಧನ ಮೂಲ ಯುಗಾದೇ ನಾರಾಯಣ ಮಲ ಕಾರಣ ಮೂರ್ ಪೂರ್ಣ ಗುಣರ್ಣವ ನಿತ್ಯ ಸುಬೋಧ ಜೋ ಜೋ ಸುಖತೀರ್ಥ ಮುನೀಂದ್ರಕೃತ ಹರಿಗಾಥ ಪಾಪಹರ ಶುಭ ನಿತ್ಯ ಸುಖಾರ್ಥ ಶ್ರೀ ಶ್ರೀ ದಿಗ್ವಿಜಯ ಲಕ್ಷ್ಮೀ ನರಸಿಂಹ ಸ್ವಾಮಿ ಭಗವಾನ ಕೀ ಜೈ. ಸತ್ಯಪ್ರಮೋದ ತೀರ್ಥ ಗುರು ಮಹಾರಾಜ ಕೀ. ಸರ್ವಜ್ಞ ಪೀಠವನ್ನಾಳುವ ಸರ್ವಜ್ಞ ನಾಮವನ್ನು ಅನ್ವರ್ಥಗೊಳಿಸಿದ ಮಹಾಮುನಿಪುಂಗವ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರು ಮಹಾರಾಜ ಕೀ. ಧರ್ಮ ಜಾಗೃತಿಗಾಗಿ ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶ್ವಮಧ್ವ ಮಹಾಪರಿಷತ್ತನ್ನು ಸ್ಥಾಪಿಸಿದ ಮಹಾಮುನಿಪುಂಗವ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಗುರು ಮಹಾರಾಜ ಕೀ.